ಅಧಿಕಾರ ಸಾಕರೆ ಶಿವ ಶಿವ ನಮ್ಮ ಸಣ್ಣೂರು ಗುಡಿ ಮುಂದೆ ಸಣ್ಣ ಬೇಬಿ ಮಲಗಿ ಬಿಟ್ಟೈತಲ್ಲ ಏನಿದು ವಿಚಿತ್ರ ಏನಾರು ಆಕಾಶದಿಂದ ಉದುರೈತೆ ಅಂದ್ರಲ್ಲ ಏ ಆಕಾಶದಿಂದ ಉದುರ್ ಬಿಳಕ್ಕೆ ಅದೇನ್ ಮಳೆ ಹನಿನಾ ಸೀರೆ ಉಟ್ಟವರು ನಿಂತವರಲ್ಲ ಅವರ ನಿವಾಸಿ ಇಚ್ಚಾಸ್ಕಳಿ ಅದಪ್ಪ ಏನಾತೆ ಮಾತು ಸಿದ್ದವ್ವ ಈ ಮಗು ನಿಂದೇನು ಏ ನನ್ನ ನೋಡಿದ್ರೆ ಬಾಂತಿ ತರ ನಾ ಕಾಣ್ತೀನಿ ಅದೇನಂತ ಮಾತಾಡ್ತೀರಾ ಸಾವುಕಾರೆ ಒಸಿ ನಾಲ್ಕೆ ಬಿಗಿಡ್ ಮಾತಾಡಿ ಏ ಅದ್ಯಾಕ ಹಂಗ ರಾಂಗ್ ಆಗಿ ಅಂಗಾರವಾಗಿ ಮಾತಾಡ್ತೀಯಾ ಒಸಿ ರಂಗ ರಂಗ ಕಾಣಿಸ್ತಿದೆಯಲ್ಲ ಅದಕ್ಕೆ ಕೇಳ್ದೆ ಏನ್ ಕೇಸ ಮಗು ನಿಂದೇನಲ್ಲ ಅಯ್ಯೋ ನಂದಲ್ಲ ಸಾವುಕಾರೆ ಮಾದೇವಿ ಮಗು ನಿಂದ ಹಡದು ಮಕ್ಕಳನ್ನ ಬೀದಿ ಬಿಸಾಡೋ ಅಂತ ಹೆಂಗ್ಸು ನಾನಲ್ಲ ನನ್ನನ್ನೇ ಕೇಳ್ತೀರಾ ಆ ದೇವರನ್ನೇ ಕೇಳಿ ಆದಪ್ಪ ಐನಾತಿ ಮಾತು ದೇವರನ್ನ ಕೇಳುವ ಅಧಿಕಾರನು ನಮಗಿದೆ ಆದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಪ್ರಕಾರ ಅವನಿಗೆ ಇರೋದು ಎರಡೇ ಮಕ್ಕಳು ಒಬ್ಬ ಗಣೇಶ ಇನ್ನೊಬ್ಬ ಸಣ್ಣಮಗ ಯಾರಿದ್ರಲ್ಲ ಈ ಸಣ್ಣ ಬೇಬಿ ಬಗಡಲ್ಲ ನಮ್ಮದಲ್ಲ ಹಂಗಾದ್ರೆ ನಂದೇನ್ರಲ್ಲ ಅದೇ ಆಗ್ಲಿಂದ ನನಗೂ ಡೌಟ್ ಸಾವುಕಾರೆ ಮುಚ್ಚಲ ಬಾಯಿ ತೊಕ್ಕೆಡ ತಗಣ ನನ್ನ ಮಗನೇ ಸಾವುಕಾರೆ ಮಗು ಯಾರದ್ದಾದರೂ ಆಗಿರ್ಲಿ ಇದು ಪಾಪ ಶಿಶು ಇದರಿಂದ ಇಡೀ ದೇವಸ್ಥಾನನೇ ಅಪವಿತ್ರ ಆಗೋಯ್ತು ಮೊದಲು ಇದನ್ನ ಆಚೆಗೆ ಹಾಕೋ ಏರ್ಪಾಟ್ ಆಗಬೇಕು ಹಾಗೇನೆ ಪುಣ್ಯಾರ್ಜನೆಗೂ ಅಪಣೆ ಕೊಡಿಸಬೇಕು ಪೂಜಾರಪ್ಪ ಈ ಪರದೇಶಿ ಶಿಶುನ ನೀನೇ ತ್ವರಗಡೆ ಹಾಕ್ಬಿಡು ಫುಲ್ ಪರ್ಮಿಷನ್ ಐತೆ ನಮ್ದು ನಿಮಗೆ ಚಚೆ ಈ ಪಾಪಶೇಷನ ನಾನು ಮುಟ್ಟೋದೆ ಇದು ಪಾಪಶೇಷ ಅಲ್ಲ ಪೂಜಾರಿ ಆ ಪರಮಾತ್ಮನ ಪ್ರಸಾದ ನಿಲ್ಲು ಮುಟ್ಟಬೇಡ ಅದು ಪಾಪದ ಫಲ ಭೂಮಿಗೆ ಈಗ ಬಂದ ಹಸಿಗೋಸು ಯಾವ ಪಾಪ ಮಾಡಿರುತ್ತೆ ಏನು ಸುರಂದಮ್ಮ ನೀನು ಆಡ್ತಿರೋ ಮಾತು ಯಾವಳ ಕಾಟಾಚಾರಕ್ಕೆ ಹೆತ್ತು ಬೀದಿಲಿ ಬಿಸಾಕಿದ ಈ ಮಗು ಪಾಪದ ಫಲ ಅಲ್ಲದೆ ಪುಣ್ಯದ ಫಲ ಆಗುತ್ತೇನು ತಪ್ಪು ಈ ಜೀವದಲ್ಲ ಸಾವುಕಾರೆ ಪ್ರತಿಯೊಂದು ಜೀವಾನು ಪುಣ್ಯದ ಫಲವೇ ಆ ದೇವರು ಕೊಟ್ಟ ವರ ಅಂತ ತಿಳ್ಕೊಂಡು ನಾನೇ ಈ ಮಗುನ ಸಾಕೋತೀನಿ ಸನನ್ನಮ್ಮ ನಾಳೆ ಇದರ ಪರಿಣಾಮ ಏನಾಯ್ತದೆ ಅಂತ ಇಡೀ ಊರಿಗೆ ತಿಳಿ ಹೆಂಗ್ ನಾನು ಮಾಡ್ಲಿಲ್ಲ ನಾನೀ ಸಣ್ಣೂರಿನ ಸಿಂಗಲ್ ಸಾವುಕಾರ मगु ऐनो तंदुबिट्टे निमगू आरोग्य सरियल्ल होट्टेली बेरे बंदिदे साकोदु हेगप्प देवरे अन्सिदिरि नमगे अवळि मक्कळु हुट्टिद्रे साक्ते इल्लल्वा सुनंद एंत विशाल हृदय रि निम्मदु डाक्टर हागे अंद्रु निन्न हृदय दोड्डदागिदेप्प अंत ಬಿಡು ನನ್ನ ಬಿಡು ಹಾಯ್
ತುಂಬಾ ಜ್ವರ ಇದೆಯಲ್ಲಮ್ಮ ಯಾಕೋ ಅಳ್ತಿದ್ದೆ ಅಮ್ಮನಿಗೆ ಜ್ವರ ಇರೋದು ಗೊತ್ತಾಗೋದಿಲ್ವಾ ಅವನಿಗೆ ಇದೆಲ್ಲ ಎಲ್ಲಪ್ಪ ತಿಳಿಯುತ್ತೆ ಹಸಿವಾಗಿದೆಯೋ ಏನೋ ಎಲ್ಲ ಖಾಲಿ ಅನ್ನನೂ ಇಲ್ಲ ಅಕ್ಕಿ ಒಂದು ಕಾಳು ಇಲ್ಲಮ್ಮ ಪಕ್ಕದ ಮನೆಯಲ್ಲಿ ಇಟ್ಟಾದರೂ ಸಾಲ ತರ್ತೀನಿ ತಾಳವ ನಿನ್ನ ಕೈಲಿ ಆಗಲ್ಲಮ್ಮ ನಿನ್ನ ಮಲಕ್ಕೋ ಅಮ್ಮ ನಾನೇ ಹೋಗಿ ಏನಾದರೂ ತಗೊಂಡು ಬರ್ತೀನಿ ಪಾಪದ ಮಗು ಬಾಗಲ್ ತಟ್ಟಿ ಭಿಕ್ಷೆ ಬೇಡುವಷ್ಟು ಕೊಪ್ಪ ಬಂದ್ಬಿಡ್ತಾ ನಿನಗೆ ಇನ್ನೊಂದು ಸಲ ಬಾಗಲ್ ಬಡದ್ರೆ ಕೈ ಕತ್ತರಿಸ್ಬಿಡ್ತೀನಿ ನಿನ್ನ ನೋಡಿದ್ನೆ ಇವತ್ತು ಏನ್ ಕಾದಿದ್ಯೋ ನನಗೆ ಛಿ ಹೋಗೋ ಆಚೆ ಎಷ್ಟಾದ್ರೂ ಹೋಗಿರಿ ಮಕ್ಕಕ್ಕೆ ಆದ್ರೆ ತಿನ್ನೋಕೆ ಏನಾದ್ರೂ ಕೊಡಿ ನನ್ನ ತಮ್ಮ ಹಸಿವು ಅಂತ ಅಳ್ತಿದ್ದಾನೆ ನನ್ನ ತಾಯಿಗೆ ಬೇರೆ ಹುಷಾರಿಲ್ಲ ಏನೂ ಇಲ್ಲ ಹೋಗೋ ಆಚೆ ಹಂಗನ್ಬೇಡಿ ತಾಯಿ ಏನಾದ್ರೂ ಕೊಡಿ ಹಳ್ಸಿದಾದ್ರೂ ಸರಿ ಹಳ್ಸಿದ್ದು ಇಲ್ಲ ಬಿಸಿದ್ದು ಇಲ್ಲ ಹೋಗೋ ಅಂದ್ರೆ ಬೇದಿ ಭಿಕಾರಿ ನನ್ನ ಮನೆ ಕಾಂಪೌಂಡ್ ಒಳಗೆ ಒಂದು ಭಿಕ್ಷೆ ಬೇಡ ಅಷ್ಟು ಧೈರ್ಯ ಬಂತೆಲ್ಲ ನಿಂಗೆ ನಡಿಲ ಆಚೆಗೆ ಏನಾದರೂ ಕೊಡಿ ಸೋಕರೆ ನಿಮ್ಮ ಕಾಲಕ್ಕೆ ಬೀಳ್ತೀನಿ ನಿಮ್ಮ ದಮ್ಮ ಯಾಕಿನಿ ಹಾಲು ಮುಟ್ಟಿದ್ರೆ ಬರ ಹಾಕ್ಬಿಡ್ತೀನಿ ಏಯ್ ತಳ್ಳ ಅವನ ಆಚೆಗೆ ಅಮ್ಮ ನನ್ನ ತಮ್ಮನಿಗೆ ತುಂಬಾ ಹೊಟ್ಟೆ ಹಸು ನನ್ನ ತಾಯಿಗೆ ಬೇರೆ ಹುಷಾರಿಲ್ಲ ಏನಾದರೂ ಕೊಡಿ ಏ ಹೋಗ ಪಾಪದ ಮಕ್ಕಳಿಗೆ ಪ್ರಸಾದ ಕೊಡಲ್ಲ ಮೊದಲು ನಡಿ ಆಚೆ ಹೋಗಲ್ಲ ಪ್ರಸಾದ ಕೊಡಿ ಕೊಡಲ್ಲ ಕೊಡಲ್ಲ ಕೊಡ್ದಿದ್ರೆ ಕಿತ್ಕೋತೀನಿ ಏನೋ ನನ್ನೇ ದುರುಗುಟ್ಕೊಂಡು ನೋಡ್ತೀಯಾ ಪ್ರಸಾದ ಕೊಡಯ್ಯ ಕೊಡಲ್ಲ ಎಲ್ಲ ಅನಿಷ್ಟ ಮುಂಡೇದೆ ಎಷ್ಟೋ ಕೋಪ ನಿನಗೆ ಏನು ಮಾಡ್ತೀನಿ ನೋಡು ದೇವ್ರ ಪ್ರಸಾದ ಕೊಡದೇ ಇರೋ ನೀನ್ ಪಾಪಿ ಇವತ್ತಿನಿಂದ ನಾನು ಇದೇ ದೇವಸ್ಥಾನದಲ್ಲಿ ವಾಸ ಮಾಡ್ತೀನಿ ಅದನ್ನ ತಡೆಯೋಕೆ ಆ ದೇವರಿಂದ ಸಾಧ್ಯ ಇಲ್ಲ ಎಷ್ಟು
ನೀಲ ನನ್ನ ಬಾಯಿನ ಕೋಕಾ ಕೋಲಾ ಸದ್ದು ಸದ್ದು ಸಾವುಕಾರರೇ ಗುಡ್ಡದ ಹಾಗೆ ನೀವಿದ್ದು ಊರು ಜನ ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ ಗಂಟೆ ಬಾರಿಸೋ ಹಾಗಿಲ್ಲ ಮಂತ್ರ ಹೇಳೋ ಹಾಗಿಲ್ಲ ಏನಿದು ಕರ್ಮ ಗೋಪುರಂ ಚೂಸ್ತೆ ಮಾಟ್ಲು ಕೂಡ ರಾದು ಅಂತ ಭಯಮು ಅಯೋಮಯಮು ನಾನು ಏನು ಮಾಡಕಾಯ್ತಾದ್ರಪ್ಪ ಮನುಷ್ಯ ದೇವಸ್ಥಾನದ ಗೋಪುರ ಏರಿ ಕುಂತು ಬಿಟ್ಟವನೇ ಅವನ್ನ ಅಲ್ಲಿಂದ ಕೆಳಗಿಳಿಸೋ ಕಂಡು ಯಾರವರೇ ನಮ್ಮ ಹಳ್ಳಿಯಾಗೆ ಸಾವುಕಾರರೇ ತಾಲೂಕಿನ ಧಣಿ ತಾವು ಊರಿನ ಚೇರ್ಮನ್ ತಾವು ಆ ರೌಡಿಯಿಂದಾಗಿ ನಿಮಗೆ ಹತ್ತಳ್ಳಿ ಎದುರು ತಲೆ ತಗ್ಸೋ ಹಾಗಾಗಿದೆ ತಿಳಿದು ತಿಳಿದು ಡೈನಾಮೈಟ್ ಮುಟ್ಟಿದ್ರೆ ಡಮ್ ಅನ್ಬಿಡುತ್ತೆ ಅವನ್ನ ಬದ್ದು ಗೋಪುರದಿಂದ ಕೆಳಗಿಳಿಸೋ ತಾಕತ್ತು ಸುತ್ತ ಹತ್ತಳ್ಳಿಲಿ ಯಾರಿಗೂ ಇಲ್ಲ ಅನ್ನೋ ಮಾತು ಬಿಟ್ಟೆ ಅಂದ್ರಲ್ಲ ನಾನೊಬ್ಬನೇ ಏನ್ ಮಾಡಕಾಯ್ತದೆ ನಿಮ್ಮಲ್ಲಿ ಅಂತ ತಾಕತ್ತಿದ್ದವ್ರು ಯಾರಾದ್ರೂ ಇದ್ರೆ ಧೈರ್ಯವಾಗಿ ಮುಂದೆ ಬನ್ನಿ ಬೆನ್ನು ತಟ್ಟಿ ಬಾ ಸಿಂಗ ಕಟ್ಟಿ ಕಳಿಸ್ಕೊಡ್ತೀನಿ ನಾನಿದ್ದೀನಿ ಅಯ್ಯೋ ಈ ಸಿಂಗಲ್ ಸಾವುಕಾರಂಗಿರೋ ಸಿಂಗಲ್ ಸನ್ನು ನೀನು ತಿಪ್ಪೇಸಾ ನಿನಗೆ ಯಾಕೆ ಲಾಭ ಬಂತು ಈ ಐಲ್ ಬುದ್ಧಿ ಬಾಸಿಂಗ ಅಂದ್ರೆ ಅದು ಮದುವೆ ಬಾಸಿಂಗ ಅಲ್ಲ ಕಣಲೇ ಮರಣದ ಬಾಸಿಂಗ ಆ ತಾಕತ್ತೆ ನಿನಗೈತೆ ಅಲ್ಲ ಗೋಪುರದಿಂದ ಅವನ್ನ ಇಳಿಸೋಕೆ ಬೇಕಾಗಿರೋದು ತಾಕತ್ ಅಲ್ಲ ಡ್ಯಾಡಿ ಹಿಕ್ಮತ್ ಭೇಷ್ ಮಗನೇ ಭೇಷ್ ಹುಲಿ ಹೊಟ್ಟಿಯಾಗಿ ಹುಲಿನೇ ಹುಟ್ಟಿದಿ ಏಟಾನ ಖರ್ಚಾಗ್ಲಿ ನಾರಡಿ ಕಣ್ಲ ಹಂಗಾದ್ರೆ ಹಳ್ಳಿಗೆ 10,000 ಕಳಿಸಿ ನಾಳೆನೆ ಅವನ್ನ ಗುಡಿಯಿಂದ ಆಚೆ ಕಳಿಸ್ತೀನಿ ಓಕೆ ಓಕೆ ನಾಗರಾಜ ಇಳಿಯೋ ಕೆಳಗೆ ನೀನೇನಿ ಊರಿನ ಪಾಳೆಗಾರನ ಪಟೇಲನ ನಾನೇ ಮಹಾ ಸರ್ದಾರ ಅಂತ ಗೋಪುರ ಏರಿ ಮೆರೀತಿದೆಯಲ್ಲ ದಮ್ಮಿದ್ರೆ ಇಳಿಯೋ ಕೆಳಗೆ ಗಂಡಾದ್ರೆ ನೀನಾಗ ನೀನೇ ಕೆಳಗಿಳಿದ್ವಾ ಇಲ್ಲ ನಾವೇ ಮೇಲ್ ಬರ್ತೀವಿ ನಿನ್ ಚಮಡ ಸುಲಿತೀವಿ ಮೇಲ್ ಬರೋ ಯೋಗ್ಯತೆ ನಿಮಗಿಲ್ಲ ನಾನೇ ಬರ್ತೀನಿ ಪುಲಿ ಬಂದಾಗ ಬತ್ತವನಲ್ಲಪ್ಪ ತಪ್ಪು ತಪ್ಪು ಅದು ಸಿಂಹ ಈ ಸಿಂಹನ ಹ್ಯಾಕ್ ಬೋನಿಗೆ ಹಾಕೋದು ಅಂತ ನನಗೆ ಗೊತ್ತು ಡ್ಯಾಡಿ ಹೆದರ್ಬೇಡಿ ಏನು ನಿನ್ನ ಹಳೆ ಮುರುಗಿ ನೀಟಾಗಿ ಮುರುಗಿಯಪ್ಪ ಅನ್ನು ಯಾಕೆಂದ್ರೆ ನಾನು ಈ ಸಣ್ಣವರಿನ ಸಿಂಗಲ್ ಸಾವುಕಾರ ದೇವಸ್ಥಾನದಿಂದ ಗಂಟು ಮುಟ್ಟೆ ಎತ್ತು ಯಾಕೆ ದೇವಸ್ಥಾನ ನಿಮ್ಮ ಅಪ್ಪಂದ ನಿಮ್ಮ ಅಪ್ಪಂದ ಏಯ್ ನನ್ಗೆ ಹೆಚ್ಚಿಗೆ ಮಾತಾಡಿ ಅಭ್ಯಾಸ ಇಲ್ಲ ಏಕ್ ಮಾರ್ ದೋತ್ತು ಕೂಡ ಒಟ್ಟಿಗೆ ಬರ್ತೀರಾ ಒಬ್ಬೊಬ್ಬರಾಗಿ ಬರ್ತೀರಾ ಏನ್ ಮಾತಾಡ್ದೆ ಮಾವ ಬಿಟ್ಟವನೇ
ಇದು ಇವತ್ತಿಗೆ ಮುಗಿಲಿಲ್ಲ ಕಂಡ ಯುದ್ಧ ಈಗ ಆರಂಭ ಆಗೈತೆ ಇವತ್ತಲ್ಲ ನಾಳೆ ಹೆಂಗಾದರೂ ಮಾಡಿ ಗೋಪುರದಿಂದ ನಿನ್ನ ಕೆಳಗಿಳಿಸಲಿಲ್ಲ ನಾನು ಈ ಸಣ್ಣ ಊರಿನ ಸಿಂಗಲ್ ಸಾವುಕಾರನೇ ಅಲ್ಲ 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 ಮುಸಲ ಅಲ್ಲ ನೂರು ಸಲ ಹೇಳು ಆ ದೇವರು ನಿನಗೆ ಒಳ್ಳೇದು ಮಾಡ್ತಾನೆ ಹೆಂಗೆ ನಮ್ಮ ಅಣ್ಣ ಇಕ್ಕದ ಅಂದ್ರೆ ಏಕಮಾರ್ ದೋತು ಕೂಡ ಭೇಷ್ ಭೇಷ್ ಮಾವ ಕನ್ನಡ ನಾಡಲ್ ಹುಟ್ಟಿದ ಮ್ಯಾಲೆ ಸಿರಿ ಕನ್ನಡ ನಾಡಲ್ ಹುಟ್ಟಿದ ಮ್ಯಾಲೆ ಏನಾರಾಗ್ಲಿ ಸಾಕ್ಷಿ ತೋರ್ಸು ಆಗ್ಲೇ ಹಾಕ್ತಾರೆ ಹುಮಾಲೆ ಏನಾರಾಗ್ಲಿ ಸಾಕ್ಷಿ ತೋರ್ಸು ಆಗ್ಲೇ ಹಾಕ್ತಾರೆ ಹುಮಾಲೆ ನಂಬಿ ಬದುಕೋರ್ಗಿಲ್ಲಿ ಕೊನೆಗ್ ಸಿಕ್ಕೋದ್ ಕುಸ ಆಹಾ ಅನ್ನೋ ಕೆಲ್ಸ ಮಾಡ್ಬೇಕು ಕನ್ನಡ ನಾಡಲ್ ಹುಟ್ಟಿದ ಮ್ಯಾಲೆ ಈ ಚಿನ್ನದ ನಾಡಲ್ ಹುಟ್ಟಿದ ಮ್ಯಾಲೆ ಏನಾರಾಗ್ಲಿ ಸಾಕ್ಷಿ ತೋರ್ಸು ಆಗ್ಲೇ ಹಾಕ್ತಾರೆ ಹುಮಾಲೆ ಏನಾರಾಗ್ಲಿ ಸಾಕ್ಷಿ ತೋರ್ಸು ಆಗ್ಲೇ ಹಾಕ್ತಾರೆ ಹುಮಾಲೆ ಆಹಾ ಅನ್ನೋ ಕೆಲ್ಸ ಮಾಡ್ಬೇಕು ಕನ್ನಡ ನಾಡಲ್ ಹುಟ್ಟಿದ ಮ್ಯಾಲೆ
ಮಾಡಿಸಿದ್ದೀನಿ. ನೀವು ನೋಡಿದ್ರೆ ದಾವಣಗೆರೆಯವರು ಇಷ್ಟು ದೂರ ಟ್ರಾನ್ಸ್ಫರ್ ತಗೊಂಡ್ ಬಂದಿದ್ದೀರಾ? ಟ್ರಾನ್ಸ್ಫರ್ ತಗೊಂಡ್ ಬರ್ಲಿಲ್ಲ ಜಾನಕಮ್ಮನವ್ರೆ, ಮಾಡ್ದ ಎಇಒ ಲಂಚ ಕೇಳ್ದ ಕೊಡ್ಲಿಲ್ಲ, ಅದಕ್ಕೆ ತೆಗೆದು ಇಲ್ಲಿಗೆ ಎಸ್ದ. ರಿಟೈರ್ಡ್ ಆಗೋದಕ್ಕೆ ಇನ್ನೂ ವರ್ಷ ಕೂಡ ಇಲ್ಲ, ತಾಯಿಲ್ದ ಮಕ್ಕಳು, ಕಾಣದ ಊರು, ಎದೆ ಹೊಡ್ಕೋತಾ ಇದೆ. ಕಾಣದ ಊರಾದ್ರೆ ಏನಂತೆ ಮಿಸ್ಟ್ರೆ, ಎಲ್ಲ ಊರಲ್ಲೂ ಜನರೇ ತಾನೇ ಇರೋದು. ಹೌದು, ಸರ್ಕಾರಿ ನೌಕರರಿಗೆ ಎಲ್ಲ ಊರು ಸ್ವಂತಾನೆ. ಜಾನಕಮ್ಮನವ್ರೆ, ನನ್ನ ಮೊದಲನೇ ಮಗಳು ಉಮಾ ಬಿ ಎಸ್ ಸಿ ಓದಿದ್ದಾಳೆ, ನನ್ನ ಎರಡನೇ ಮಗಳು ಗೌರಿ ಬಿ ಎ ಓದಿದ್ದಾಳೆ, ನನ್ನ ಮೂರನೇ ಮಗಳು ಗಾಯತ್ರಿ ಇನ್ನೂ ಓದ್ತಿದ್ದಾಳೆ. ಅವಳು ನನ್ನ ಮಗಳು ಹರಿಣಿ. ಎಲ್ಲಿಗೆ ಹೋಗ್ಲಿ ಹರಿಣಿ, ನಾನು ಮೊದಲೇ ಹೋಗಿರ್ತೀನಿ, ನೀನ್ ನಿಧಾನವಾಗಿ ಬಾ ಅಂತ ಹೇಳಿ ಪತ್ತೆನೇ ಇಲ್ವೇ? ಯಾಕೆ ನಾವು ಒಂಥರ ಇದೆಯಾ, ನನ್ನ ಮೇಲೆ ಕೋಪನಾ? ಹೀಗೆ ಸಕ್ಕರೆ ಥರ ಮಾತಾಡಿ ನನ್ನ ಸರ್ವಸ್ವಾನೂ ದೋಚಿದ್ರಿ. ಈ ವಿಷಯ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಗತಿ ಏನು? ತಿಳಿಯಲ್ಲ, ಪ್ರಾಮಿಸ್. ತಿಳಿದ್ರು ಅವ್ರು ಬೇರೆಯವರಾದ್ರು ಬಾಯಿ ಬಿಡೋ ಮೊದಲು ಅವ್ರ ನಾಲ್ಗೆ ಸೀಳ್ಬಿಡ್ತೀನಿ. ಅಂದ್ರೆ ನೀವು ನನ್ನ ಮದುವೆ ಆಗಲ್ವೇ? ಅದಕ್ಕೆ ಆ ಥರ ಯಾಕೆ ನನ್ನ ಅರ್ಗಿಣಿ, ನೀನು ಎಂದಿದ್ರು ನನ್ನವಳೆ. ಜಾನಕಮ್ಮ ತವಳೆ ಕ್ಯಾರಿಯರ್, ಇವತ್ತು ಊಟ ಸರ್ದಿ ನಿಮ್ಮದು. ಒಂದು 25 ಚಪಾತಿ, 2 ಕೋಳಿ ಕಟ್ ಮಾಡಿಸಿ, ಚಿಕನ್ ಫ್ರೈ, ಚಿಕನ್ ಚಾಪ್ಸು, ಕುಷ್ಕ, ಆಮೇಲೆ ಈ ಫಿಶ್ ಫ್ರೈ ಇರಲಿ, ಅಣ್ಣಂಗೆ ಭಾಳ ಇಷ್ಟ. ಆಮೇಲೆ ಅನ್ನ ಸೇರ್ವೆಲ್ಲ ಇದ್ದೇ ಇರುತ್ತಲ್ಲ, ನಾ ಬರ್ಲಾ? ಏನಂತಿ ಇದು ಯಾರ್ಯೋನು? ಮಿಲ್ಟ್ರಿ ಹೋಟ್ಲಿಗೆ ಹೋಗ್ಬೇಕಾದವನು ಮಿಸ್ ಆಗಿ ನಿಮ್ಮನೆಗೆ ಬಂದೋ ಹೇಗೆ? ಎಲ್ಲ ನಮ್ಮ ಕರ್ಮ. ಇವನ ಅಣ್ಣ ಒಬ್ನಿದ್ದಾನೆ ಭಯಂಕರ ರೌಡಿ, ದೇವಸ್ಥಾನದ ಗೋಪುರವೇ ಅವನ ಮನೆ. ಈ ಊರಿನ ಪ್ರತಿ ಮನೆಯಿಂದಲೂ ಸರ್ದಿ ಪ್ರಕಾರ ಅವನ ಊಟ ಕಳಿಸ್ಬೇಕು. ಕಳಿಸ್ದೇ ಇದ್ರೆ ದುಷ್ಟರು ಕಂಡ್ರೆ ದೂರ. ಎಲ್ಲರೂ ಕಳಿಸ್ತಾರೆ, ನಾನು ಕಳಿಸ್ತೀನಿ. ಹೆದರ್ತೇವೆ ಅಂತ ಗೊತ್ತಾದ್ರೆ ಒಂದು ಪುಟ್ಟ ನಾಯಿನೂ ನಮ್ಮನ್ನ ಹೆದರ್ಸುತ್ತೆ, ಹೆದರ್ಸಿದ್ರೆ ಬಾಲ ಮುದ್ರಕೊಂಡು ಓಡ್ ಹೋಗುತ್ತೆ ಆಂಟಿ. ಆ ಧೈರ್ಯ ನಮ್ಗಿಲ್ಲಮ್ಮ, ಯಾವಾಗ್ಲೂ ಒಂದ್ಸಲ ನಮ್ ಸರ್ದಿ ಬರುತ್ತೆ, ಮಾಡ್ ಕಳಿಸಿ ಕೈ ತೊಳ್ಕೊಂಡ್ರೆ ಆಯ್ತು. ಹುಡುಗರಿಗೆ ಬಕಾಸುರನ್ ಕತೆ ಹೇಳ್ತಿದ್ದೆ, ಈ ಊರಲ್ಲಿ ಬಕಾಸುರನ ಇದಾನೇನು? ಲಾಟ್ರಿ ಟಿಕೆಟ್ ಸಮರ್ಪಯ. ಗಿರಿಧಾರಿ, ಒಂದಲ್ಲ ಒಂದ್ ದಿವಸ ನಮಗ್ ಬಂಪರ್ ಹೊರಗೆ ಹೊಡೆಯುತ್ತೆ, ಸೂಪರ್ ಸ್ಟಾರ್ ಆಗಿ ಪಿಕ್ಚರ್ ತೆಗೆದೇ ತೆಗಿತೀವಿ. ಆಮೇಲೆ 10 ಲಕ್ಷ ಇದ್ದಿದ್ದು 50 ಲಕ್ಷ ಆಗುತ್ತೆ. ಆಮೇಲೆ ನೆಟ್ ಬಾಂಬೆ ಫ್ಲೈಟ್ ಅತ್ತಾನ, ಅಮಿತಾಬ್ ಬಚ್ಚನ್ ಅಮೀರ್ ಖಾನ್ ಹಾಕಿ ಅಲ್ಲ ಪಿಕ್ಚರ್ ತೆಗೆದು ಬಿಡೋಣ. ಆಮೇಲೆ ಆಮೇಲೆ ಕೋಟಿ ಕೋಟಿ ಹಣ ನಮ್ ಕೈಗ್ ಬರುತ್ತೆ ಕಣೋ. ನಾನ್ ನಿನ್ ಮಾತ್ ನಂಬ್ಕೊಂಡು ಲಾಟ್ರಿ ಹೊಡಿಯುತ್ತೆ ಅಂತ ಹೇಳಿ ಯಾವೊಂದೋ ಎಮ್ಮೋ ನಾನ್ ನಿನಗ್ ಕೊಟ್ಟೆ, ನೀನ್ ಅದ್ರ ಲಾಟ್ರಿ ಟಿಕೆಟ್ ತಗೊಂಡೆ, ಲಾಟ್ರಿ ಹೊಡಿಲಿಲ್ಲ, ಈಗ ಸುಟ್ಬಿಟ್ಟೆ. ನಾನು ಅವನಿಗೀಗ ಹಣ ಎಲ್ಲಿಂದ ತಂದ್ಕೊಡ್ಲು? ಇರಿ, ಎಮ್ಮೋ ಕೊಡಕ್ಕೆ ಒಂದ್ ವಾರ ಟೈಮ್ ಇರುತ್ತೆ, ಇನ್ನೊಬ್ಬಂದ್ ಎಮ್ಮೋ ಬರುತ್ತೆ, ಅವನ್ ಇವನು ಕೊಡು, ಇವನ್ ದಾವನು ಕೊಡು, ಅವನ್ ಇವನು ಕೊಡು, ಇವನ್ ದಾವನು ಕೊಡು. ನನ್ನ ಪ್ರೀತಿಯ ಗಿರಿ, ಒಳಗಿರೋ ಮತ್ತೊಂದು ಎಮ್ಮೋನೋ ಈ ಚಿಕ್ಕರಿ. ಅಣ್ಣ, ಆ ಜಾನಕಮ್ಮನ ಕೈಯಿಂದ ಜಾಮೂನ್ ಎಷ್ಟು ರುಚಿಯಾಗಿರುತ್ತೋ ಚಿಕನ್ನು ಅಷ್ಟೇ ರುಚಿಯಾಗಿರುತ್ತೆ ಅಣ್ಣ. ಆ ಹೆಂಗಸು ವೆಜ್ಜು ನಾನ್ ವೆಜ್ಜು ಅಡುಗೆಯಲ್ಲಿ ರುಸ್ತುಮಣ್ಣ. ಮನಸ್ಸಿನಂತೆ ಮಹಾದೇವ, ಅವ್ರವ್ರ ಮನಸ್ಸು ಹೇಗಿರುತ್ತೋ ಅಡುಗೆನೂ ಹಾಗೇ ಇರುತ್ತೆ. ಅನ್ನದಾತೋ ಸುಖಿ ಭವ. ದೇವರು ಅಲ್ಲಿಲ್ಲ ಕಣೋ ಮುಕುಂದ, ಅವನು ಒಳ್ಳೆಯವರ ಹೃದಯದಲ್ಲೇ ಇರ್ತಾನೆ. ಜಾನಕಮ್ಮ ಸುಖಿ ಭವ. ಅಣ್ಣ ಅಣ್ಣ, ಯಾಕೋ ಏನಾಯ್ತೋ ಜಯಣ್ಣ? ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಓದೋಳು, ಇನ್ನೂ ಬಂದೇ ಇಲ್ಲ ಅಣ್ಣ. ಅದಕ್ಕೆ ನಾವೇನ ಮಾಡೋಕ್ಕಾಗುತ್ತೆ, ಹೋಗಿ ಕರಿ ಬರ್ತಾಳೆ. ನಾನು ಹೋಗಿ ಕರೆದ್ರೆ ಅವಳು ಬರ್ತಾ ಇಲ್ಲ ಅಣ್ಣ. ಅವ್ರ ಅಣ್ಣ ಭೀಮಣ್ಣ ಅವಳನ್ನ ಕಳ್ಸಲ್ಲ ಹೋಗಲ್ಲ ಅಂತ ನನಗೆ ಹೊಡೆದು ಕಳಿಸ್ಬಿಟ್ಟಣ್ಣ. ನಾಗರಾಜಣ್ಣ, ಹೆಂಗಾರ ಮಾಡಿ ನನ್ನ ಸಂಸಾರ ಉಳಿಸೋದೇವ್ರು, ನಾನು ಬಡವ ಅಂತ ಅವ್ರಿಗೆಲ್ಲ ತಾತ್ಸಾರ. ಏಯ್ ನಾಗರಾಜಣ್ಣಂಗೆ ಹೇಳ್ತೀನಿ ಅಂತ ಎದುರಿಸ್ಲಿಲ್ವೇನ? ಎದುರಿಸ್ದೆ. ಅವಳ ಅಣ್ಣ ಅವನ ಯಾವ ರೌಡಿನೋ, ಬಂದ್ರೆ ಒಂದ್ ಕೈ ನೋಡ್ಕೋತೀನಿ ಹೋಗಲ್ಲ ಅಂದ್ಬಿಟ್ಟ ಕಣಣ್ಣ. ಜಯಮ್ಮ ನಡಿ ಗಂಡನ ಮನೆಗೆ. ನೀನ್ಯಾರ ಕರೆಯೋಕೆ? ಎದ್ರೆ ಏಕ್ ಬಾರ್ ದೋತ್ತು ಕೂಡ. ಅಣ್ಣನಾದವನ ಕರ್ತವ್ಯ ಅನ್ನುವಂತ ಗೊತ್ತೇನೋ ನಿನಗೆ? ಅಲ್ಲಣ್ಣ, ಉಸಿರತ್ತಿದ್ರೆ ಹೂತ ಹಾಕ್ಬಿಡ್ತೀನಿ. ಅಲ್ಲಪ್ಪ ನಾಗಣ್ಣ, ತಾಯಿನ ನೀನು, ಗಂಡನೇ ನಿನ್ನ ಸರ್ವಸ್ವ, ಗಂಡನ ಮನೆನೇ ನಿನ್ನ ಅರಮನೆ ಅಂತ ಅವಳಿಗೆ ಬೈದು ಬುದ್ಧಿ ಹೇಳಿ ಕಳಿಸೋದು ಬಿಟ್ಬಿಟ್ಟು ಗಂಡ ಹೆಂಡತಿನ ಬೇರೆ ಮಾಡ್ತಿದ್ಯಾ?
ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಗೊತ್ತಿಲ್ಲ ನಿನಗೆ? ಅಲ್ಲಪ್ಪ ದೇವರು, ಮಾತಾಡಬೇಡ. ತಂಗಿನ ಮನೇಲಿ ಇಟ್ಕೊಳ್ಳೋ ಹಾಗಿದ್ರೆ ಮದುವೆ ಆಕಯ್ಯ ಮಾಡ್ಕೊಟ್ಟೆ ನೀನು. ಅಲ್ಲಣ್ಣ, ತವರ ಮನೇಲಿ ತಿಂದು ತೆಗೆದ್ರೆ ಜೀವನ ಪಾವನ ಆಗೋದಿಲ್ಲ, ಗಂಡನ ಜೊತೆಲಿ ಇದ್ರೇನೆ ಜೀವನ ನಂದನವನ. ಅಲ್ಲಿ ಗಂಜಿ ಕುಡಿ, ಅದೇ ನಿನಗೆ ಬೃಷ್ಟಾನ. ಗಂಟು ಮುಟ್ಟೆ ಕಟ್ಟು. ಏನ್ ಮಕ ನೋಡ್ತಾ ಇದ್ದೀರಾ? ತಲಾ ಐದೈದು ಮುಟ್ಟೆನ ನಮ್ ಸಾವುಕಾರ ಭ್ರಮರತಿ ಹಾಕಿ ಹಾಕ್ತೀವಿ. ಏನಪ್ಪ, ನಾವು ಕಷ್ಟಪಟ್ಟು ಬೆಳೆದಿದ್ರಲ್ಲಿ ಈ ಸಾವುಕಾರನ ಪಾಲ? ಏ ದಾಸ, ಯಾವ ಅನ್ನ ಇವನು ಅಡ್ಡಾಡಿ? ಇವನ್ ನನ್ ಮಗ ಬುದ್ಧಿ, ಪಟ್ಟಣದಾಗ ಓದ್ತಾವನೆ. ಹ್ಮ್, ಸಿಟಿ ಒಳಗಿನ ಮಸಾಲ ದೋಸೆ ಹಂಗ ಆಡಿಸ್ತಾ ಐತೆ, ಪುಸ್ತಕದೊಳಗಿನ ಬದನೆಕಾಯಿ ಸಾರಿಗೆ ಬರಕಿಲ್ಲ ಅಂತ ನಿನ್ನ ಮಗನಿಗೆ ಬುದ್ಧಿ ಹೇಳ? ಅಲ್ಲ ಸಾವುಕಾರ, ಈ ವರ್ಷ ಮಳೆನೂ ಕೈ ಕೊಡ್ತು. ನಾನು ಹೇಳಿದ್ನಲ್ಲ ಮಳೆಗೆ ನೀನ್ ಬರಬೇಡ ಅಂತ. ಅದ್ ಸರಿ, ಈಗ ಬೆಳೆದಿರೋದು ನಿಮಗ್ ಕೊಟ್ಟು ನಾವೇನ್ ಸಗಣಿ ತಿನ್ಬೇಕಾ? ಅದನ್ನೇ ತಿನ್ನು, ಅದನ್ನ ಕರ್ಮ. ನಾನು ಯಾಕೆ ತಿನ್ಲಿ? ನೀವೇ ತಿನ್ನಿ, ತಿನ್ನಿಸ್ತೀನಿ. ಹೇಯ್, ಹೇಳ್ಕೊಂಡು ಮಗ್ಲು ಮುರಿಯಲ್ಲ. ಏನ್ರೋದ್ ಗಲಾಟೆ ನಾಗಣ್ಣ? ನಾವು ಬೆವರು ಸುಸಿ ಬೆಳೆದಿದ್ರಲ್ಲಿ ಈ ಸಾವುಕಾರ ಪಾಲ್ ಕೇಳ್ತಿದ್ದಾನೆ. ಏನಲೇ ಸಣ್ಣೂರಿನ ಸಿಂಗಲ್ ಸಾವುಕಾರ, ಗ್ರಾಚಾರ ಕೆಟ್ಟಿದ್ಯಾ? ಅಲ್ಲಪ್ಪ ನಾಗರಾಜಣ್ಣ, ಇದೆಲ್ಲ ನಿನಗೆ ಗೊತ್ತಾಗಕ್ಕಿಲ್ಲ, ಇದೆಲ್ಲ ನಮ್ಮ ರೈತರ ಸಮಸ್ಯೆ. ಸಮಸ್ಯೆ ಬಗ್ಗೆ ನೀನ್ ನನಗೆ ಹೇಳ್ಕೊಡ್ತೀಯ? ಭೂಮಿನ ಹದ ಮಾಡೋನು ರೈತ, ನಾಟಿ ಮಾಡಿ ನೀರ್ ಬಿಡೋನು ರೈತ, ಬೆವರು ಸುರಿಸಿ ಬೆಳೆ ಬೆಳೆಯೋನು ರೈತ, ಅದ್ರಲ್ಲಿ ಪಾಲ್ ಕೇಳೋಕೆ ನೀನೇವನಯ್ಯ ಪುಟ್ಕೋಸಿ? ಅಣ್ಣ, ಈ ಸಾವುಕಾರ ನಮ್ ಜಮೀನೆಲ್ಲ ತನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟವನೆ. ಬುದ್ಧಿ ಇದೆಯಾ ನಿನ್ಗೆ? ಅವ್ನ್ ಕೇಳ್ದ ನೀನ್ ಬರ್ಕೊಟ್ಟೆ? ಯಾಕ್ ಬರ್ಕೊಟ್ಟೆ? ನೂರ ಇನ್ನೂರ ಸಾಲ ಕೊಡ್ತಾನೆ, ಅದಕ್ ಬಡ್ಡಿ ಚಕ್ರ ಬಡ್ಡಿ ಸುಸ್ತಿ ಬಡ್ಡಿ ಅಂತ ಹಾಕಿ ನಮ್ ಕೈಲಿ ಹಿಂತಿರುಸ್ದಂಗ್ ಮಾಡ್ತಾನೆ. ಕೊಡ್ದೇ ಇದ್ರೆ ಬರ್ಕೊಡಿ ಜಮೀನು ಅಂತ ಬೆದರ್ಸ್ ಬರ್ಸ್ಕೋತಾನೆ ನಾಗಣ್ಣ. ಹೌದೇನ್ರೋ? ಏನಲೇ ಮುರುಗಿ? ಇದೆ ನನ್ಗಾಗಕ್ಕಿಲ್ಲ ಅನ್ನೋದು. ನೀಟಾಗಿ ಮುರುಗಿಯಪ್ಪ ಅನ್ನು. ಏನ್ ಇಷ್ಟೊಂದು ಜನಗಳ ಮುಂದೆ ತಮಾಷೆ? ನಿನ್ನ ಹತ್ರ ಯಾವನ್ಗೋ ತಮಾಷೆ? ಹೋಗಿ ಬರ್ಸ್ಕೊಂಡಿರೋ ಕಾಗದ ಪತ್ರ ತಗೊಂಬ. ಯಾಕೆ? ಯಜ್ಞ ಮಾಡ್ತೀನಿ ಅಂದ್ರೆ ಅಷ್ಟು ತಿಳಿಯಕ್ಕಿಲ್ವಾ? ಸುಟ್ಟಾಕ್ತಾರೆ ಅಣ್ಣವ್ರು. ಇದೆಲ್ಲ ಒಳ್ಳೇದಲ್ಲ ನೋಡು. ನಾನು ಈ ಊರಿನ ಹಿರಿಯ ತಲೆ, ಕಾನೂನು ಕಟ್ಲೆ ಏನು ಅಂತ ನಂಗೂ ಗೊತ್ತಾಯ್ತೆ. ಏ ಖಾಲಿ ತಲೆ, ಕಾನೂನು ಕಟ್ಲೆ ನಿನಗೆಷ್ಟು ಗೊತ್ತಿದೆಯೋ ಅದಕ್ಕೆ ನೂರರಷ್ಟು. ಕೂಗಾಡಿದ್ರೆ ಇದ್ರಾಗೆ ನಂದು ಮನೆ ಪತ್ರ ಐತೆ, ತಗೊಳ್ಳೋಣ. ಬೆಂಕಿ ಪೊಟ್ಟಣ ಆಯ್ತಾ? ತಗೊಳ್ಳೋಣ. ಹಚ್ಚು. ಏ ಹಚ್ಚಲೇ. ಹಚ್ತೇನೆ. ಗೋಪುರದ ಮೇಲಿಂದ ಕೆಳಗಿಳಿದು ಬಂದಾಗ್ಲೆಲ್ಲ ನನ್ನ ಮನೆನ ಬುಡಿಸಿಕೊಂಡು ಅಂತ ಮಾಡಾಕ್ತಿಯಲ್ಲ. ಅಯ್ಯೋ ನನ್ನ ಮಗನೇ, ನರಿ ನನ್ನ ಮಗ ಕಂಡ ನೀನು? ಆ ನನ್ನ ಮಗ ಕೇಳ್ದ ಅಂತ ಕಾಗದ ಪತ್ರ ಎಲ್ಲ ಅವನ ಮುಂದೆ ತಂದೆ ಹಾಕಿಟ್ಟು ಬೇವಾರ್ಸಿ ನನ್ನ ಮಗ. ನಾನು ಅದನ್ನ ತಂದಾಕಿದ್ದಕ್ಕೆ ನಿಮ್ ಸಿಂಗಲ್ ಜೀವ ಉಳಿದಿದ್ದು, ಇಲ್ಲ ಅಂದ್ರೆ ಅವನ್ ಏಕ್ ಮಾಡಿದ್ಗೆ ನಿಮ್ ಬಾಡಿ ದೊಡ್ಡ ಕೂಡ ಅಲ್ಲ. ನಿಮ್ ಜೀವ ಉಳಿಸಿದವನಿಗೆ ಕಾಲ ಒದಿತೀರಾ? ಉಳ ಉಳ ಬಿದೈತದೆ ಅಷ್ಟೇ. ತಿಪ್ಪೇಸ, ನಾವ್ ಹೆಂಗ್ಲ ಈ ಊರಾಗ ಬಾಳ್ವೆ ಮಾಡೋದು? ಈ ಊರ್ ಬಿಡದೆ ವಾಸಿ ಅಂತ ಕಾಣ್ತದೆ ಕಾಣ್ಲ ನನ್ನ ಸಣ್ಣು. ಊರ್ ಬಿಡ್ಬೇಕಾದವ್ರು ನಾವಲ್ಲ, ಆ ರೌಡಿ ನಾಗರಾಜ. ಒಂದ್ ಇಪ್ಪತ್ತೈದು ಸಾವಿರ ಬಿಸಾಡಿ ಹೇಳ್ತೀನಿ. ಕಳ್ಳ ಕಂಡು ದೊಡ್ಡಿಗೆ ಬಡ್ಡಿ ಏನ್ಲ ಇದು? ರೌಡಿಗಳ್ದ ಒಂದ್ ಬಗ್ಗಲ್ಲ, ಈ ಸಲ ಕಾನೂನಿನ ಬಲೆ ಬಿಸಿ ಕಂಬಿ ಎಣಿಸೋ ಹಾಗ್ ಮಾಡ್ತೀನಿ. ಎಸ್ ಪಿ ಆಗಿರೋನು ನನ್ ಕ್ಲಬ್ ಮೇಟ್. ನೀನ್ ಹೇಳ್ದೆ ಅಂತ ಸುಮ್ ಸುಮ್ ಕೆ ಅರೆಸ್ಟ್ ಮಾಡ್ಬಿಡ್ತಾನೆಲ್ಲ. ಅಂತ ಸಿಚುವೇಶನ್ ತರೋದಪ್ಪ, ಕಾರ್ ಹುಣ್ಣಿಮೆ ದೊಡ್ಡ ಹಬ್ಬ, ಒಡವೆಗಳನ್ನೆಲ್ಲ ಹಾಕಿ ದೇವರಿಗೆ ಶೃಂಗಾರ ಮಾಡಿರ್ತಾರೆ. ನಾವೇ ಕದ್ದು ಅದ್ರಲ್ಲಿ ಒಂದು ಒಡವೆನ ಅವನ್ ಮನೇಲಿ ಹಾಕೋದು. ನೀನ ನನ್ನ ಸೊನ್ನೆ ಅಲ್ಲ ಕಣ. ಅಲ್ಲ 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 ಬಾದರ್ ಕಣ ಬಾದರ್.
ದೇವಸ್ಥಾನದ ಒಡವೆಗಳನ್ನ ಕದಿಯೋಕೆ ಬಂದ ಕಳ್ಳರು ಓಡಿ ಹೋದ್ರು. ಒಡವೆ ಗಂಟ ಅಲ್ಲಿದೆ, ತಗೊಳ್ಳಿ. ಹೇಳಿ ಬಟ್ಟ, ಕಾಗ ಕಾಗೋಬೇಕನ್ ಕತೆನ. ಏ, ನೀನು ಇಲ್ಲೇ ಇರುವಾಗ ಇನ್ಯಾವ ಕಳ್ಳ ಬರ್ತಾನ ಗುಡಿಗೆ? ಅಂಗೈ ಮಣ್ಣಿಗೆ ಕನ್ನಡಿ ಬೇಕಾ? ಏಯ್ ಸೌಕರ, ಆಹಾ, ಗೋಪುರದಲ್ಲಿರೋ ರೌಡಿ ನೀನು. ನೀನಲ್ಲದೆ ಇಂಕೆಯವ್ರು ವಸ್ತಾರಯ್ಯ? ಅರ್ಧರಾತ್ರಿ ನಿಂತ ಗೊಡವ ಚೇಸಿದಾನಕಿ? ನೋರ್ ಮುಯಿರಾನ ಕೊಡ್ಕ. ನನ್ ಮಗ ಕಳ್ಳ ಅಲ್ರಪ್ಪ, ಹೊರಟಾಗ ಆಡ್ತಾನೆ ಹೊರತು ದೇವ್ರು ಒಡವೆ ಕದಿಯೋ ಅಂತ ಪಾಪಿಷ್ಟಲ್ಲ. ಕಳ್ಳತನ ಮಾಡೋ ಅಂತ ನೀಚ ಅಲ್ಲ ನಮ್ಮ ಮಾವ. ಹೇಳು ಮಾವ, ನನ್ ಕಳ್ಳ ಅಲ್ಲ ಅಂತ. ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನ್ ಕಳ್ತನ ಮಾಡಿಲ್ಲ. ಯಾವಾಳ ನಿನ್ನ ತಾಯಿ? ಎಲ್ಲಿದಾಳೋ ಗೊತ್ತೇನೋ? ತಬ್ಲಿ ತಾಯಾಣೆ ಅಂತೆ, ತಾಯಾಣೆ. ಬರೀ ಜನ್ಮ ಕೊಟ್ಟೋಳ ಅಷ್ಟೇ ತಾಯಿ ಅಲ್ಲ ಕಣೋಲೆ, ಕಚಡ. ತೂತ್ತಿಟ್ಟು ಇಷ್ಟಿದ್ದ ದೇಹನ ಇಷ್ಟುದ್ದ ಬೆಳೆಸಿದಾಳಲ್ಲ, ಅವಳು ತಾಯಿನೇ. ಜೀವನ ಪೂರ್ತಿ ಹಾಲು ಕೊಡೋ ಗೋಮಾತೆನೂ ತಾಯಿ, ಬೆಳೆದು ಕಾಳು ಕೊಡೋ ಭೂಮಾತೆನೂ ತಾಯಿ. ಗೊತ್ತಾಯ್ತೇನಲ್ಲ? ಏನು ಸತ್ಯ ಹರಿಶ್ಚಂದ್ರ, ಕೊಡುಕು ಬಿಡು. ಕೊಡುಕು ಕಾದಯ್ಯ, ನಮ್ಮ ಮಾವನೇ ಹರಿಶ್ಚಂದ್ರ. ಆ ಹರಿಶ್ಚಂದ್ರ ಸ್ಮಶಾನ ಕಾಯ್ತಿದ್ದ, ಈ ಹರಿಶ್ಚಂದ್ರ ದೇವಸ್ಥಾನ ಕಾಯ್ತಾನೆ. ಹೆಂಗ್ ಕಾಯ್ತಾವನೆ ಅಂತ ಒಡವೆ ಗಂಟೆ ಹೇಳುತ್ತಲ್ಲ. ಬಾವಿ ಒಳಗಿನ ಕಪ್ಪೆ ನೀರ್ ಕುಡಿಯಕ್ಕಿಲ್ಲ ಅಂದ್ರೆ ಯಾವ ಬಡ್ಡಿ ಮಗ ನಂಬ್ತಾನೆ ಹೇಳು. ಏನ್ ನಿನ್ ತಂಬುರಿದಾಗ ಗಂಟಿನ ಮೇಲೆ ಮಾನ್ಯವಾದ ನಾಗರಹವಲ್ಲ, ದೇವರ ನಿಧಿ ಕಾಯೋ ದೈವ. ನೋಡ್ಲಾ ನಾಗರಾಜ, ಒಡವೆ ಗಂಟಿನ ಮೇಲೆ ದೇವರಾಬೇಕು ಅಂತೈತೆ. ನಿನಗೆ ಧೈರ್ಯ ಇದ್ರೆ ಆ ಗಂಟನ್ನ ಎತ್ಕೊಂಬ, ಆಗ ನಿನ್ನ ಕಳ್ಳ ಅಲ್ಲ ಸಾಚ ಅಂತ ರುಜುವಾತಾಯ್ತದೆ. ಕಳವಾಗಿದ್ರೆ ಊರಿಗೆ ಕೆಡಕಾಗೋದು. ನೀನು ಒಡವೆ ಮಾತ್ರ ಅಲ್ಲ, ಈ ಊರನ್ನ ನಮ್ಮನ್ನ ಉಳಿಸ್ತೆ. ನಗು ನಗುತ ನಲಿಯೋ ನೀನು, ನೂರ್ ಕಾಲ ಬಾಳೋ ನೀನು. ನಗು ನಗುತ ನಲಿಯೋ ನೀನು, ನೂರ್ ಕಾಲ ಬಾಳೋ ನೀನು. ಬಂಗಾರದ ಕಳಶ ನೀನು ನಮ್ಮೂರಿಗೆ, ಬಂಗಾರದ ಕಳಶ ನೀನು ನಮ್ಮೂರಿಗೆ. ದಿನ ದಿನ ತಕ ದಿನ ದಿನ, ದಿನ ದಿನ ಆಹ ಶುಭ ದಿನ. ದಿನ ದಿನ ತಕ ದಿನ ದಿನ, ದಿನ ದಿನ ಆಹ ಶುಭ ದಿನ.
ನನ್ನ ನಿಮ್ಮ ನಂಟು ಆ ದೇವರಿದ್ದ ಗಂಟು ಪ್ರೀತಿಸುವ ಜನರೆಲ್ಲ ನನ್ನ ದೇವರು ನಗು ನಗು ತಾನಲಿಯೋ ನೀನು ನೂರು ಕಾಲ ಬಾಳೋ ನೀನು ಬಂಗಾರದ ಕಲಶ ನೀನು ನಮ್ಮೂರಿಗೆ ಬಂಗಾರದ ಕಲಶ ನೀನು ನಮ್ಮೂರಿಗೆ ದಿನ 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 ಅಶುಭ ದಿನ ನಡೆಯದಂತೆ ಋಣ ತೀರಿಸು ಶಕ್ತಿ ಕೊಡಲಿ ಆ ದೇವರು ನಗು ನಗು ತಾನಲಿಯೋ ನೀನು ಕಾಲ ಬಾಳೋ ನೀನು ಬಂಗಾರದ ಕಳಶ ನೀನು ನಮ್ಮೂರಿಗೆ ಬಂಗಾರದ ಕಳಶ ನೀನು ನಮ್ಮೂರಿಗೆ ದಿನ 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 ಅಶುಭ ದಿನ 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 ಯಾಕ್ ಮಲ್ಲೆ ಕಾಫಿ ಚೆನ್ನಾಗಿಲ್ವಾ? ಕಾಫಿ ನೈದು ಕಲಗಚ್ಚಿದ್ದಾಗಿದೆ. ನಾನು ಮನೇಲಿ ಇದೀನಲ್ಲ ಅಂತ ಇವಳು ಸಂತ ನನ್ನ ಓಡಿಸ್ಬೇಕು ಅಂತ ಹೆಚ್ಚು ಖಾರ ಹಾಕಿ ಸಾಕು ಸತ್ತ ಇಲ್ಲದೆ ಕಾಫಿ ಮಾಡ್ತಾಳೆ. ಈ ಸ್ವಪ್ನ ತಿನ್ನ ಮೊದ್ಲು ಒದ್ದೋಡ್ಸಿ ಜಯ. ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾಡಕ್ಕಾಗಲ್ವೇನೆ ಗುಬೆ? ಏನು ಜಯಣ್ಣ ಇಂತ ಕೆಟ್ಟ ಮನುಷ್ಯನ? ಗಂಡ ಹೆಂಡತಿರ ಮಧ್ಯೆ ಹುಳಿ ಹೆಂಡತಿಯ? ಇಲ್ಲಣ್ಣ, ಇನ್ಮೇಲೆ ಮಾಡಲ್ಲಣ್ಣ. ಒಂದು ಬಿಟ್ಟ ಅಂದ್ರೆ ನಿನ್ನ ಸ್ನೋ ಪೌಡರ್ ಮಕ್ಕ ಸ್ವರ್ಗಿ ಸೂರೆಕಾಯಿ ಆಗ್ಬಿಡ್ಬೇಕು. ಹ್ಮ್, ಏನಲ್ಲಿ ತವರ್ ಮಲ್ಲಿದ್ದ ನಿನ್ನ ಹೆಂಡತಿನ ಕರ್ಕೊಂಬಂದಿದ್ದು ಇವ್ಳು ಸೇವೆ ಮಾಡಕ. ನಿನ್ ಹೆಂಡತಿ ಮೇಲೆ ಇನ್ನೊಂದ್ ಸಾರಿ ಕೈ ಮಾಡಿದ್ರೆ ಇವ್ರನ್ನ ಕ್ಷಮಿಸ್ಬಿಡಿಯಣ. ನಿನ್ ಹೆಂಡತಿಯಿಂದ ನೀನ್ ಬದ್ಕೊಂಡೆ, ಇಲ್ಲಾಂದ್ರೆ ನನ್ನ ಮಗನೇ ಇವತ್ತು ನಿನ್ನ. ತಿಳಿತಣ್ಣ, ತಪ್ಪಾಯ್ತಣ, ಇನ್ಮೇಕೆ ಅಡ್ದಾರಿ ಹಿಡಿಯಲ್ಲಣ್ಣ. ಹೇಳು, ತಿಳ್ಕೋ, ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕಡೆ ತನಕ. ಅರ್ಥ ಆಯ್ತಾ? ನೆಕ್ಸ್ಟ್ ನೆಕ್ಸ್ಟ್ ಯಾರು? ಓಹೋ, ನೀವಾ? ಏನ್ ಬಂದ್ರಿ? ನೋಡಿದ್ರೆ ಗೊತ್ತಾಗಲ್ವಾ ಸರ್ದಿ? ಹೌದಾ? ಒಂದ್ 25 ಚಪಾತಿ, ಎರಡು ಕೋಳಿ ಕಟ್ ಮಾಡಿಸಿ, ಚಿಕನ್ ಚಾಪ್ಸ್, ಚಿಕನ್ ಫ್ರೈ, ಕುಷ್ಕ, ಹಾಗೆ ಫಿಶ್ ಫ್ರೈ. ಇದೆಲ್ಲ ನಾವು ಮಾಡೋರಲ್ಲ, ನಾವು ಪಕ್ಕ ಸಸ್ಯಹಾರಿಗಳು. ನಿಮ್ ಸಪ್ಪೆ ಮುಖ ನೋಡಿದಾಗ್ಲೇ ಗೊತ್ತಾಗಲ್ವಾ ನೀವು ಬರೀ ಸೊಪ್ಪು ತಿನ್ನೋರು ಅಂತ? ಅದು ನಮ್ಮ ಅಣ್ಣಂಗೆ ಮಟನ್ ತಿಂದು 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 ನಾಲ್ಗೆ ಎಲ್ಲ ಜಡ್ಡಿಡ್ದೋಗಿದೆ, ಅವನಿಗೂ ಚೇಂಜ್ ಇರ್ಬೇಕಲ್ವಾ? ಅದಕ್ಕೆ ನೀವು ಪುಳಿಯೋಗರೆ, ಬಿಸಿಬೇಳೆ ಬಾತ್, ಮೊಸರನ್ನ, ಮೊಸರನ್ನಕ್ಕೆ ದ್ರಾಕ್ಷಿ, ದಾಳಿಂಬೆ, ಗೋಡಂಬಿ ಎಲ್ಲ ಹಾಕಿರ್ಬೇಕು. ನಂಚ್ಕೊಳಕ್ಕೆ ಆಲೂಗಡ್ಡೆ ಚಿಪ್ಸ್, ಹೆಸರುಬೇಳೆ ಪಾಯಸನೂ ಇರಲಿ. ಅದೆಲ್ಲ ಆಗೋದಿಲ್ಲ. ಎತ್ತಯ್ಯ ನಿನ್ ಕ್ಯಾರಿಯರು? ಎತ್ತಯ್ಯ ನಿನ್ನ ಕ್ಯಾರಿಯರ್ ಅಂದೋರ್ಗೆ ಈ ಊರಿಂದಾನೆ ಎತ್ತಂಗಡಿ ಮಾಡಿಸ್ಬಿಡ್ತಾನೆ ನಮ್ಮ ಅಣ್ಣ.
ಅವನು ಒಲಿದ್ರೆ ಮುತ್ತು ಮುನಿದ್ರೆ ಮೃತ್ಯು ಅದೇನಾಗುತ್ತೋ ನೋಡೆ ಬಿಡೋಣ ನಾವು ಊಟ ಕಳಿಸೋದಿಲ್ಲ ಈ ರೌಡಿತನಕ್ಕೆ ಕೇರ್ ಮಾಡಲ್ಲ ನಾವು ನಮ್ಮ ಅಣ್ಣ ರೌಡಿ ಅಲ್ಲ ಅವನು ದೇವರು ಅವನು ನೈವೇದ್ಯಕ್ಕೆ ನೀನು ಎಡೆ ಕಳಿಸೋದಿಲ್ಲ ಅಂತೀಯಾ ನಿಮ್ಮ ಅಣ್ಣ ದೇವರಲ್ಲ ಏ ಹುಡುಗಿ ನಮ್ಮ ಅಣ್ಣನ ನೋಡಿ ದೇವರ ಹಾವೇ ಹೆದರಿ ಹಿಂದಕ್ಕೆ ಹೋಯ್ತು ಗೊತ್ತಾ ಹಾವಾಡಿಗನಿಗೂ ಹಾವು ಹೆದರುತ್ತೆ ಹಾಗಂತ ಅವನು ದೇವರ ಮೇಷ್ಟ್ರೇ ನಿಮ್ಮ ಮಗಳ ನಾಲ್ಕೆ ಹತ್ತು ಮೀರ್ತಾ ಇದೆ ಮುಕುಂದ ಯಾಕಪ್ಪ ಗಲಟೆ ಅವಳಿಗೆ ಮೂಗಿನ ಮೇಲೆ ಕೋಪ ಆದ್ರೆ ತುಂಬಾ ಒಳ್ಳೆವಳು ಬೇರೆ ಊರಿನವರು ನೋಡು ಅವರಿಗೆ ಇದೆಲ್ಲ ಗೊತ್ತಿಲ್ಲ ನೀ ನಡಿಯಪ್ಪ ಊಟ ಕಳಿಸ್ತಾಳೆ ಆಂಟಿ ನೀವೇನ್ ಹೇಳ್ತಿದೀರಾ ನಡಿಯಮ್ಮ ಒಳಗಡೆ ಹೆಣ್ಣಿಗೆ ಇಷ್ಟೊಂದು ಹಟ ಇರಬಾರದು ನಡಿಯಮ್ಮ ಒಳಗಡೆ ಅವಳು ಕಳಿಸ್ತಾಳೆ ನೀ ನಡಿಯಪ್ಪ ಸಾಕತ್ ಬಾರ ಇದೆ ಅಣ್ಣ ಕ್ಯಾರಿಯರ್ ಇವತ್ತು ಮಧ್ಯಾಹ್ನ ಸಂಜೆ ರಾತ್ರಿ ಊಟಾನು ಫುಲ್ ತುಂಬಿಸ್ ಕಳಿಸಿರಬೇಕು ಮೇಷ್ಟ್ರ ಮಗಳು ಉಮಾ ಮಾತು ಹೊರಟಾದ್ರು ಮನಸ್ಸು ಮಲ್ಲಿಗೆ ಅವಳ ಕೈ ಅಡಿಗೆ ತುಂಬಾ ರುಚಿಯಾಗಿರಬೇಕು ಕಲ್ಲು ಇದೇನಣ್ಣ ಒಂದು ಪಿಡಿಚಿ ಅನ್ನದ ಜೊತೆಗೆ ಒಂದು ಚೀಟಿ ನಿಟ್ಟಿದ್ದಾಳೆ ಅದೇನು ಬರ್ತಿದ್ದಾಳೆ ಹೇಳು ನಿನ್ನಂಗೆ ನಂಗೂ ಎಲ್ಲಿ ಓದಕ್ಕೆ ಬರುತ್ತೆ ತಡಿ ಲೇ ತಮ್ಮ ಬಾರೇ ಕಿರಯ್ಯ ಬರ್ತೀನಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಏನ್ರಿ ಇದ್ರಲ್ಲಿ ಏನ್ ಬರ್ದಿದೆ ಓದು ಇಷ್ಟು ದೊಡ್ಡವರಾಗಿದ್ದೀರಾ ಓದಕ್ಕೆ ಬರಲ್ವಾ ಓದ್ತೀನಿ ಕೇಳಿ ದೇವರ ನೈವೇದ್ಯಕ್ಕೆ ಇಷ್ಟು ಸಾಕು ಹಿಡ್ಕೊಳ್ಳಿ ಎಲ್ಲಿಗೂ ಹೊರಟೆ ನಾನು ಊಟಕ್ಕೆ ಆ ಮೇಷ್ಟ್ರ ಮಗಳು ಕಲ್ ಕಳಿಸಿದ್ದು ಅಲ್ಲದೆ ದೇವರ ನೈವೇದ್ಯಕ್ಕೆ ಇಷ್ಟು ಸಾಕು ಅಂತ ಚೀಟಿ ಬರೆದಿಟ್ಟು ನನಗೆ ಅವಮಾನ ಮಾಡಿದ್ದಾಳೆ ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅಯ್ಯೋ ಹುಚ್ಚಪ್ಪ ಹೆಣ್ಣಿನ ಮೇಲೆ ಎಂತ ರೋಷನೋ ಅವಳು ನಿನ್ನ ದೇವರು ಅಂತ ಕರೆದಿದ್ದಾಳೆ ನಿನ್ನ ಮೇಲೆ ಗೌರವ ಇಲ್ಲದಿದ್ರೆ ಹಾಗೆ ಬರೀತಿದ್ಲ ವಯಸ್ಸು ಹುಡುಗಾಟ ಆಡಿರಬೇಕು ಹುಡುಗಾಟ ಅದು ನನ್ನ ಜೊತೆ ಬೆಂಕಿ ಜೊತೆ ಸಮಾಧಾನ ಮಾಡು ಇವತ್ತು ನನ್ನ ಕೈಯಲ್ಲಿ ಊಟ ಮಾಡಬೇಕು ಅಂತ ದೈವ ಪ್ರೇರಣೆ ಆಗಿರಬೇಕು ಅದಕ್ಕೆ ಅವಳು ಊಟ ಕಳಿಸಲಿಲ್ಲ ಯೋಚನೆ ಮಾಡಬೇಡ ಊಟ ನಾನು ತಂದಿದ್ದೀನಿ ನನಗೋಸ್ಕರ ನೀನೇ ಅಕ್ಕಮ್ಮ ಕಷ್ಟಪಡಬೇಕು ನೀನು ಕಣ್ಕಂಡವರ ಮನೆಯಲ್ಲಿ ಊಟ ಮಾಡ್ತಿದ್ರೆ ನನ್ನ ಕರುಳು ಕಿತ್ತು ಬರುತ್ತೆ ಇವತ್ತು ಹಬ್ಬ ಅಲ್ವಾ ನಿನಗೆ ಇಷ್ಟ ಅಂತ ಕಾಯಿ ಹೋಳಿಗೆ ಸ್ವತಃ ಮಾಡಿ ತಂದಿದ್ದೀನಿ ನಡಿಯೋ ನಡಿಯೋ ನಾಗು ಇನ್ನೂ ನೀನು ಕೋಪ ಆರ್ಲಿಲ್ವೇನೋ ಅಮ್ಮ ನೀನು ಕೈ ತುತ್ತು ಹಾಕು ತಣ್ಣಗಾಗ್ಬಿಡ್ತಾನೆ ನಡಿಯೋಣ ಹೇಗಿದೆಯೋ ಆಹಾ ನಿನ್ ಮನಸ್ಸಿದ್ದಾಗಿದೆ ಅಮ್ಮ ಯಾರು ಏನು ಅಂತ ತಿಳಿದೇನೋ ನನ್ನ ಯಾಕಮ್ಮ ಇಷ್ಟೊಂದು ಪ್ರೀತಿಸ್ತೀಯ ನನ್ನಿಂದ ನಿಮ್ಗೆ ಏನಮ್ಮ ಉಪಕಾರ ಆಗಿದೆ ಅಮ್ಮ ಅಂತಿದೆಯಲ್ಲಪ್ಪ ತಾಯಿ ಪ್ರೀತಿ ಯಾವತ್ತೂ ನಿಸ್ವಾರ್ಥ ಅವಳು ಅಪೇಕ್ಷಿಸೋದು ಪ್ರೀತಿನೇ ಹೊರತು ಮತ್ತೆ ಯಾವ ಫಲಾಪೇಕ್ಷೆನೂ ಅಲ್ಲಪ್ಪ ಅಮ್ಮ ತಿನ್ನಪ್ಪ ಮೇಷ್ಟ್ರೆ ದಿನ ಉಮಾನೆ ಹಾಲಾಕಿಸ್ಕೋತಿದ್ಲು ಅವಳು ಇನ್ನೂ ಎದ್ದಿಲ್ವಾ ಎದ್ದಿದ್ದು ಆಯ್ತು ಸ್ನಾನ ಮಾಡಿದ್ದು ಆಯ್ತು ಅದೇನು ಇವತ್ತಿಷ್ಟು ಬೇಗ ಇವತ್ತು ಅವಳು ಹುಟ್ಟಿದಬ್ಬ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ ದೇವಸ್ಥಾನಕ್ಕೆ ಹೋದ್ಲಾ ಅಯ್ಯೋ ದೇವ್ರೇ ಅಲ್ಲಿ ಏನ್ ಕಾತಿದ್ಯೋ ಏನೋ ಯಾಕೆ ಪೂಜಾರಿ ತಡೀತೀರಾ ದೇವಸ್ಥಾನಕ್ಕೆ ಬಂದವರು ಗಂಟೆ ಹೊಡಿಬಾರ್ದ ಯಾಕೆ ಯಾಕೆ ಹೊಡಿಬಾರ್ದು ನಿಮಗೆ ಮಾತು ಬರಲ್ವಾ ಬರುತ್ತಮ್ಮ ತಗೊಳ್ಳಿ ಇವತ್ತು ನನ್ನ ಹುಟ್ಟಿದ ಹಬ್ಬ ಅರ್ಚನೆ ಮಾಡಿ ಯಾಕಮ್ಮ ಹೊಡೆದೆ ಇವತ್ತಿನ್ನೇನು ಕಾತಿದ್ಯೋ ದೇವ್ರೇ ಇದು ದೇವಸ್ಥಾನ ಇಲ್ಲಿ ಗಂಟೆ ಹೊಡಿಬೇಕು ಮಂತ್ರ ಹೇಳ್ತಾ ಮಂಗಳಾರತಿ ಮಾಡಬೇಕು ಇದನ್ನೆಲ್ಲ ಯಾವನಿಗೋ ಹೆದರಿ ಯಾಕೆ ನಿಲ್ಲಿಸ್ಬೇಕು ಗಂಟೆ ಹೊಡೆದೇ ಹೊಡಿತೀನಿ ಪೂಜಾರೆ ದೇವಸ್ಥಾನದಲ್ಲಿ ಇದೆಲ್ಲ ಒಳ್ಳೇದಲ್ಲ ಅಂತ ಅವನಿಗೆ ಹೇಳಿ ಆ ಜಂಬಗಾತಿನೇ ಅಣ್ಣ
ಊಟದ ಕ್ಯಾರಿಯರಲ್ಲಿ ಕಲ್ ತುಂಬ ಕಳಿಸ್ತಾಳು. ದೇವರ ನೈವೇದ್ಯಕ್ಕೆ ಇಷ್ಟು ಸಾಕು ಅಂತ ಚೀಟಿ ಬರೆದು ಕಳಿಸ್ತಾಳು ಇವಳೆ ಅಣ್ಣ. ಮೇಸ್ತ್ರೇ ತಗೊಳ್ಳಿ, ಇದು ನಿಮ್ಗೆ, ಇದು ಗೌರಿಯವ್ರಿಗೆ. ಉಮಾ, ಉಮಾ, ಏನ್ ಮೇಸ್ತ್ರೇ ಇವತ್ತು ಇಷ್ಟೊಂದು ಸಂತೋಷವಾಗಿದ್ದೀರಾ? 18ನೇ ತಾರೀಕು ಗಂಡನ ಕಡೆಯವರು ನಿಶ್ಚಿತಾರ್ಥಕ್ಕೆ ಬರ್ತಾರಂತೆ. ನಮ್ಮ ಉಮಾ ತುಂಬಾ ಅದೃಷ್ಟವಂತೆ. ಇದು ದೇವಸ್ಥಾನ, ಇಲ್ಲಿ ಗಂಟೆ ಹೊಡಿಬೇಕು, ಮಂತ್ರ ಹೇಳ್ತಾ ಮಂಗಳಾರತಿ ಮಾಡ್ಬೇಕು. ಗಂಟೆ ಹೊಡೆದೇ ಹೊಡಿತೀನಿ ಪೂಜಾರಿ, ದೇವಸ್ಥಾನದಲ್ಲಿ ಇದೆಲ್ಲ ಒಳ್ಳೇದಲ್ಲ ಅಂತ ಅವನಿಗೆ ಹೇಳಿ.
ಕಿಲಕಿಲನೆ ನಕ್ಕರವಳು ಎಲ್ಲೆಲ್ಲು ಸಂಭ್ರಮ ಕಿಲಕಿಲನೆ ನಕ್ಕರವಳು ಎಲ್ಲೆಲ್ಲು ಸಂಭ್ರಮ ಅವಳಾಡು ಮಾತೆಲ್ಲ ಸಂಗೀತ ಸರಿಗಮ ನೀರಿನಲ್ಲಿ ಈಜುವಾಗ ನಾಚಿಕೆಯು ನೀನಿಗೆ ಸೌಂದರ್ಯ ರಾಣಿಯು ಅವಳೇನೆ ಭೂಮಿಗೆ ಮೊದಲ ನೋಟದಲ್ಲೇ ನಾನು ಸೋತೆನು ಎಂಥ ಹೆಣ್ಣನ್ನು ಕಂಡನ ಅಬ್ಬಬ್ಬ ಆ ಚೆಲುವೆಯ ಸವಿ ನೋಟಕ್ಕೆ ಶರಣಾದೆನು ಎಂಥ ಹೆಣ್ಣನ್ನು ಕಂಡನ ಅಬ್ಬಬ್ಬ ಉಮಾ ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ ನೀನು ನನಗೆ ಬೇಕು ಹೆದರ್ಕೋಬಿಡಿ ಮಿಸ್ಟರ್ ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೋತೀನಿ ಗುರುವಾರ ಬರ್ತೀನಿ ನೀನು ಒಪ್ಪಿಗೆ ತಿಳಿಸ್ಬೇಕು ನೀನು ಒಪ್ಪಿದ್ರು ಸರಿ ಒಪ್ಪದೇ ಇದ್ರು ಸರಿ ಮುಂದಿನ ಶುಕ್ರವಾರನೇ ನಮ್ಮಿಬ್ಬರು ಮದುವೆ ಶುಕ್ರವಾರ ಏನೇ ಏನೇ ಇದು ನಿನ್ನ ಹಾರಾಟ ನನ್ನ ಒಟ್ಟೆಗೆ ಕೊಳ್ಳಿ ಇಟ್ಬಿಟ್ಟವ ನಿನ್ ಕುಮಾರ್ ಕಂಟಿರ್ವ ಅವನಿಗೆ ಆ ಮೇಷ್ಟ್ರ ಮಗಳು ಉಮಾನೇ ಆಗ್ಬೇಕಂತೆ ಗುರುವಾರ ಕೇಳಿ ಶುಕ್ರವಾರ ಲಗ್ನ ಆಗ್ಬಿಡ್ತಾನಂತೆ ಅದೇನ ಅವನು ಬರ್ಲಿ ವಿಚಾರಿಸೋಣ ವಿಚಾರಿಸೋದು ಬೇಡ ಏನು ಬೇಡ ನೀನು ಹೂವು ಹಣ್ಣು ತಗೊಂಡು ಮಂಗಳವಾರನೇ ಹೆಣ್ಣು ಕೇಳಕ್ಕೆ ನಮ್ಮ ಮನೆಗೆ ಬಾ ಬುಧವಾರನೇ ನನಗೂ ನಿನ್ ಮಗನಿಗೂ ಲಗ್ನ ಮಾಡ್ಬಿಡು ಇಲ್ಲ ಅಂದ್ರೆ ಅತ್ತೆ ನಾನು ಹೇಳಿ ಹಾಕೊಂಡು ನೆಗದ್ಬಿಟ್ಟು ಸತ್ತೆ ಅಷ್ಟೇ ನಾನು ಹೇಳಿದ್ ಕೇಳಿಸ್ಕೊಂಡ ಪ್ಯಾಟೆ ಜಿಂಕೆ ಸಿಕ್ತು ಅಂತ ನಂದು ತಂದು ಮರಿಬೇಡ ನಾನು ಹುಟ್ಟಿದ್ದೆ ನಿನ್ಗಾಗಿ ನೆಪ್ಪಿಟ್ಕೋ ಏನು ನಾಗಣ್ಣ ಇದೆಲ್ಲ ಅವಳು ಹೇಳ್ತಿರೋದಲ್ಲ ನಿಜ ಏನು ನಿಂಗೆ ಯಾಕೋ ಬಂತು ಈ ಬುದ್ಧಿ ಅವಳನ್ನ ಪ್ರೀತಿಸೋಕೆ ನಿಂಗೇನೋ ಯೋಗ್ಯತೆ ಇದೆ ಒಳ್ಳೆ ಮನಸ್ಸಿದೆ ಮನಸ್ಸು ಯಾರಪ್ಪ ನೋಡ್ತಾರೆ ಮಾನ ಮರ್ಯಾದೆ ನೋಡ್ತಾರೆ ಅಂತ ಹುಡುಗಿನ ಮದುವೆ ಆಗೋಕೆ
ನಿನಗೇನು ಓದ್ ಬರಹನ ಒಳ್ಳೆ ಸಂಬಳ ಬರೋ ನೌಕರಿನ ಏನಿದೆ ನಿನ್ನ ಹತ್ರ ಅಮ್ಮ ಸತ್ಯ ಯಾವಾಗಲೂ ಕಹಿ ಗೋಪುರದಲ್ಲಿ ಕೂತಾಕ್ಷಣ ನೀನು ದೇವರಲ್ಲ ನಾನು ದೇವರು ಅಂತ ಯಾವತ್ತೂ ಹೇಳಿಲ್ಲಮ್ಮ ಆದ್ರೆ ನೀನು ಹೇಳ್ತಾರೋ ಆ ನಿನ್ನ ದೇವರು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಆ ನಿನ್ನ ದೇವರು ಅದೇ ತಾನೇ ಪ್ರಪಂಚಕ್ಕೆ ಬಂದು ಕಣ್ತೆರೆದ ನನ್ನ ಹೆತ್ತ ತಾಯಿ ದೇವಸ್ಥಾನದಲ್ಲಿ ಬಿಸಾಕ್ ಹೋದ್ಲು ಊರಿನ ಜನ ಎಲ್ಲ ನನ್ನ ಪಾಪ ಶೇಷ ಅಂದ್ರು ಆದ್ರೆ ನೀನು ಅಂತಕರಣ ತೋಸಿ ನಾನು ಎತ್ತುಕೊಂಡೆ ಅದಕ್ಕೆ ನಿನಗೆ ಸಿಕ್ಕ ಪ್ರತಿಫಲ ಗಂಡನ ಕಳ್ಕೊಂಡೆ ಈ ಬಂಡ ಜನ ದೇವಸ್ಥಾನದಿಂದ ನಿನಗೆ ಬಹಿಷ್ಕಾರ ಹಾಕಿದ್ರು ಗಂಟೆ ಬಾರ್ಸಕ್ಕೆ ಹೋದ ನನ್ನ ಕೈಗಳಿಗೆ ಕಾದ ಕಬ್ಬಣದಿಂದ ಬರೆ ಎಳೆದ್ರು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಆ ನಿನ್ನ ದೇವರು ಕಲ್ಲಾಗೆ ಕೂತಿದ್ದ ಅದಕ್ಕೆ ಅವನ ಗುಡಿಯೊಳಗಡೆ ಯಾವ ಮಂಗಳವಾದ್ಯ ಮೊಳಗದಾಗ ಮಾಡ್ದೆ ಗಂಟೆ ಶಬ್ದ ಕೇಳದಾಗ ಮಾಡ್ದೆ ದೇವಸ್ಥಾನದ ಗೋಪುರನೆ ಮನೆ ಮಾಡ್ಕೊಂಡೆ ಎಲ್ಲರೂ ಎಲ್ಲರೂ ನನ್ನ ಕೆಳಗಡೆ ನಡ್ಕೊಂಡು ಬರೋ ಹಾಗೆ ಮಾಡ್ದೆ ಹೀಗೆ ಹೇಳು ನಾನು ಮಾಡಿದ ತಪ್ಪ ನನ್ನ ತಾಯಿ ತಮ್ಮ ಹಸುವಿನಿಂದ ನರಳ್ತಾ ಇದ್ದಾರೆ ಅವರಿಗೆ ತುತ್ತು ಅನ್ನ ಹಾಕಿ ಅಂತ ನಾನು ಮನೆ ಮನೆಗೂ ಅಲ್ದಾಗ ಇದೇ ಜನರು ನನ್ನ ಕಾಲಿನಿಂದ ಒದ್ರು ಇವತ್ತು ಅದೇ ಜನರಿಂದ ನಾನಿರೋ ಜಾಗಕ್ಕೆ ಅನ್ನ ಬರೋ ಹಾಗೆ ಮಾಡ್ದೆ ದಾದಾ ಅದೇ ಗೂಂಡಾದೆ ಹೀಗೆ ಹೇಳು ನಾನು ಮಾಡಿದ ತಪ್ಪ ಹೌದಪ್ಪ ತಪ್ಪು ನಿಂದೆ ಸೇಡು ಹಾಗೆ ಮಚ್ಚರದಿಂದ ಯಾರನ್ನು ಗೆಲ್ಲೋಕೆ ಸಾಧ್ಯ ಇಲ್ಲ ಹೆಣ್ಣು ತಾನಾಗೆ ಒಲಿಬೇಕು ಒಲಿಯೋದು ಬಿಡೋದು ನನಗೆ ಗೊತ್ತಿಲ್ಲ ಅವಳು ನನಗೆ ಬೇಕು ಅಂದ್ರೆ ಬೇಕೇ ಬೇಕು ಎಷ್ಟಪ್ಪ ಕೆಜಿ 4 ರೂಪಾಯಿ 3 ರೂಪಾಯಿ ಕೊಡಲ್ವಾ 1.5 ಕೆಜಿ ಬೇಕು ಆಗಲ್ಲ ತಾಯಿ ತಗೊಳ್ಳಿ ತಾಯಿ 2 ರೂಪಾಯಿ ಕೊಡ್ತೀನಿ ಉಮಾ ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ನಿನ್ನ ತರಕಾರಿ ನೀನೇ ಇಟ್ಕೋ ಹೇಗ ಮಮಳ ಹೂವು 4 ರೂಪಾಯಿ ನೀ ನನಗೆ ಬೇಕು 1 ರೂಪಾಯಿ ಮಳ ಕೊಡ್ತೀನಿ ತಗಳಮ್ಮ ವಣಕಲ ಹೂವು ಪುಕ್ಸಟೆ ಕೊಟ್ರು ಬೇಡ ಎಷ್ಟು ತೆಂಗಿನಕಾಯಿ 5 ರೂಪಾಯಿ ಮಾ 4 ರೂಪಾಯಿ ಕೊಡಲ್ವಾ ಗಿಟ್ಟಲ್ಲಮ್ಮ ತಗೊಳ್ಳಿ ಅಮ್ಮ ನೀ ನನಗೆ ತುಂಬಾ ಇಷ್ಟವಾಗಿದೀಯಾ ತಗೊಳ್ಳಿ ಎಷ್ಟು ಕೊಡ್ತೀರೋ ಕೊಡಿ ನನ್ನ ಪಾಲಿ ಗುಳುತಿರೋದು ಇದು ಒಂದೇ ದಾರಿ ಮಂಗಳವಾರನು ಮುಗಿತಾ ಬಂತು ಅತ್ತೆನು ಇಲ್ಲ ಅತ್ತೆ ಮಗನು ಇಲ್ಲ ಇವನ ಮೇಲೆ ಜೀವನೇ ಇಟ್ಕೊಂಡಿದ್ನಲ್ಲೋ ಶಿವನೇ ಆ ಪೇಟೆ ಪಾರಿವಾಳನ ಸೃಷ್ಟಿ ಮಾಡ್ದೆ ನಿನ್ ಕೈ ಸೇದ್ ಹೋಗ ಇವನು ಅವಳೆ ಲಗ್ನ ಆಗ್ಲಿ ಅದ ನೋಡಕ್ಕೆ ನಾನಿದ್ರೆ ತಾನೆ ನೇಳ ಹಾಕೊಂಡು ನಗದ್ ಬಿದ್ದು ಸತ್ತ ಹೋಗ್ತೀನಿ ನನ್ ಬಾವ ಬಂದ್ಬಿಟ್ಟ ಅಯ್ಯೋ ಶಿವನೇ ನಿನ್ನ ಸುಮ್ಮನೆ ಬೈದ್ಬಿಟ್ನಲ್ಲೋ ನನ್ನ ಕ್ಷಮಿಸ್ಬಿಡಪ್ಪ ಮಾವ ನೀನ್ ಬರ್ತೀಯ ಅಂತ ನನಗೆ ಗೊತ್ತಿತ್ತು ನನ್ನ ಕಾಪಾಡ್ತೀಯ ಅಂತಲೂ ನನಗೆ ಗೊತ್ತಿತ್ತು ನೀನಾ ನಾನೆಲ್ಲೋ ಸಿನಿಮಾದಾಗ ಬಂದಂಗೆ ಬಾಕ್ ನೋಡ್ಕೊಂಡು ನನ್ನ ಮಾವನೇ ಬಂದ ಅಂತಿದ್ದೆ ಬಿಡು ನೀನ್ ಸಾಯ್ಬಾರ್ದು ಬದುಕಿರ್ಬೇಕು ನೀಲ ಯಾಕೆ ನಿಮ್ಮಿಬ್ರು ಮದ್ವೆ ನೋಡಕ್ಕ ನಮ್ಮಿಬ್ರು ಮದ್ವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಶಿವನಾಣೆ ಕೇಳು ನಾನು ಅವನ ಮದ್ವೆ ಆಗೋದಿಲ್ಲ ನೀನು ಅವನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ನೀನ್ ಸಾಯ್ಬಾರ್ದು ಸತ್ತು ಮಣ್ಣಾಗೋ ಬದಲು ಬದುಕಿ ಸಾಧಿಸ್ಬೇಕು ನೀಲ ಸೌಕರ್ಯ 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 ಕೇಳಿದ್ರ ಹೊಸ ಸುದ್ದಿ ಏನ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋಯ್ತಲ್ಲ ಅದಲ್ಲ ಮೇಷ್ಟ್ರು ಮಗಳಿಗೂ ನಾಗರಾಜನ್ಗೂ ಕನೆಕ್ಷನ್ ಆಗೋಯ್ತು ಮೊಚ್ಚಲ ಬಾಯಿ ಮೊದ್ಲೇ ಅವನು ಬೆಂಕಿ ನವಾಬ ಊರಾಗಿನ ಸುದ್ದಿ ತಗೊಂಡ್ ನಮ್ಗೆ ಏನಾಗ್ಬೇಕಾಗೈತಪ್ಪ ಆಗ್ಲೇ ಅದೇನು ಹೇಳ್ದಲ್ಲ ಏನ ಸರಿ ಹೇಳು ಗುರುವಾರ ಇವನು ಹೋಗಿ ಕೇಳ್ತಾನಂತೆ ಶುಕ್ರವಾರನೇ ಮದ್ವೆ ಆಗ್ತಾನಂತೆ ಹೌದಾ ಏನ್ ಪ್ರಚಂಡ ಇದಾನ್ಲ ಅವನು ಹೌದು ಓ ದುಡುಗಿ ಹೆಂಗ್ ಒಪ್ಕೊಂಡ್ಲು ಅವನ್ನ ಅವಳು ಒಪ್ಕೊಂಡಿಲ್ಲ ಮೇಷ್ಟ್ರು ಮಗಳಿಗೆ ಸಿಟ್ಟಿ ಹುಡುಗನ್ ನೋಡವ್ರೆ ನಾಳೆನೂ ನಿಶ್ಚಿತಾರ್ಥ ಲಗ್ನ ಪತ್ರಿಕೆನ ಬದಲಾಯಿಸ್ಕೊಳ್ಳಿ ನಿಲ್ಸಿ ಏಯ್ ಮೇಸ್ಟ್ರೆ ಎಷ್ಟು ಗುಂಡಿಗೇರಿ ನಿಮ್ಗೆ ನನಗೆ ಮೋಸ ಮಾಡ್ತೀರಾ ಆ ಅಪ್ಪ ನಾಗಣ್ಣ ನೀನಾಕಪ್ಪ ಇಲ್ಲಿಗೆ ಬಂದೆ ಶುಭ ಕಾರ್ಯ ನಿಲ್ಲಿಸ್ಬೇಡಪ್ಪ
ನಾನು ಮದುವೆ ಆಗಬೇಕಾದ ಹೆಣ್ಣನ್ನ ಇನ್ನೊಬ್ಬರಿಗೆ ನಿಶ್ಚಿತಾರ್ಥ ಮಾಡ್ಕೊಡೋ ಕಾರ್ಯ ಶುಭ ಕಾರ್ಯನಾ? ಏನ್ರಿ ನೀವು ಹೇಳ್ತಾ ಇರೋದು? ಸತ್ಯ. ಉಮಾ ನನ್ನವಳು, ಶುಕ್ರವಾರ ನಮ್ಮ ಮದುವೆ. ನನ್ನ ಮಗ ಯಾವನಾದರೂ ಈ ಮದುವೆನ ನಿಲ್ಲಿಸೋಕೆ ಪ್ರಯತ್ನ ಪಟ್ರೆ ಅವನ ಹೆಣ ಉರುಳುತ್ತೆ. ಅರ್ಥ ಆಯ್ತಾ? ಏನ್ ಮೇಷ್ಟ್ರೆ, ಏನ್ ಯಾವಾಂತರ? ಎಲ್ಲ ನನ್ನ ಕರ್ಮ, ಗ್ರಹಚಾರ. ನಗಣ ಇದು ನಿನ್ನ ಕೈಯಲ್ಲ, ಕಾಲು ಕಣಪ್ಪ, ದಯವಿಟ್ಟಿಲಿಂದ ಹೊರಟೋಗು. ಏನೋ ಹಿರಿಯರು ಅಂತ ಮರ್ಯಾದೆ ಕೊಟ್ರೆ ಕಣ್ಣೀರಿನ ನಾಟಕನ ಆಡ್ತೀಯ? ನಮ್ಮ ಮದುವೆನ ನಿಲ್ಲಿಸೋಕೆ ಹರಿಹರ ಬ್ರಹ್ಮಾದಿಗಳಿಂದಾನು ಸಾಧ್ಯ ಇಲ್ಲ. ಬಾಲು ಬಾರೋ, ಈ ಸಂಬಂಧ ಯಾರಿಗೆ ಬೇಕು ಬಾರೋ. ಸ್ವಾಮಿ ಶೇಷಣ್ಣರೇ, ದಯವಿಟ್ಟು ಹೋಗ್ಬೇಡಿಯಪ್ಪ, ನೀವೇ ನನ್ನ ಮಾನ ಕಾಪಾಡಬೇಕು. ಬಿಡಯ್ಯ, ನೀನಂತ ಮಾನಸ್ಥ ಕುಲಸ್ಥ, ನಿನ್ನ ಮಗಳಂತ ಗುಣಸ್ಥೆ, ಏಥೋ ನಿಮ್ಮ ಜನ್ಮಕ್ಕೆ. ನಮ್ಮ ಮಾವನಿಗೇನಾದ್ರೂ ಬೈದೆ ಏಕ್ ಮಾರ್ ದೋರ್ ತುಕಡ. ಅಮ್ಮ ಒಂದು ಕ್ಷಣ ನಿಲ್ಲೆ. ಯಾಕೆ ಕಣ್ಣೀರ್ ಹಾಕ್ತೀಯಾ? ನಿನ್ನ ಬಂಡವಾಳ ಬಯಲಾಯ್ತು ಅಂತಾನ? ಅಲ್ವೇ ಊರಲ್ಲೇ ಗಂಡು ಹುಡುಕೊಂಡು ನಮ್ಮನ್ನ ಯಾಕೆ ಕರೆಸ್ದೆ? ಮಾನ ತೆಗಿಯೋಕ ಚೀ ಮಾನಗೇಡಿಗಳ. ನಡೆಯ ನಡೆಯ, ಮೂರ್ಖ ಜನರ ಹತ್ರ ಎಂತ ಮಾತು? ಏಯ್ ನೋಡು, ಹೆಂಗೆ ನಿನ್ನ ವಂಶಾನೆ ಕೊಂಡ್ಕೋತೀನಿ, ಎಷ್ಟು ಬೆಲೆ? ಗುರುವಾರ ಮದುವೆಗೆ ಬೇಕಾದ ಸಾಮಾನೆಲ್ಲ ತಂದು ಹಾಕ್ತೀನಿ, ಶುಕ್ರವಾರನೇ ನಮ್ಮ ಮದುವೆ. ಅರ್ಥ ಆಯ್ತಾ? ಏಯ್ ಈ ಮಾತನ್ನ ನಿನ್ನ ಸರಿಗೆ ಗಂಟು ಹಾಕು. ಏಯ್ ನಾನು ಜೀವಂತವಾಗಿದ್ರೆ ತಾನೆ ನಿನ್ನ ತಾಳಿ ಕಟ್ಟೋದು? ಆಹಾ, ನಿನ್ನ ಹೆಣಕ್ಕೆ ತಾಳಿ ಕಟ್ಟಕ್ಕೂ ನಾನು ತಯಾ. ನೀನ್ ಸತ್ರೆ ನಿನ್ನ ಹೆಸರು ಹೇಳ್ಕೊಂಡು ನಾನು ಜೀವನ ಕಳಿತೀನಿ ಹೊರತು ಮತ್ತೆ ಇನ್ ಯಾರಿಗೂ ತಾಳಿ ಕಟ್ಟಲ್ಲ, ಕಟ್ಟಲ್ಲ. ತಲೆ ಹಾಳೆ ಮಾತಲ್ಲ ಇಲ್ಲಿ ಬೇಡ. ಎಣ್ಣೆ ಬಂದ ಕಣ್ಣು ಮುಚ್ಕಣ್ಣಂತೆ ಅವನು ಯಾವನು? ವರದಕ್ಷಿಣೆ ಇಲ್ಲದೆ ಪುಕ್ಸಟ್ಟೆ ಮದುವೆ ಆಯ್ತೀನಿ ಅಂತ ಗುಂಡು ಕಲ್ನಂತ ಗಂಡು ಮ್ಯಾಲೆ ಬಿದ್ದು ಬಂದವನೇ ಓದ್ಸೋ ವಾಲ್ಗ ಕಡ್ಸೋ ತಾಳಿ ಹಾಕ್ಸೋ ಬುದ್ಧಿ. ಇದು ಅನ್ಯಾಯ ಸಾವುಕಾರ್ರೆ, ನೀವು ನ್ಯಾಯದ ಕಣ್ಣಲ್ಲಿ ಸುಣ್ಣ ಇಡ್ತಾ ಇದ್ದೀರಾ? ಊರ ನ್ಯಾಯಮೂರ್ತಿಗಳಂತ ರಕ್ಷಣೆ ಕೇಳಿ ಬಂದ್ರೆ ಈಗ ನೀವು ನ್ಯಾಯ ಹೇಳೋದು? ಏನ್ ಮಾತಾಡ್ತೀರಾ ಮೇಷ್ಟ್ರೆ? ನೀವು ಮದುವೆ ಮಾಡ್ಕೊಡಲ್ಲ ಅಂದ್ರೆ ಗುರುವಾರ ಬಂದು ಅವ್ನು ನಿಮ್ಮ ಮಗಳನ್ನ ಬಲಾತ್ಕಾರ ಮಾಡಿದ್ರೆ ಅವನ್ ಎದುರಿಸೋ ಶಕ್ತಿ ಇದೆಯೇನ್ರಿ ನಿಮಗೆ? ಆ ಶಕ್ತಿ ನಿಮಗಿದೆ ಅಂತ ಬಂದೆ ಸ್ವಾಮಿ. ಏ ಮೇಷ್ಟ್ರೆ, ಅವನ್ ಎದುರಿಸೋ ಶಕ್ತಿ ಸುತ್ತಮುತ್ತ ಹತ್ತು ಹಳ್ಳಿಲಿ ಯಾರಿಗೂ ಇಲ್ಲ. ನಿಮಗೂ ರಿಟೈರ್ಡ್ ಆಗ ದಿನ ಬಂತು, ಮೂರ್ ಹೆಣ್ಮಕ್ಳವ್ರೆ ಒಂದು ಕನ್ಯಾ ಸೆರೆನಾದ್ರೂ ಬಿಡಿಸ್ಕೊಳ್ಳಯ್ಯ. ಈ ಪಂಚಾಯತಿಗಳಕ್ಕೆ ನಾನು ಇಲ್ಲಿಗೆ ಬಂದಲ್ಲ. ಕಾಣಿಸಲ್ಲಮ್ಮ, ಕೆಟ್ಟ ದಿನ. ತಾಳೆನೆ ಗುರುವಾರ ಬೆಳ ಕರೆದ್ರೆ ಅವನು ಬಂದೇ ಬರ್ತಾನೆ. ಮಗಳ ಮಾನನ ಕಾಪಾಡ್ದ, ನಾನೆಂತ ತಂದೆಯಮ್ಮ, ನಾನೆಂತ ತಂದೆ. ನೀವ್ ಹೆದರ್ಬೇಡಿ, ನಾನು ಅವನ ಎದುರಿಸ್ತೀನಿ. ಹುಲಿಗೆ ಹುಲ್ಲೇ ಮರಿ ಸಾಟಿನ ಅಪ್ಪ. ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವೇ ಹೇಗಾಡಿದ್ರೆ ನಮ್ ಗತಿ ಏನು? ಉಮಾ, ಗೌರಿ, ಗಾಯತ್ರಿ, ನಿಮ್ ತಲೆ ಮೇಲೆ ನಾಲ್ಕು ಅಕ್ಕಿ ಕಾಳು ಹಾಕ್ತೇನೆ, ಹೊರಟೋಗ್ತಿದ್ದೀನಲ್ಲ ಅಂತ ಸಂಕಟ ಆಗ್ತಿದ್ಯಮ್ಮ. ಪರಿಸ್ಥಿತಿನ ಎದುರಿಸೋ ಶಕ್ತಿ ಆ ದೇವ್ರ ನಿನಗ್ ಕೊಡ್ಲಮ್ಮ. ಅದೇ ನಿನಗೆ ನನ್ನ ಕೊನೆ ಆಶೀರ್ವಾದ. ನಿನ್ನ ಮೇಲೆ
ಬಹಳ ಭಾರ ಏರ್ಬಿಟ್ಟೆ ಕಣಪ್ಪ. ತಾಯಿ ತಾಯಿ ಸಕ್ಕತ್ತಾಗಿದೆ ಅಣ್ಣ, ನೆಕ್ಸ್ಟ್ ಸರ್ವಿಸ್ ಅಲ್ಲಿ ಇಂತ ಜರ್ತಾರಿ ಪಂಚೆ ನೋಡಿರಲ್ಲ, ಇದು ನೋಡಿದ್ರೆ ಅದೇ ಹೊಡ್ಕೊಂಡ್ ಸತ್ತೋಗ್ಬಿಡ್ತಾರೆ. ನೀನ್ ನನಗ್ ತುಂಬಾ ಇಷ್ಟ, ನೀನ್ ನನಗ್ ಬೇಕು. ನಮ್ಮ ಮದುವೆನ ತಪ್ಪಿಸೋಕೆ ಹರಿಹರ ಬ್ರಹ್ಮಾದಿಗಳಿಂದ ಸಾಧ್ಯ ಇಲ್ಲ. ಅಲ್ವೇ ಊರ್ನಲ್ಲೇ ಗಂಡು ಹುಡುಕೊಂಡು ನಮ್ಮನೆ ಯಾಕೆ ಕರೆಸ್ದೆ? ಹೊಟ್ಟೆ ಉರ್ಸೋಕ ಮಾನ ತೆಗಿಯೋಕ ಮಾನಗೇಡಿಗಳ. ಶುಕ್ರವಾರ ನಮ್ಮಿಬ್ಬರು ಮದುವೆ. ಈ ಮಾತನ್ನ ನಿನ್ ಸರಿಗೆ ಗಂಟು ಹಾಕೋ. ಈ ಮಾತನ್ನ ನಿನ್ ಸರಿಗೆ ಗಂಟು ಹಾಕೋ. ಈ ಮಾತನ್ನ ನಿನ್ ಸರಿಗೆ ಗಂಟು ಹಾಕೋ. ಬೇಕಾಗಿತ್ತ? ಅವಳ ಮನೇಲಿಲ್ಲ, ನಿನ್ನೆ ರಾತ್ರಿಯಿಂದ ಪತ್ತೆ ಇಲ್ಲ, ಎಲ್ಲ ಕಡೆ ಹುಡ್ಕೊಂಡು ಈಗ ತಾನೇ ಬರ್ತಾ ಇದ್ದೀವಿ. ಜಾನಕಮ್ಮ, ಸತ್ಯವಾಗ್ಲೂ ಹೇಳ್ತಿದ್ದೀನಪ್ಪ, ನನ್ನ ಮಗಳು ರಾತ್ರಿಯಿಂದ ಕಾಣ್ತಾ ಇಲ್ಲ, ಎಲ್ಲಿ ಹೋದ್ರು, ಏನ್ ಮಾಡ್ಕೊಂಡ್ರು? ಏನ್ ಹೇಳ್ತಾ ಇದೀಯ? ಉಮಾ ಪತ್ತೆ ಇಲ್ಲ ಅಂತ ಹೇಳ್ತಿದ್ಯಾ? ನಿನ್ ಮಗಳು ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ಯಾ? ತನ್ನ ತಂಗಿನ ಬಿಟ್ಟು ನಿನ್ ಮಗಳನ್ನ ಕರ್ಕೊಂಡು ಉಮಾ ಎಲ್ಲ ಹೋಗ್ ಸಾಧ್ಯ? ಅವಳನ್ನ ನೀನೆ ಬಚ್ಚಿಟ್ಟಿದ್ಯಾ? ನನ್ಗೆ ಉಮಾ ಬೇಕು. ನಾಳೆ ಅವಳನ್ನ ನಾನು ಇರೋ ಜಾಗಕ್ಕೆ ತಂದು ಒಪ್ಪಿಸಿದ್ರೆ ಸರಿ, ಇಲ್ಲ ಅಂದ್ರೆ ಈ ಊರಿನಲ್ಲಿ ಯಾವುದೇ ರೀತಿಯ ಮಂಗಳ ಕಾರ್ಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಬಂದ್ ಎಲ್ಲ ಬಂದ್ ಏಕ್ದಂ ಬಂದ್ ಬೇಕ್ಬಾರ್ದು ತೊಕ್ಕಡ. ಈ ನಾಗರಾಜ ಒಲಿದ್ರೆ ಹೂವು, ಮುನಿದ್ರೆ ಹಾವು. ನಾಗರಾಜ ರಾತ್ರಿಯಿಂದ ಪತ್ತೆ ಇಲ್ಲ ಅಂತ ನಿಮ್ಮ ಮನೆಯವ್ರು ಹುಡುಕ್ತಾ ಇದ್ರೆ ನೀನ್ ಬಂದು ಇಲ್ಲಿದೆಯಾ? ಒಳ್ಳೇದಾಯ್ತು, ನೀನೇನಾದ್ರೂ ಸಿಗದೆ ಇದ್ದಿದ್ರೆ ನಿಮ್ ಮನೆಯವರ ಗತಿ ಏಕ್ ಮಾರ್ದೋತ್ತು ಕೂಡ. ಉಮಾ, ಹಠ ಮಾಡದೆ ಮೊದ್ಲೇ ನೀನ್ ಮದ್ವೆಗೆ ಒಪ್ಕೊಂಡಿದ್ರೆ ಪಾಪ ನಿಮ್ಮ ಅಪ್ಪನೂ ಉಳಿತಾ ಇದ್ದ.
ನಾನು ಅಪ್ಪನ ದಾರಿಗೆ ಹೋಗೋಣ ಅಂತನೇ ಹೊರಟೆ. ಆದರೆ ಸತ್ತು ಮಣ್ಣಾಗೋದಕ್ಕಿಂತ ಬದುಕಿ ಸಾಧಿಸುವಂತ ಒಂದು ಸಂದರ್ಭ ನನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂತು. ಸಂದರ್ಭನ ಏನದು ಹೇಳ್ತೀನಿ. ಹರಿಣ ಏನಮ್ಮ ನೀನ್ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟೆ? ಅಕ್ಕ ನೀನ್ ಯಾಕೆ ಅಕ್ಕ ಒಬ್ಳೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದೆ? ಮದ್ವೆ ಆಗ್ಲಿಲ್ಲ ಅಂದ್ರೆ ಆ ನಾಗರಾಜ ನಿನ್ನ ಎಲ್ಲಿ ಬಲಾತ್ಕಾರ ಮಾಡ್ತಾನೋ ಅಂತ ಹೆದ್ರಿ ನೀನ್ ಬಂದೆ. ಮದ್ವೆಗ್ ಮುಂಚೆನೆ ನನ್ನ ಮೇಲೆ ಬಲಾತ್ಕಾರ ನಡೆದೋಯ್ತು ಅಂತ ನಾನು ಬಂದೆ. ಹರಿಣಿ ನನಗೂ ನಿನಗೂ ಅಷ್ಟೇ ಅಲ್ಲಕ್ಕ ವ್ಯತ್ಯಾಸ. ನಾನೀಗ 3 ತಿಂಗಳ ಗರ್ಭಿಣಿ. ಪ್ರೇಮಿಸಿದವನ್ ಕೈ ಕೊಟ್ಟ, ನಾಳಿದ್ದೆ ಅವನ ಮದ್ವೆ ಇನ್ನೊಂದು ಹುಡುಗಿ ಜೊತೆ ನಡೆದು ಹೋಗುತ್ತೆ. ಇನ್ಯಾಕಕ್ಕ ನಾನು ಬದುಕಿರ್ಲಿ? ಹರಿಣಿನ ಉಳಿಸ್ಕೊಳಕ್ ಹೋಗಿ ನಾನು ಉಳ್ಕೊಂಡೆ. ನೀನ್ ಬದುಕ್ ಬಂದಿದ್ದು ನನಗೆ ಬಹಳ ಸಂತೋಷ. ಯಾಕೆ? ನೀನೇ ಹೇಳ್ತಾ ಇದ್ದೀಯಲ್ಲ ಉಮಾ, ಬದುಕೆ ಏನಾದ್ರೂ ಸಾಧಿಸ್ಬೇಕು ಅಂತ. ಏನ್ ಸಾಧನೆ ಮಾಡ್ಲಿ, ನಿನಗೆ ಹೆಂಡತಿಯಾಗಿ ಬದುಕೋದು ಒಂದ್ ದೊಡ್ಡ ಸಾಧನೆನಾ? ಅಪಹಾಸ್ಯ ಮಾಡ್ಬೇಡ, ನೋಡ್ತಾ ಇರು. ತಿರಸ್ಕಾರದಿಂದ ನೋಡ್ತಾ ಇರೋ ನೀನೇ ನನ್ನ ಬಯಸಿ ನನ್ನ ಹತ್ರ ಬರೋ ಹಾಗೆ ಮಾಡಿ ನಿನ್ನ ಕೊರಳಿಗೆ 3 ಗಂಟು ಹಾಕ್ತೀನಿ, ಇಲ್ಲ ಯಾವತ್ತೂ ಈ ಮುಖನ ನಿನಗೆ ತೋರಿಸೋದಿಲ್ಲ. ನೀನು ಹಾಕೋ 3 ಗಂಟೆಗೆ ನಾನು ಹೇಳಿದ 3 ಕೆಲಸ ಮಾಡಬೇಕು, ನಿನ್ನಿಂದ ಸಾಧ್ಯನಾ? 3 ಏನು, 100 ಹೇಳು, ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡಿ ಮುಗಿಸ್ತೀನಿ. ಸದ್ಯಕ್ಕೆ ಒಂದು ಹೇಳ್ತೀನಿ ಹರಿಣಿ. ಇವಳಿಗೆ ಮದುವೆ ಮಾಡಿಸ್ಬೇಕು. ಅಷ್ಟೇ ತಾನೇ? ಹೌದು, 4 ಜನ ಒಪ್ಪೋ ಹಾಗೆ ನ್ಯಾಯವಾದ ರೀತಿಲಿ ಮದುವೆ ಮಾಡಿಸ್ಬೇಕು. ಒಪ್ಕೊಂಡೆ, 2 ಗಂಟೆಗೆ ಯಾರು ಮದುವೆ ಮಾಡಿಸ್ಲಿ? ಇದ್ರಲ್ಲಿ ಗೆಲ್ಲು, ಆಮೇಲೆ ನೋಡೋಣ. ತಿಪ್ಪೆ ಹೇಳೋ ಹೇಳೋ ಮೇಲೆ. ಯಾಕೆ ಯಾಕೆ ಹೇಳ್ಬೇಕು? ಹೇಯ್, ಒಂದ್ ಇಕ್ತ ಅಂದ್ರೆ ಮೂಗ್ನಾಗೆ ಬಾಯ್ನಾಗೆ ಶೇರ್ವಾ ದಬ ದಬ ಅಂತ ಹೇಳಬೇಕು. ಯಾರ್ಗೆ ಯಾರಿಗೋ ನೀನ್ ತಾಳಿ ಕಟ್ಬೇಕು. ಯಾರ ಹಸೆ ಮಣೆ ಮೇಲೆ ಕೂತಿದಾರೋ ಅವ್ರಿಗೆ. ಹಾಗಾದ್ರೆ ಇವಳಿಗೆ ಯಾರು ತಾಳಿ ಕಟ್ಬೇಕು? ಇವಳು ಯಾರು ನನಗೆ ಗೊತ್ತಿಲ್ವೆ. ಹೇಯ್, ಸುಳ್ಳು ಹೇಳಿದ್ರೆ ನಾಳೆಗೆ ಕತ್ತರಿಸಾಕ್ಬಿಡ್ತೀನಿ. ಶಾಂತಿ ಶಾಂತಿ ನಾಗಣ್ಣ, ಬಸಿ ಸಮಾಧಾನ ಮಾಡ್ಕೊಳ್ಳಣ್ಣ. ಆ ಕೂಸಿಂತವ್ ಏನ್ ಯಾವಾರ ಊರ್ ಯಜಮಾನ್ ಮನಸ ನಾನಿದ್ದೀನಿ. ಮಾನ ಇಲ್ದಿರೋ ನೀನ ಅವನ ಯಜಮಾನ? ಯಾವ ಒಳ್ಳೆ ಕರ್ಕೊಂಡ್ಬಂದು ದಾದಾಗಿರಿ ಮಾಡ್ತಾ ಇದೀಯಾ? ದಾದಾಗಿರಿ ಮಾಡೋ ಹಾಗಿದ್ರೆ ನಿನ್ನ ದಫನ್ ಮಾಡಿ ನಿನ್ನ ಗೋರಿ ಮೇಲೆ ಇವಳಿಗೆ ತಾಳಿ ಕಟ್ಟಿಸ್ತಾ ಇದ್ದೆ. ಯಾರ್ಲಾ ಇವಳು? ನಿನ್ ತಂಗಿನ? ಹೌದಲೆ, ನಿನ್ನ ಸೊಸೆ ಕಣ. ಸೊಸೆ ಹಂಗಂದ್ರೆ ಇಲ್ಲ ಹಂಗಂದ್ರೆ ನಿನ್ ಮಗನ ಹೆಂಡತಿ ಆಗೋಳು ನಿನ್ ಸೊಸೆ ತಾನೆ? ಡಡಿ ಡಡಿ, ಇವಳು ಯಾರು ಅಂತ ನನ್ಗೆ ಗೊತ್ತಿಲ್ಲ ಡಡಿ. ಹಾಗಂತ ನಿಮ್ಮಪ್ಪನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು. ಅಷ್ಟೇ ತಾನೆ, ನಮ್ಮಪ್ಪ ನಾಳೆಗೆ ಅವಳು ಯಾರು ಏನು ಅಂತ ನನಗೆ ಗೊತ್ತೇ ಇಲ್ಲ. ಸುಳ್ಳು, ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಸರ್ವಸ್ವನ್ನು ಸೂರೆ ಮಾಡಿ ನನ್ನ ತಾಯಿ ಆಗೋ ಸ್ಥಿತಿಗೆ ತಂದು ನೀವು ಇನ್ನೊಬ್ಬಳ ಮದುವೆ ಆಗೋದು ಅನ್ಯಾಯ, ಮೋಸ, ವಂಚನೆ. ನನ್ನ ಮಗನಿಂದಲೇ ಇವಳಿಗೆ ಆಗಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಯಾರು? ಅವರೇನು ದಮ್ ಇದ್ರೆ ಇಲ್ಲಿ ಬಂದು ಬಗಳಿ. ಸಾಕ್ಷಿ ಹಾಕೋಬೇಕು, ಎಲ್ರ ಮುಂದೆ ಕಣ್ಣೀರ್ ಸುರಿಸ್ತಾ ಯಾವ ಹೆಣ್ಣು ತಾನು ಗರ್ಭಿಣಿ ಅಂತ ಹೇಳ್ಕೊತಾಳೆ. ಇಷ್ಟು ಜನರಿರುವಾಗ ನಿನ್ ಮಗನ ಹೆಸರನ್ನ ಯಾಕೆ ಹೇಳ್ತಿದ್ದಾಳೆ? ಹೇಳ್ತಾಳೆ ಹೇಳ್ತಾಳೆ. ಯಾಕೆ ಅಂದ್ರೆ ನಾನ್ ಈ ಊರಿನ ಸಿಂಗಲ್ ಸಾಹುಕಾರ, ನನ್ನ ಆಸ್ತಿ ಅಂತ ಮೇಲೆ ಅವಳು ಕಣ್ಬಿದ್ದೈತೆ ಕಣ್ಣ. ಈ ಹುಡುಗಿ ಅಂತ ಅವಳಲ್ಲ, ನಿನ್ನಂತ ಗೋಂಡಾನ್ ಜೊತೆಗೆ ಇನ್ಯಾವ ಮಹಾಗರ್ತಿ ಬರ್ತಾರಲ್ಲ. ಮುಹೂರ್ತ ಮೀರ್ ಹೋಗ್ತಾ ಇದೆ. ಈ ಮದುವೆ ನಿಲ್ಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಜೀವನದಲ್ಲಿ ಒಂದು ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟೋದು ಒಂದೇ ಸಲ. ನಿನಗೆ ಈ ಅಯೋಗ್ಯನಿಗಿಂತ ಒಂದು ಒಳ್ಳೆ ಹುಡುಗ ಸಿಗಬಹುದು, ಆದ್ರೆ ಇವಳಿಗಾದ ತಪ್ಪನ್ನ ಸರಿಪಡಿಸೋಕೆ ಇವನು ಬೇಕೇ ಬೇಕು. ಅದು ಇವನಿಂದ ಮಾತ್ರ ಸಾಧ್ಯ. ನೋಡು, ನೀನು ಓದ್ದವಳು, ನೀನು ಒಂದು ಹೆಣ್ಣು. ಒಂದು ಹೆಣ್ಣಿನ ಕಷ್ಟನ ನನಗಿಂತ ಚೆನ್ನಾಗಿ ನೀನು ಅರ್ಥ ಮಾಡ್ಕೋತೀಯ. ಚೆನ್ನಾಗಿರ್ತೀನಿ.
ನಿಲ್ಲಿ. ನನಗೆ ಮದುವೆ ಇಷ್ಟ ಇಲ್ಲ. ಯಾಕಪ್ಪ ಅವನ ಆಕ್ಟ್ಗೆ ಮರಳಾಗ್ಬಿಟ್ಟೆ? ಅವ್ರದ್ದು ಆಕ್ಟ್ ಅಲ್ಲ, ಫ್ಯಾಕ್ಟ್. ಒಂದು ಹೆಣ್ಣಿಗೆ ಅನ್ಯಾಯ ಮಾಡ್ದವನು ಅಂತ ಗೊತ್ತಾದ್ಮೇಲೂ ನಾನ್ಯಾಕೆ ಇಂಥವನಿಂದ ತಾಳಿ ಕಟ್ಟಿಸ್ಕೊಳ್ಳಿ? ಸುಧಾ ಶಟ್ ಅಪ್. ಈ ಹಂತದಲ್ಲಿ ನಿನ್ ಮದುವೆ ನಿಂತು ಹೋಗ್ಬಿಟ್ರೆ ಮತ್ತೆ ನಿನ್ ಮದುವೆ ಆಗೋದು ತುಂಬಾ ಕಷ್ಟ ಆಗುತ್ತಮ್ಮ. ಹೌದು ಕಣವ್ವ, ದುಡುಕ್ ಬೇಡ. ಹಾಗಂತ ಈ ಮನೆ ಹಾಳನ್ ಕೈಲಿ ತಾಳಿ ಕಟ್ಟಿಸ್ಕೊಳ್ಳ? ಮತ್ತೆ ಯಾರ್ ಕಾದಿದ್ದಾರೆ ನಿನ್ ತಾಳಿ ಕಟ್ಟೋಕೆ? ಅಂತ ಸಹೃದಯತೆ ಇರೋ ಗಂಡು ಈ ಮದುವೆ ಮಂಟಪದಲ್ಲಿ ಒಬ್ರಾದ್ರೂ ಇರ್ತಾರೆ. ಪುರೋಹಿತ್ರೆ, ಆ ತಾಳಿ ಕೊಡಿ. ಹೆಣ್ಣಿಗೆ ಅನ್ಯಾಯ ಮಾಡೋರೇ ತುಂಬಿ ತುಳುಕ್ತಾ ಇರೋ ಈ ಕೆಟ್ಟ ಸಮಾಜದಲ್ಲಿ ಅವಳ ವಕಾಲತ್ ವಹಿಸಿ ನ್ಯಾಯಕ್ಕಾಗಿ ಹೋರಾಡ್ತಿರೋ ನಿಮ್ಮಂಥವ್ರು ನನ್ನ ದೃಷ್ಟಿಲಿ ದೇವ್ರು. ಬೇಡಿ, ದಯವಿಟ್ಟು ಹೊಗಳ್ಬೇಡಿ. ಹೊಗಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನಿಮ್ಮಲ್ಲೇ ಇಷ್ಟೊಂದು ಒಳ್ಳೆ ಗುಣ ಇದೆ ಅಂದಮೇಲೆ ನಿಮ್ಮ ತಮ್ಮನಲ್ಲೂ ಅಷ್ಟೇ ಒಳ್ಳೆ ಗುಣ ಇದ್ದೇ ಇರುತ್ತೆ. ನೀವು ಒಪ್ಪದಾದ್ರೆ ನಾನು ಅವರನ್ನೇ ಮದುವೆ ಆಗ್ತೀನಿ. ಸುಧಾ, ಗೋಲಿ ಹೊಡಿ ಡ್ಯಾಡಿ, ಇವಳಿಲ್ದಿದ್ರೆ ಇನ್ನೊಬ್ಳು ಏನು ಅಂದ ನನ್ನ ಪ್ಲೀಸ್ ಬಿಟ್ಬಿಡು. ಯಾವನಾದ್ರೂ ಅಡ್ಡ ಬಂದ್ರೆ ಎದೆ ಸಿಡಿ ರಕ್ತ ಕುಡಿದು ಬಿಡ್ತೀನಿ ನಾನು. ಮೊದ್ಲು ನನ್ನನ್ನು ಕೊಲ್ಲು, ಅವ್ರು ನನಗೆ ತಾಳಿ ಕಟ್ಟದೇ ಇದ್ರೂ ಪರವಾಗಿಲ್ಲ, ಯಾರನ್ನಾದ್ರೂ ಮದುವೆ ಆಗಿ ಸುಖವಾಗಿರ್ಲಿ. ಅವ್ರನ್ನ ಬಿಟ್ಬಿಡೋಣ. ನೋಡಿದ್ಯಾ ನೋಡಿದ್ಯಾ ತಿಪ್ಪೆ, ಇಂಥ ಹೃದಯ ಇರೋದು ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಮಾತ್ರ. ನೀನು ಸಾವಿನ ದೌಡಲ್ಲಿ ಸಿಕ್ಕಿ ನರಳ್ತಿದ್ರು, ನಿಮ್ಮಪ್ಪ, ನಿನ್ನ ಬಂಧು ಬಳಗ, ನಿನ್ನ ಸ್ನೇಹಿತರು ಯಾರಾದ್ರೂ ಬಂದ್ರ? ಯಾರಾದ್ರೂ ತನ್ನ ಪ್ರಾಣ ಹೋಗ್ತಿದ್ರು ಪರವಾಗಿಲ್ಲ, ಪ್ರೀತಿ ಕೊಟ್ಟನಾದ್ರೂ ಬದುಕಿಲ್ಲ ಅಂತ ಬಂದವಳು ಒಬ್ಳೆ, ನಿನ್ನಿಂದ ಅತ್ಯಾಚಾರಕ್ಕೊಳಗಾದವಳು, ನಿನ್ನ ಮಗನ ಹೋಟೆಲ್ಲಿಟ್ಕೊಂಡು ಸಾಕ್ತಿರೋಳು, ಈಗ ಹೇಳಿ ಈಕೆ ಅವತಾರಿಯನ್ನ ನಟನೆ ಅಂತ ಹೇಳ್ತೀರಾ? ಹೇಳಿ. ಸಾವುಕಾರ ಮಗ ಹರಡಿನ ಮದುವೆ ಆಗ್ಲೇಬೇಕು. ಹೌದು, ಅದೇ ನ್ಯಾಯ. ನಿಮ್ ಕಿಮ್ಮತ್ ಉಳಿಬೇಕು ಅಂದ್ರೆ ಹತ್ರ ಬತ್ತಾ ಇರೋ ಎಲೆಕ್ಷನ್ ಅಲ್ಲಿ ಸೀಟ್ ಗಿಟ್ಟಿಸ್ಕೋಬೇಕು ಅಂದ್ರೆ ಹೂ ಅನ್ಬಿಡಿ, ದೊಡ್ಡವರಾಯ್ತೀರಾ. ಇಲ್ಲ ಅಪ್ಪ ಮಗನು ಹತ್ತೂರ ಅಲ್ಕಾಗಳು ಅಂತ ಥೂ ಅಂತ ಮುಗಿದ್ಬಿಡ್ತಾರೆ. ಲೋಫಾರ್ ನನ್ನ ಮಗನೇ, ಹಲ್ಕಾ ನನ್ನ ಮಗನೇ, ಥಟ್ಟಿ ನನ್ನ ಮಗನೇ, ತರ್ಲೆ ನನ್ನ ಮಗನೇ, ಹುಲಿ ಹೊಟ್ಟೆಲಿ ಇಲಿ ಹುಟ್ಟಿದೆಯಲ್ಲೋ. ಈಗಿಂದ ಈಗಲೇ ಇವಳಿ ತಾಳಿ ಕಟ್ಟಲಿಲ್ಲ, ಇದೇ ಮಂಟಪದಲ್ಲಿ ಹಳ್ಳ ತೋಡಿ ನಿನ್ನ ಹೂತು ಬಿಡ್ತೀರಿ. ಕಟ್ಲ ತಾಳಿ ಪತ್ರಾವಳಿ. ಆಯ್ತು ಅಪ್ಪ. ನಾಗರಾಜ, ನಾಗೇಂದ್ರ, ನಾಗೇಶ, ನಾಗಪ್ಪ, ನೀನು ಮಹಾನುಭಾವ ಕಣಪ್ಪ. ನೀನಾರು ನನ್ನ ಮಗನಾಗ ಹುಟ್ಟಿದ್ದಿದ್ರೆ ಈ ಜನ್ಮಕ್ಕೆ ಇಷ್ಟೇ ಪುಣ್ಯ. ರೇ ಪುರೋಹಿತ್ರೆ, ಮಂತ್ರ ಶುರು ಮಾಡ್ಕೊಳ್ಳಿ, ಜೋಡಿ ಮರ್ರೆ, ಜಾಂಜ ಮಂತ್ರ ಮುಗ್ದೋಗ್ಲಿ. ಎಲ್ಲ ಶಿವನಿಚ್ಛೆ. ನಾಗಣ್ಣ, ನಮ್ಮನೆ ಮರ್ಯಾದೆ, ನನ್ನ ಮಗಳ ಪ್ರಾಣ ಮಾನ ಉಳಿಸಿದ ನೀನು ನಮ್ಮನೆ ದೇವ್ರಪ್ಪ. ಏನ್ ಮಾಡ್ತಾ ಇದ್ದೀರಾ ನೀವ್ ಹಿರಿಯರು? ಹೀಗೆಲ್ಲ ಮಾಡಬಾರ್ದು. ನಿಮ್ ಕೈ ಅನ್ನಾನ ನಾನು ಎಷ್ಟೋ ದಿನ ತಿಂದಿದ್ದೆ. ಆ ಋಣ ತೀರಿಸುವಂತ ಒಂದು ಅವಕಾಶ ಮಾಡಿಕೊಟ್ಟ ಪುಣ್ಯಾತ್ಮರಿಗೆ ನಾನ್ ಚಿರಋಣಿ. ನನ್ನಿಂದ ಈ ಒಂದು ಒಳ್ಳೆ ಕೆಲಸ ಮಾಡ್ತಿದಾರಲ್ಲ, ಈ ಹಾರೈಕೆ ಹೊಗಳಿಕೆ ಎಲ್ಲ ಅವ್ರಿಗೆ ಸೇರ್ಬೇಕು. ನಾನ್ ಗೆದ್ದೆ ಅಂತ ನಿಮ್ಗೆ ಸಂಕಟ ಆಗಿರ್ಬೇಕಲ್ಲ? ನನಗ್ಯಾಕೆ ಸಂಕಟ? ನಿಮ್ಮ ಮೂರು ಗಂಟಿನ ಸಮಸ್ಯೆನಲ್ಲಿ ಒಂದನ್ನ ಬಿಡಿಸಿದಿನಲ್ಲ. ಅಷ್ಟಕ್ಕೆ ಮುಗೀತು ಅನ್ಕೋಬೇಡಿ, ಇನ್ನು ಎರಡು ಗಂಟಿನ ಸಮಸ್ಯೆ ಇದೆ. ಅಷ್ಟೊಂದು ಭಯಂಕರನ? ಹೇಳಿ, ಅವೆರಡನ್ನು ಬಿಡಿಸ್ತೀನಿ. ನನ್ನ ತಂದೆ ಹೆಣ್ಣು ಮಕ್ಕಳು ಮದುವೆ ಮಾಡ್ದೆ ಕಣ್ಣು ಮುಚ್ಚಿಕೊಂಡ್ರು. ಈಗ ನೀವು ನನ್ನ ತಂಗಿರಿಬ್ರಿಗೂ
ಅವರಪ್ಪ ಕಡೆ ಗಂಡ ತಂದು ಮದುವೆ ಮಾಡಿಸಬೇಕು. ಓಹೋ, ಇದು ಎರಡನೇ ಗಂಟಿನ ಕೆಲಸನಾ? ಹೌದು. ಮೂರನೇ ಗಂಟಿಗೆ ನಿಮ್ಮ ಮೇಲೆ ನೀಲಾ ಜೀವನ ಇಟ್ಕೊಂಡಿದ್ದಾಳೆ. ನೀವು ನನ್ನನ್ನು ಮದುವೆ ಆದರೆ ಅವಳ ನೋವಿನ ಉಸಿರು ನಮ್ಮಿಬ್ಬರಿಗೂ ತಟ್ಟುತ್ತೆ. ಆದ್ರಿಂದ ಅವಳಾಗೆ ನನ್ನ ಬಳಿ ಬಂದು ನೀನೇ ನಾಗರಾಜನ ಮದುವೆ ಆಗು ಅಂತ ಹೃದಯಾಂತರಾಳದಿಂದ ಹೇಳಬೇಕು. ಅರ್ಚಕರೇ, ಇನ್ಮೇಲೆ ನಾನು ಗೋಪುರದಲ್ಲಿರಲ್ಲ. ನೀವು ಮನಸಾರ ಮಂತ್ರ ಹೇಳಿ ಆನಂದವಾಗಿ ಪೂಜೆ ಮಾಡಿ. ನಗೆಯಿಂದ ಸಾಧಿಸೋಕಾಗದೇ ಇದ್ದದನ್ನ ಒಂದು ನಗೆಯಿಂದ ಸಾಧಿಸಬಹುದು ಅನ್ನೋ ಪಾಠನ ನಾನು ಕಲ್ತಿದ್ದೀನಿ. ತುಂಬಾ ಸಂತೋಷ ನಾಗಣ್ಣ. ಸಮಸ್ತ ಸನ್ಮಂಗಳಾನೇ ಭವಂತು. ಶುಭಮಸ್ತು, ಶುಭಮಸ್ತು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ನಮಃ. ಶಾಂತಂ ಪದ್ಮಾಸನಸ್ಥಂ ಶಶಿಧರಮಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭೇದಂ ದಕ್ಷಭಾಗೇ ವಹಂತಂ ನಾಗಂ ಪಾಶಂ ಚ ಘಂಟಾಂ ಪ್ರಳವತಮಹಾಂ ಸಾಂಕೂಶಂ ಮಾಮಭಾಗೇ ನಾನಾಲಂಕಾರ. ಓಹೋ, ನಾಗಣ್ಣ ನಾಗಣ್ಣ, ರಾನಾಯನ ಲೋಪಲ ಏಮ್ಡ್ ವಿಷಯಮು? ಶೆಟ್ರೆ, ನಿಮ್ಮ ಬೈಕ್ನ ನಿಮಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಾಗಣ್ಣ, ನಾ ಮೀದು ಕೋಪಮ್ಮ, ಅದೇ ನಾದಿ ಕಾದು, ನೀದೇ, ನುವೇ ಪೆಟ್ಕೋ. ಬೇಡಿ ಶೆಟ್ರೆ, ಇನ್ನೊಬ್ಬರು ವಸ್ತು ನನಗೆ ಬೇಕಾಗಿಲ್ಲ. ನಾನು ಮೊದಲು ನಾಗರಾಜ ಅಲ್ಲ, ತಗೊಳ್ಳಿ. ಅಯ್ಯೋ ಭಗವಂತ, ನಿಜಂಗನ್ನು ಉನ್ನಾವಯ್ಯ, ಮಂಚಿದಿನ ಆಯ್ನ. ಏ ಆದಿಲಕ್ಷ್ಮಿ, ಮಾ ನಾಗರಾಜಕ್ಕೆ ಕಾಫಿ ತಿಸ್ಕೊಂಡ್ರಾವೆ? ಅದೆಲ್ಲ ಏನು ಬೇಡ ಶೆಟ್ರೆ, ನನಗೊಂದು ಕೆಲಸ ಇದ್ರೆ ಕೊಡಿ. ಅಂತೆ ಪನಿ ನಾಯ್ನ, ನಮ್ದು ಚಿನ್ನ ಅಂಗಡಿ, ಪೊಟ್ಟುಮ್ ಕಟ್ಟೆದಾನಿಕಿ, ಸಾಮಾನ್ ತೂಗೇದಾನಿಕಿ, ನಾ ಬೆಳ್ಳ ಮುಂದಿ. ಹಾಗಾದ್ರೆ ಕೆಲಸ ಇಲ್ಲ ಅಂತೀರಾ? ನೀವು ಪರಾಕ್ರಮಿ ನಾಯ್ನ, ನಿನಗೆ ಪೊಟ್ಟುಮ್ ಕಟ್ಟೋ ಕೆಲಸನ? ಛೇ 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 ಛೇ, ಮಂಚಿದ ನಾಯ್ನ. ಕೇಳ್ರಪ್ಪ ಕೇಳ್ರಿ, ದೇವಸ್ಥಾನದಾಗೆ ಮುಂದಿನ ಕಾರ್ತಿಕ ಸೋಮವಾರ ಲಕ್ಷ ದೀಪೋತ್ಸವ, ಭಕ್ತಾದಿಗಳಿಂದ ಹರಿಕತೆ ಭಜನೆ ಇನ್ನು ಏನೇನೋ ಐತೆ, ಎಲ್ಲಾರು ಬಂದು ದೇವ್ರ ಕೃಪೆಗೆ ಪಾತ್ರರಾಗ್ಬೇಕಪ್ಪ, ಪಾತ್ರರಾಗ್ಬೇಕು. ಬಣ್ಣ ಚಿಟ್ಟೆ ಮಾತು ಕೇಳ್ಕೊಂಡು ಬ್ರೆಡ್ ತಿಂತಿದ್ಯಾ? ನಾನ್ ಪ್ರೀತಿಯಿಂದ ಚಿಕನ್ ತಂದ್ರೆ ಬೇಡ ಅಂತೀಯಾ? ನೋಡು, ನಾನ್ ಸಂಪಾದನೆ ಮಾಡಿ ನಾನ್ ತಿನ್ಬೇಕು, ಆಗ್ಲೇ ನನಗೆ ನೆಮ್ಮದಿ ತೃಪ್ತಿ ಸಿಗೋದು. ಇದಪ್ಪ ಗಂಡಿನ ಲಕ್ಷಣ. ಮಾವಾ, ಇನ್ಮ್ಯಾಕೆ ನಿನ್ ದುಡ್ಡು ತಂದು ಹಾಕು, ನಾನು ಮನೆಯಾಗ ಮಾಡಿ ಹಾಕ್ತೀನಿ. ನೀನ್ ಹೋಗು ಅಂತಂದ್ರೆ ಹೋಗ್ತೀನಿ ಮಾವಾ, ಆದ್ರೆ ನಿನ್ನನ್ ಮಾತ್ರ ನನ್ ಮನಸ್ಸಿನಿಂದ ದೂರ ಹೋಗೋಕ್ ಬಿಡೋದೇ ಇಲ್ಲ. ಉಮಾ, ಉಮಾ, ಏನ್ ಅರ್ಚಕ್ರೆ ಇಷ್ಟೊತ್ತಿನಲ್ಲಿ? ಕಾರ್ತಿಕ್ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ, ಅಂದಾಗ ಇವತ್ ಯಾಕೆ ಯಾರು ಪೂಜೆಗೆ ಬರ್ಲಿಲ್ಲ? ತಾಯಿ, ನೀನು ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ವಿವೇಕದಲ್ಲಿ ತುಂಬಾ ದೊಡ್ಡವಳಮ್ಮ. ಎಂಥ ಗೂಂಡಾಗಳಿಗೂ ಬಗ್ದೇ ಇರುವಂತ ಒಬ್ಬ ರೌಡಿನ ಬರೀ ಮಾತ್ನಲ್ಲೇ ಮರಳು ಮಾಡ್ಬಿಟ್ಟಿಯಲ್ಲಮ್ಮ. ನಿನ್ನಿಂದಾಗಿ ಇವತ್ ದೇವರು ಸರಿಯಾಗಿ ಪೂಜೆ ಕಾಣೋ ಹಾಗಾದ.
ಅದಕ್ಕೆ ನಿನ್ನನ್ನು ಸ್ವತಃ ಕಂಡು ಪ್ರಸಾದ ಕೊಟ್ಟು ಹೋಗೋಣ ಅಂತ ಬಂದೆ. ಅರ್ಚಕನೇ, ಹಸುವಿನಿಂದ ಬಳಲಿದ ಆ ಹುಡುಗನಿಗೆ ಆವತ್ತು ನೀವು ಪ್ರಸಾದ ಕೊಟ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದ್ರೆ ಅವನು ಗೋಪುರದಲ್ಲಿ ವಾಸ ಮಾಡ್ತಾ ಇರಲಿಲ್ಲ, ದೇವಸ್ಥಾನಕ್ಕೆ ಗತಿನೂ ಬರ್ತಾ ಇರಲಿಲ್ಲ. ಅಲ್ಲಮ್ಮ, ಅವನು ಹಸದವ್ರಿಗೆ ಅನ್ನ ಕೊಟ್ರೆ ದೇವರ ಪೂಜೆ ಮಾಡಿದಕ್ಕಿಂತ ಹೆಚ್ಚು ಫಲ ಸಿಕ್ಕುತ್ತೆ ಅರ್ಚಕರೇ. ಆಂಟಿ, ಅವತ್ತ ಹುಡುಗ ಹಸಿವು ಅಂತ ಮನೆ ಮನೆಗೂ ಬಂದಾಗ ಅಂತಃಕರಣ ತೋರಿ ಒಂದೇ ಒಂದು ತನ್ನ ಹಾಕ್ಬಿಟ್ಟಿದ್ರೆ ಅವನು ಬಡದ ತಿನ್ನೋ ಬಕಾಸುರ ಆಗ್ತಿರ್ಲಿಲ್ಲ. ಹೌದಮ್ಮ, ನೀನ್ ಹೇಳೋದ್ರಲ್ಲೂ ಸತ್ಯ ಇದೆ. ನಾಗರಾಜ ಒಳ್ಳೆ ಮನುಷ್ಯನಾಗದೇ ಇರೋದಕ್ಕೆ ಕಾರಣ ಈ ಊರಿನ ಕೆಟ್ಟ ಮನುಷ್ಯರೇ. ಅಲ್ಲಮ್ಮ, ಅವನ್ ಕಂಡ್ರೆ ನಿನಗೆ ಅಷ್ಟೊಂದು ದ್ವೇಷ? ಈಗ ಅವನ್ನೇ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲಮ್ಮ. ಯಾರನ್ನೇ ಆಗ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಮೇಲೆ ದ್ವೇಷಿಸ್ಬೇಕು ಇಲ್ಲ ಪ್ರೀತಿಸ್ಬೇಕು. ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ಒಬ್ಬನ ಕಡೆ ಬೆರಳು ಮಾತು ತೋರಿಸಿದ್ರೆ ಇನ್ನು ಮೂರು ಬೆರಳು ನಮ್ಮನ್ನೇ ನೋಡ್ತಾ ಇರುತ್ತವೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥವಾಯ್ತಮ್ಮ, ಬರ್ತೀನಿ. ಮತ್ತೆ ತಪ್ಪು ಮಾಡ್ತಿದ್ದೀರಲ್ಲ. ಏನಮ್ಮ? ಪ್ರಸಾದ ಕೊಡದೆ ಹೋಗ್ತಿದ್ದೀರಲ್ಲ. ಕ್ಷಮಿಸಮ್ಮ. ಗಂಗೇ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ. ಶಿವ ಶಿವ. ನಾಗಣ್ಣ, ಅರೆ ಮೈ ಕೆಣದಂಗೆ ಸುಡ್ತಾ ಇದೆ, ಕೆಲ್ಸಕ್ಕೆ ಯಾಕೆ ಬಂದೆ? ಏನಾಯ್ತು ನಾಗಣ್ಣ? ಜ್ವರ. ನಿಮ್ಮ ಮನೆ ಒಂದು ಎಷ್ಟವಳಿ? ಹೋಗಿಪ್ಪ. ಬಾ ನಾಗಣ್ಣ ಬಾ. ಅಮ್ಮ. ನಾಗಣ್ಣ ಹೇಗಿದೆಯಪ್ಪ? ಚೆನ್ನಾಗಿದ್ದೀನಮ್ಮ. ಏ ಮುಕುಂದ, ಏನೋ ಇದು, ಕಾಲ್ ಬಿಡು. ಸುಮ್ಮನಿರಣ್ಣ, ರಾತ್ರಿ ಎಲ್ಲ ಕಾಲ್ ನೋವು ಅಂತ ಚಡ್ಪಡಿಸ್ತಾ ಇದ್ದೆ, ಈಗ ಹೇಗಿದ್ದಣ್ಣ? ಅಮ್ಮ, ನಾನ್ ನಿನ್ನ ಸೇವೆ ಮಾಡಬೇಕು ಅಂತಾದ್ರಲ್ಲಿ ನೀನ್ ನನ್ನ ಸೇವೆ ಮಾಡ್ತಿದ್ಯಾ? ಇದು ಸೇವೆ ಅಲ್ಲಪ್ಪ, ವಾತ್ಸಲ್ಯ. ಮಕ್ಕಳ ಸೇವೆಯಲ್ಲಿ ಸಂತೋಷ ಕಾಣೋಳೇ ತಾಯಿ. ಅಣ್ಣ ಈ ಮಾತ್ರ ನುಂಗಣ್ಣ. ಅಣ್ಣ ನಿನ್ ಕೈಯೆಲ್ಲ ಹೊಪ್ಪಳೆ ಬಂದಿದೆ, ನಾನೇ ನುಂಗಿಸ್ತೀನಿ. ಅಮ್ಮ, ನಿಮ್ಮ ಋಣನ ಹ್ಯಾಕ್ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹ್ಯಾಕ್ ತೀರಿಸ್ಕೋಬೇಕು ಅಂತ ನಮಗ್ ಗೊತ್ತಿದೆ, ಸುಮ್ನೆ ಮಲ್ಗೆ ಅಣ್ಣ ಅಂದ್ರೆ ಕೇಳ್ಬೇಕು. ಇಷ್ಟೊಂದು ಪ್ರೀತಿಸುವ ನಿಮ್ಮನ್ನೆಲ್ಲ ದೂರ ಇಟ್ಟು ಗುಡಿ ಗೋಪುರದಲ್ಲೇ ಜೀವನ ಎಲ್ಲ ಕಳೆದ್ಬಿಟ್ಟೆ. ಪ್ರೀತಿ ವಾತ್ಸಲ್ಯ ಅನ್ನೋದು ಕೊಳ್ಳುವಂಥದ್ದಲ್ಲ, ದರ್ಪದಿಂದ ಗೆಲ್ಲುವಂಥದ್ದಲ್ಲ, ಹೃದಯದಿಂದ ತನಗ್ತಾನೇ ಹುಕ್ಕಿ ಬರುವಂಥದ್ದು. ಎಂದರೆ ಹೀಗಿರಬೇಕು, ಅಕ್ಕರೆ ತುಂಬಿರಬೇಕು, ಎಲ್ಲರೂ ನಗುತ್ತಿರಬೇಕು, ನಾವೆಲ್ಲರೂ ನಗುತ್ತಿರಬೇಕು. ಏನೇ ಬಂದರೂ ನಾವು ಒಂದಾಗಿರಬೇಕು, ಬಾಳು ಚೆಂದಾಗಿರಬೇಕು. ಸಂಸಾರವೆಂದರೆ ಹೀಗಿರಬೇಕು, ಅಕ್ಕರೆ ತುಂಬಿರಬೇಕು, ಎಲ್ಲರೂ ನಗುತ್ತಿರಬೇಕು, ನಾವೆಲ್ಲರೂ ನಗುತ್ತಿರಬೇಕು.
ಹೀಗಿರಬೇಕು, ಸಂಸಾರವೆಂದರೆ ಹೀಗಿರಬೇಕು, ಅಕ್ಕರೆ ತುಂಬಿರಬೇಕು, ಎಲ್ಲರೂ ನಗುತ್ತಿರಬೇಕು, ನಾವೆಲ್ಲರೂ ನಗುತ್ತಿರಬೇಕು. ಅಣ್ಣ ನೀವು ಕಂಪನಿ ಕೊಡೋಣ, ಎಂತೇನು ಬಿಡೋದು, ಒಂಟೆ ಕುಡಿಯೋದು ಎರಡು ಲಕ್ಷಣ ಅಲ್ಲ, ಹೊಸ ಹಾಕಳಿ ಬಾಲಣ್ಣ. ರುಜು ಹಾಕಣ್ಣ. ಯಾಕಣ್ಣ ಇದನ್ ಯಮ್ಮನ? ಅಲ್ಲ ಅಲ್ಲ, ಎಮ್ಮೋ ಬರೋ ಹಂಗ್ ಮಾಡೋದಿಕ್ಕೆ. ಓಹೋ, ನನ್ನ ಮಗನಿಗೆ ಕಾಲ್ಡ್ ಬರೀತೀರ? ಮಾತ್ರ ಇದು ಕಾಲ್ಡ್ ಸೈಜ್ ಇಲ್ವಲ್ಲ, ಇದೂರ ಐತೆ. ಇನ್ನು ಎರಡು ಬಾಟ್ಲ. ನೀವಿಬ್ರು ಸಾಯವರ್ಗು ಚೆನ್ನಾಗಿರಿ. ಬಾಲಣ್ಣ ರುಜುನ ಎಬ್ಬೆಟ್ಟ ಅಕ್ಷರವಾಣಿಯರ್ ಎರಡ್ ಅಕ್ಷರ ಕಲ್ಸವ್ರೆ, ನನ್ ರುಜು ಮಾಡ್ತೀನಿ. ಇದನ್ನ ತಗ, ಇಲ್ಲೊಂದಿದೆ, ನೀನ್ ನಿಧಾನವಾಗಿ ಕುಡಿತಾ ಇರುವ, ನಾವು ಬರ್ತೀವಿ. ಅಣ್ಣ ಅಣ್ಣ ನಾಳೆನು ಬಂದ್ರಣ, ದ್ವಿತೀಯ ವಿಘ್ನ ಆಗ್ಬಾರ್ದು. ಗೌರಿ ನಿನಗೆ ಲೆಟರ್ ಬಂದಿದೆ ನೋಡು. ಯಾರೇ ವಿಶಾಲಕ್ಷಿ? ನಮ್ಮನೆಗೆ ಎಷ್ಟೋ ಸಲ ಬಂದಿದ್ದಾಳೆ, ನೀನ್ ಮರ್ತು ಬಿಟ್ಟಿದ್ಯಾ? ನಮಸ್ಕಾರ ಅಣ್ಣ. ಓಹೋ ಹೋ ಹೋ, ಜಯಣ್ಣ ಬಾರಯ್ಯ. ಏನ್ ಜಯಮ್ಮ ಚೆನ್ನಾಗಿದ್ಯಾ? ಅಲ್ಲಲ್ಲ, ಮಗುನ್ ಬೇರೆ ಕರ್ಕೊಂಡ್ ಬಂದಿದ್ದೀರಾ, ಏನ್ ಸಮಾಚಾರ? ಮಗುಗೆ ಇವತ್ತು ಹೆಸರಿಟ್ವಿ, ನಿನ್ನ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದ್ವಿ ಕಣಣ್ಣ. ನನಗೆ ಇನ್ನೊಬ್ಬರ ಆಶೀರ್ವಾದ ಬೇಕು. ಇದಕ್ಕೆಲ್ಲ ಮಗುನ ಇಷ್ಟು ದೂರ ಕರ್ಕೊಂಡ್ ಬರೋದಾ? ಕಾಲಿಗೆ ದೂರ ಇರಬಹುದು, ಕರಳಿಗೆ ದೂರನ. ಕೆಟ್ಟು ಕೆರ ಹಿಡಿದಿದ್ದ ನನ್ನನ್ನ ಒದ್ದು ಬುದ್ಧಿ ಹೇಳಿ ದಾರಿ ತಂದೆ. ನನ್ ಸಂಸಾರ ಉಳಿಸ್ತಿ, ಇವತ್ ನಾವು ಗಂಡ ಹೆಂಡತಿ ಚೆನ್ನಾಗಿರೋಕೆ ನೀನೇ ಕಾರಣ ಕಣಣ್ಣ. ಮಗುಗೆ ಏನ್ ಹೆಸರಿಟ್ಟಿದ್ಯಾ? ನಿನ್ ಹೆಸರೇ ನಾಗರಾಜ ಅಂತ. ನಿನ್ ಹಂಗೆ ನನ್ ಮಗನು ಊರ್ ಗುಪ್ಕಾರಿ ಆಗ್ಲಿ ಅಂತ ನನ್ನ ಆಸೆ. ಜಯಣ್ಣ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ ಬಾಮೈದ ಗುರುಮೂರ್ತಿ. ಏನ್ ಮಾಡ್ಕೊಂಡಿದ್ದೀರಾ? KSRTCಲಿ ಕಂಡಕ್ಟರ್ ಆಗಿದ್ದೀನಿ. ನಿಮ್ಗೆ ಮಕ್ಕಳೆಷ್ಟು? ನನಗಿನ್ನೂ ಮದುವೆ ಆಗಿಲ್ಲ. ಜಯಮ್ಮ ನಿನ್ ತಮ್ಮನ್ಗೆ ಯಾವಾಗ ಮದುವೆ ಮಾಡ್ಬೇಕು ಅಂತಿದ್ಯಾ? ಅವನು ಸಂಸಾರಿ ಆಗೋದ್ ಬೇಡ್ವೇ? ಹುಡುಕ್ತಾ ಇದೀವಿ ಒಳ್ಳೆ ಹೆಣ್ ಸಿಗ್ಬೇಕಲ್ಲ. ಅಂತ ಒಂದು ಒಳ್ಳೆ ಹೆಣ್ಣನ್ನ ನಾನ್ ನಿಮ್ಗೆ ತೋರ್ಸ್ತಾರೆ, ನೀವ್ ಒಪ್ಕೋತೀರಾ? ಒಳ್ಳೆ ಮನೆತನ,
ವಿದ್ಯಾವಂತೆ ಅಂದವಾಗಿದ್ದಾಳೆ. ಆಯ್ತಣ್ಣ, ನೀನು ಹೇಗೆ ಹೇಳಿದ್ರೆ ಹಾಗೆ. ನೀನೇನಂತೀಯೋ? ನೀ ಹೇಗೆ ಹೇಳಿದ್ರೆ ಹಾಗಕ್ಕ. ನೀವೇನಾದ್ರೂ ಕೇಳೋದಿದ್ರೆ ಕೇಳಿ. ಅವ್ರು ಕೇಳೋಕೇನು ಇಲ್ಲದೆ ಇರಬಹುದು, ಆದ್ರೆ ನಾನು ಕೇಳೋದಿದೆ. ಗೌರಿ ಹೌದಕ್ಕ. ಕೇಳಿ ಬಿಡಿ ಉಮ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕಲ್ಲ. ಧಾರಾಳವಾಗಿ ಕೇಳಿ. ಗುರುಮೂರ್ತಿ ಅವರೇ, ನೀವೇನು ಓದಿದಿರಿ? SSLC. ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಿದ್ರಾ? ಇಲ್ಲ. ಅಂದ್ರೆ ಫೇಲಾ? ಗೌರಿ ನೀನು ಸುಮ್ಮನೆನಕ್ಕ, ಮದುವೆ ಆಗೋಳ್ ನಾನು. ಹೇಳಿ ಎಷ್ಟು ಸಲ ಫೇಲ್ ಆಗಿದ್ದೀರಾ? ಮೂರು ಸರಿ ಫೇಲ್ ಆಗಿ ನಾಲ್ಕನೇ ಸಲ ಪಾಸ್ ಮಾಡ್ಕೊಂಡೆ. ನಾನೇನು ಓದಿದಿನಿ ಗೊತ್ತಾ? ಗೊತ್ತು, BA. BA ಮಾಡ್ಕೊಂಡಿರೋ ನಾನು ನಿಮ್ಮನ್ನ ಮದುವೆ ಆಗಬೇಕಾ? ಗವರ್ನಮೆಂಟ್ ಕೆಲಸ, 3000 ಸಂಬಳ ಬರುತ್ತೆ. ಈ ಕಾಲದಲ್ಲಿ ಅದು ಒಬ್ಬ ಜವಾನನ ಸಂಬಳ. ಯಾರಾದರೂ ನಿನ್ನ ಗಂಡ ಏನು ಕೆಲಸದಲ್ಲಿದ್ದಾರೆ, ಏನು ಓದಿದ್ದಾರೆ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ನನ್ನ ಗೌರವ ಏನಾಗಬೇಕು? ಗೌರಿ ಏನಕ್ಕ, ನಿನ್ನ ಅನುಕೂಲಕ್ಕಾಗಿ ನಾನು ಮದುವೆ ಆಗಲ್ಲ. ನಿನಗೇನಕ್ಕ, ರೌಡಿನೋ ಗೂಂಡನೋ ಒಟ್ಟಿನಲ್ಲಿ ಯಾವನಾದರೂ ಗಂಡಸಾಗಿದ್ರೆ ಸಾಕು. ಉಮಾ ಗೌರಿ, ನಮಗೆ ಉಪಕಾರ ಮಾಡೋಕೆ ಹೊರಟಿರೋರ ಬಗ್ಗೆ ಇಂಥ ಮಾತನೇ ಆಡೋದು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀತಿಗಿಂತ ವಿದ್ಯೆಗೆ ಬೆಲೆ ಜಾಸ್ತಿ ಅನ್ನೋದು ವಿದ್ಯೆ ಇಲ್ದಿರೋ ನನಗೆ ಹೇಗೆ ಗೊತ್ತಾಗಬೇಕು? ಒಳ್ಳೇದಾಯ್ತು ಬಿಡಿ, ಇಷ್ಟ ಇಲ್ದಿರೋ ಮದುವೆ ಮಾಡೋದು ತಪ್ಪು. ಉಮಾ, ಗೌರಿ ಒಪ್ಪುವಂತ ಹುಡುಗನೇ ಹುಡುಕೋಣ. ಹುಡುಕ್ತೀರಾ ಹುಡುಕ್ತೀರಾ? ನನಗೆ ಕಂಡಕ್ಟರ್, ನನ್ನ ತಂಗಿಗೆ ಕ್ಲೀನರ್, ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳನ್ನ ಆ ದೇವರೇ ಕಾಪಾಡಬೇಕು. ಗೌರಿ, ಗೌರಿ ಬೇಜಾರ ಯಾಕೆ? ನನ್ನ ತಂಗಿ ಏನೇನೋ ಅಂದ್ಬಿಟ್ಲು, ನೀವು ಕಷ್ಟಪಟ್ಟು ಕರ್ಕೊಂಡು ಬಂದ ಸಂಬಂಧನ ಮುರಿದು ಬಿಟ್ಲು. ಹುಡುಗಿ ಮೊದಲೇ ಮನಸ್ಸು ಬಿಚ್ಚಿ ಮಾತಾಡಿ ಒಳ್ಳೇದೇ ಮಾಡುದು. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಮತ್ತೆ ಪ್ರಯತ್ನ ಮಾಡೋದು? ನಿಮ್ಮ ತಾಳ್ಮೆ ಕಂಡು ನನಗೆ ಆಶ್ಚರ್ಯವಾಗ್ತಿದೆ. ನನ್ನ ತಂಗಿ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ಚೇಚೆ, ನಮ್ಮ ನಮ್ಮಳು ಕ್ಷಮೆ ಯಾಕೆ? ನಾನು ಬರ್ತೀನಿ. ಜೋಡಿ ನಾನು ನೀನು ಕೂಡಿ ಯೋಗ
ಗೌರಿ ಬೈ ದ ಬೈ ಮೀಟ್ ಮೈ ಫ್ರೆಂಡ್ಸ್ ರಾಕೇಶ್ ರಾಬರ್ಟ್ ಅಂಜು ಸಂಜು ರಿಕ್ಕಿ ರಿಚಿ ಹಾಯ್ ಏನಿದೆಲ್ಲ ವಿಶಾಲ್ ನನ್ನ ತಂಗಿ ಗಂಡ ನೋಡಿದೀನಿ ಅಂದ್ರಿ ಅವರೆಲ್ಲಿ ಇವರೆಲ್ಲ ಆರಿಸ್ಕೋ ಹೇಗಿದ್ದಾರೆ ಹುಡುಗಿರು ಶಟ್ ಅಪ್ ಮದುವೆ ಆಗ್ತೀನಿ ಅಂತ ಕರ್ಕೊಂಡ್ಬಂದು ಈ ತರ ನಾ ಮಾಡೋದು ಎಸ್ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಡೋರೆ ಕ್ಯೂನಲ್ಲಿ ನಿಂತಿರಬೇಕಾದ್ರೆ ನಿಮ್ಮಂತವ್ರನ್ನೆಲ್ಲ ಯಾರೇ ಮದುವೆ ಆಗ್ತಾರೆ ಮೋಸ ಮಾಡ್ತೀಯಾ ಯು ಚೀಟ್ ಸುಖ ಕೊಡೋದು ಪಡೆಯೋದು ಎರಡು ಮೋಸ ಅಲ್ಲ ನಿಜ ಅಮ್ಮ ಬೇಡ ಬೇಡ ಬೇಡ
ಅಣ್ಣ, ನಿಮಗೂ ನಮ್ಮಕ್ಕನಿಗೂ ದ್ರೋಹ ಬಗ್ದಿದ್ದಕ್ಕೆ ನಮಗ್ ತಕ್ಕ ಶಾಸ್ತಿ ಆಯ್ತು. ನೀವು ನಮ್ಮಕ್ಕ ಯಾವ ಹುಡುಗನ್ ತೋರಿಸ್ತಿರೋ ನಾವು ಅವರನ್ನೇ ಮದ್ವೆ ಆಗ್ತೀವಿ. ನಿಮ್ ಮನ್ಸು ನೋಯಿಸಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ. ತಪ್ಪು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ ಸಂತೋಷ, ನಿಮ್ಮ ಅಕ್ಕ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಕ್ಷಮಿಸ್ಬಿಡಕ್ಕ, ಇನ್ನೆಂದು ಇಂತ ತಪ್ಪು ಮಾಡೋದಿಲ್ಲ. ಏನು ನಿಮ್ ಭಾಗ ದೇವ್ರಿದ್ದ, ದುಷ್ಟರ ಕೈಲಿ ಸಿಕ್ಕು ಏನು ತೊಂದ್ರೆ ಆತೆ ಊರಿಗೆ ಬಂದ್ರಿ. ಹೌದಕ್ಕ, ನಾಗಣ್ಣನ ಮಾನ ಪ್ರಾಣ ಕಾಪಾಡಿ ದೇವ್ರು. ಒರಟ್ಕಲ್ಲಿದ್ದಾಗಿದ್ದವನು ಹೇಗಾಗೋದ್ ನಮ್ಮ ಹುಡುಗ? ಶಿಲೆಯನ್ನ ಶಿಲ್ಪ ಮಾಡೋ ಕಲಾವಿದ್ರ ಕೈ ಸಿಕ್ಕಾಗ ಕಲ್ಲು ಕಾವ್ಯವಾಗತ್ತ ಆಂಟಿ. ವಜ್ರ ಕೂಡ ಕಲ್ಲೆ, ಅದು ವಜ್ರನೇ ಕಲ್ಲೆ, ಹೊಡೆಯೋ ಗಾಜೆ ಅಂತ ತಿಳಿಯೋದು ಅದ್ರ ಪರೀಕ್ಷೆ ಪರಿಷ್ಕಾರ ಆದ್ಮೇಲೆನೆ. ನಾಗರಾಜ್, ಕಲ್ಲಿನಲ್ಲಿ ಅಪರೂಪಕ್ಕೆ ಸಿಗೋ ವಜ್ರ ನಮ್ಮ ವಜ್ರ. ಬ್ರಹ್ಮ ನಿನಗೆ ಜೋಡಿಸ್ತೀನಿ ಜಂಡ ಮುಟ್ಟಿದ ಕೈರ. ಅಯ್ಯೋ ಸಾಲಾಯಿ ಬಾಟಡಿಯೋ, ನಿನ್ನ ಕೈಗೆ ಲಕ್ವಾ ಮಾಡಿಯ ಮಗ ಕಳಿಸಿದ ದುಡ್ಡೆಲ್ಲ ಸಾಲಾಯಿ ಸುರಿತಿಯಲ್ಲೋ ಅಡ್ಕಸ್ಬಿ. ಅಯ್ಯೋ ಬೇಡ ಕಣೆ, ಬೇಡ ಬೇಡ, ಬಿಟ್ಬಿಡು, ಓಡಿ ಬೇಡ, ಓಯ್ ಓಡಿ ಓಡಿ ಸಾಯಿಸ್ಬೇಡ. ಸಾರಾಯಿ ಅಗ್ಡಿ ಬಾಗಿಲ ಮ್ಯಾಗೆ ತಲೆ ಇಟ್ಟು ಸಾಯ್ಬೇಕು ಅಂತ ನನ್ ಕೊನೆ ಆಸೆ ಕಡೆ, ನಾನು ಇಲ್ಲೇ ಸಾಯಿಸ್ಬೇಡ. ಓಡಿ ಬೇಡ, ಅಯ್ಯೋ ಮಲ್ರು, ಅಯ್ಯೋ ಮಲ್ರು, ಅಯ್ಯೋ ಅಯ್ಯೋ ಹೇಳಿದು ಹೇಳಿದು ಅಣ್ಣ, ನನ್ನ ಹೆಂಡತಿ ಬ್ರಹ್ಮ ರಾಕ್ಷಸಿ, ಅವಳ ಕೈಯಿಂದ ನನ್ನ ಪ್ರಾಣ ಉಳಿಸಾಡ. ಒಂದಲ್ಲ ಒಂದ್ ದಿವ್ಸ ನಮಗ್ ಲಾಟ್ರಿನೇ ಹೊಡೆಯುತ್ತೆ. ಹೇಳಪ್ಪ, ನಿನ್ಗೂ ನಿನ್ ಲಾಟ್ರಿಗೂ ಒಂದ್ ದೊಡ್ಡ ನಮಸ್ಕಾರ, ನಾ ಬರ್ತೀನಪ್ಪ. ಏ ನಾನು ಬರ್ತೀನ. ನದಿ, ಈ ಸೈಕಲ್ಗೂ ಸಾರಾ ರುಚಿ ಹತ್ಬಿಟ್ಟಿದೆ ಅಂತ ಕಾಣಿಸುತ್ತೆ, ಅದಕ್ಕೆ ಸಾರಾ ಹಿಂಡಿ ಬಿಟ್ಟು ಮುಂದೆ ಹೋಗೋದಿಲ್ಲ ಅನ್ನತ್ತೆ. ಏನಲೇ ಹೀಗೇನ ಸರ್ಕಾರಿ ಕೆಲಸ ಮಾಡೋದು, ನಡಿ ಪೋಸ್ಟ್ ಮಾಸ್ಟರ್ ಹತ್ರ. ಬೇಡಣ, ತಪ್ಪಾಯ್ತಣ, ಇದೊಂದ್ ಸಾರಿ ಕ್ಷಮಿಸ್ಬಿಡು, ಇನ್ಮೇಲೆ ಈ ಎಮೋ ತಂಟೆಗೆ ಹೋಗಿಲ್ಲ, ಇದಕ್ ಚಿತಾವಣೆ ಮಾಡಿದ್ರು. ಈ ನರಿ ನನ್ ಮಗ. ಏನ್ ಎಳೆ ಮಗು, ನನ್ ಮಾತು ಕೇಳ್ಬಿಡ್ತಾನೆ ಅಣ್ಣ. ಇವನೇ ಅಣ್ಣ ಪ್ರೊಡ್ಯೂಸರ್ ಆಗ್ತೀನಿ, ಸಿನಿಮಾ ಹುಡುಗಿರ ಜೊತೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರ್ತೀನಿ ಅಂತ ಕನಸ್ಕಂತ ಕಂಡೋರ್ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ. ನೀನು ಆ ಕಾಸ್ನ ಲಾಟ್ರಿ ತಗೊಂಡು ಡೈರೆಕ್ಟ್ ನಡಿರಿಬ್ರು ಒಳಗಡೆ ಹಾಕಿಸ್ತೀನಿ. ಇನ್ಮೇಲೆ ಯಾರ್ದಾದ್ರೂ ಎಮ್ಮು ಹಣ ನುಂಗಿದ್ರಿ ಅಂತ ಗೊತ್ತಾಯ್ತೋ ನಾಳೆ ಯಾಂದಳಿ ಸಾವುಕಾರ. ಏನ್ ದೊಡ್ಡ ಗನಂದಾರಿನ, ನಿನ್ ಸಂಬಳದಲ್ಲಿ ಇಟ್ಕೋತಾನ ಹೋಗ. ಇವನ್ ಯಾಕೆ ಅಲ್ ಕೊಡು, ಕುಡಿಯೋ ತಪ್ಪು ಅಂತ ಈಗ್ಲಾದ್ರೂ ಗೊತ್ತಾಯ್ತಾನಯ್ಯ, ಕುಡ್ಕಜ್ಜ. ತಿಳಿತಾಣ, ಕೊಡಮ್ಮ ಇಲ್ಲಿ. ಏನು ತಾಯಿ ಪಾಶ, ಏನು ಪ್ರೀತಿ. ನನ್ ಮಗಳು ಗರ್ಭಿಣಿ, ಇವಳ ಕೈಲಿ ಯಾಕೆ ಇಂತ ಕೆಲಸ ಎಲ್ಲ ಮಾಡಿಸ್ತಾ ಇದ್ರೆ ಸೌಕರ್ಯ? ಹಂಗೆ ಕೆಲಸ ಮಾಡಿದ್ರೆ ಹೊಟ್ಟೆ ಲೂಸ್ ಆಗಿ ಎರಿಗೆ ಸುಲಭವಾಗಿ ಆಯ್ತದೆ. ಅದಿರ್ಲಿ, ನೀನ್ ಯಾಕೆ ಬಂದ ಇಲ್ಲಿ ಗಂಟ? ಒಬ್ಳೇ ಮಗಳು ಚೊಚ್ಚಲ್ ಹೆರಿಗೆ, ಶ್ರೀಮಂತ ಕರಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಮದ್ವೆಗ್ ಮುಂಚೆನೆ ಬಸರಾದೊಳಗೆ ಶ್ರೀಮಂತ ಬೇರೆ ಕೇಳು, ಧಾರಾಳವಾಗಿ ಕರ್ಕೊಂಡೋಗು. ತುಂಬಾ ಸಂತೋಷ, ಯಾವಾಗ ಕರ್ಕೊಂಡು ಹೋಗ್ಲಿ? ಈಗ್ಲೇ. ಹರಿಣಿ ಬಾಮ್ಮ. ಒಂದ್ ನಿಮಿಷ, ಮಗಳನ್ನ ಮನೆ ಕರ್ಕೊಂಡು ಹೋಗಿ ಸೀಮಂತ ಮಾಡಿ, ಹೆರಿಗೆ ಮಾಡಿಸಿ, ಮಗುಗೆ ನಾಮಕರಣನು ಮಾಡಿ, ಆಮೇಲೆ ಮಗಳನ್ನು ಮೊಮ್ಮಗನ್ನು ಪರ್ಮನೆಂಟ್ ಆಗಿ ಮನೆಯಲ್ಲೇ ಮಾಡಿಕೊಂಬಿಡಿ. ಹೀಗ್ ಮಾತಾಡಿದ್ರೆ ಹೇಗ್ ಸೌಕರ್ಯ? ಸ್ವಲ್ಪ ದಯ ತೋರಿಸಿ, ನಗ್ನಗ್ತ ನನ್ ಮಗಳನ್ ಕಳ್ಸ್ಕೊಡಿ. ವಾ 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 ವಾ, ಪಸಂದ ಆಗೈತೆ ತಾಯಿ ಮಗಳ ನಾಟಕ. ನಿನಗೆ ತಾಯಿ ಬೇಕಾ ಗಂಡ ಬೇಕಾ, ಯೋಚನೆ ಮಾಡಿ ನಿರ್ಧಾರ ತಕ್ಕ. ಸಾವುಕಾರ ಸಾವುಕಾರ, ಅದೇನ್ ಬಗಳ, ಪಾರ್ಟಿ ಪ್ರೆಸಿಡೆಂಟ್ ಮೆಂಬರ್ಸ್ ಎಲ್ಲ ನಮ್ಮೂರಿಗೆ ಬರ್ತಾವ್ರೆ. ಹಂಗಾರೆ ಮಸ್ಕ ಹೊಡಿಲೇಬೇಕು, ಅವ್ರ ಹುಲಿ ಮಾಂಸನಾರು ಕೇಳಿ, ಕಾಯಿ ಹೋಳ್ಗೆನಾರು ಕೇಳಿ, ಒಟ್ಟಲ್ಲಿ ಸೀಟ್ ಗಿಟ್ಟಿಸಲೇಬೇಕು. ಸಾವುಕಾರ ನನ್ ಮಗಳು ಸತ್ತು. ಬರ್ತಾರ ಇರ್ಲ, ಈ ಊರಿನ ಸಿಂಗರ್ ಸಾವುಕಾರ ನನ್ ಬಿಟ್ಟು ಇನ್ಯಾಕ್ ಬಂತಾರ ನನ್ ಮಗನ್ ನೋಡಕ್ ಹೋಯ್ತಾರಲ್ಲ. ನರಿ ಇವರೆಲ್ಲ ಯಾರ್ಲ ಈ ತಕಡನೆ ಬರ್ತಾವ್ರೆ ಪಾರ್ಟಿ ಹೆಂಗಸ್ರೆ? ಅಲ್ಲ ಪಾರ್ಟಿ ಹೆಂಗಸ್ರಾದ್ರೆ ಕಾದಿ ಸೀರೆ ಉಟ್ಕೊಂಡ್ ಬರ್ತಾರೆ. ಓ
ಮೇಷ್ಟ್ರ ಮಕ್ಕಳು ಬತ್ತಾವ್ರೆ. ಹ್ಮ್, ಜಾನಕಮ್ಮ ಬೇರೆ ಮುಂದೆ ಬತ್ತಾವಳೆ. ಇವರೆಲ್ಲ ಯಾವಾಗ್ಲ ಪಾರ್ಟಿಗೆ ಸೇರ್ಕೊಂಡ್ರು? ಏ, ಪಾರ್ಟಿಗೆ ಸೇರ್ಕೊಂಡಿಲ್ಲ, ನಿಮ್ಮನ್ನ ಎಡವಟ್ ಮಾಡಕ್ ಬತ್ತಾವ್ರೆ. ಹುಷಾರಿ ಸಾವ್ಕಾರ್ದೆ. ಅಯ್ಯಯ್ಯೋ, ನಿಮ್ ಸೊಸೆ ಶ್ರೀಮಂತ ಕಾರ್ಯ ಇಟ್ಕೊಂಡು ನಮ್ಮನ್ನೆಲ್ಲ ಬರಕ್ ಹೇಳಿ ಈ ತರನ ಮಾತಾಡೋದ್ ಸಾವ್ಕಾರ್ರೆ? ನಿನಗೆ ಯಾರು ಹೇಳಿದ್ರು ನಮ್ಮನೇಲಿ ಶ್ರೀಮಂತ ಅಂತ? ನಿಮ್ ಪಕ್ಕದ ಮನೆ ಕಮಲಕ್ಕ. ನಿನಗೆ ಯಾರು ಹೇಳಿದ್ರೆ ಕಮಲಕ್ಕ? ಅನ್ಸೂಯಕ್ಕ. ನಿನಗೆ ಯಾರು ಹೇಳಿದ್ರೆ ಅನ್ಸೂಯಕ್ಕ? ನಿಮ್ ಮನೆ ಕೆಲಸ್ತೋಳು. ಏನ್ ಜಾನಕಮ್ಮ ಇದೆಲ್ಲ ಮಾತು? ಹೊರಟಾದ್ರು ನಿಮ್ ಮನಸ್ಸು ಬೆಣ್ಣೆ ಸಾವ್ಕಾರ್ರೆ. ಎಷ್ಟು ಭರ್ಜರಿಯಾಗಿ ಶ್ರೀಮಂತ ಇಟ್ಕೊಂಡಿದ್ದೀರಾ, ನಿಮ್ ಹೊಟ್ಟೆ ತಣ್ಣಗಿರ್ಲಿ, ಬನ್ನಿ. ನೀನು ಬಂದ್ಬಿಟ್ಟಿಯಂತಂದೆ ಸಾವ್ಕಾರೆ, ನೀವಿಷ್ಟೊಂದು ಅದ್ದೂರಿಯಾಗಿ ಸೀಮಂತ ಮಾಡ್ತಿರ್ಬೇಕಾದ್ರೆ ಅದನ್ನ ಕಣ್ತುಂಬ ನೋಡುವಂತ ಒಂದು ಅವಕಾಶ ಸಿಕ್ಕಿರ್ಬೇಕಾದ್ರೆ ನಾವು ಬಿಡ್ತೀವ? ಇಂಥ ಅವಕಾಶ ನಾವು ಕಳ್ಕೊತೀವಿ ಹೇಳಿ. ಸಾವ್ಕಾರೆ, ಸಾವ್ಕಾರೆ, ಪಾರ್ಟಿ ಪ್ರೆಸಿಡೆಂಟ್ರು ಬತ್ತವ್ರೆ. ತಿಪ್ಪೇ ಸಾಯಿಗೆ ಎಲ್ಲ ಮಾಡೋದು? ಎಲ್ರನ್ನ ಒದ್ದು ಹೊರಗಾಕೋದು. ಈಗ ನಿಮ್ಮ ಮಗನ ಮಾತು ಕೇಳಿದ್ರೆ ಪಾರ್ಟಿ ಜನರೆದುರು ನಿಮ್ಮ ಮಾನ ಮರ್ವಾದೆ ಗೌರವ ಎಲ್ಲ ಪಿನಿಸಾಗ್ಬಿಡುತ್ತೆ. ಈಗ ಈ ನಾಗಣ್ಣ ನಿಮ್ಮ ಮಾನನ ಕಳಿಬೇಕು ಅಂತ ಈ ಆಟ ಕಟ್ಟದಂಗವನೆ. ಇದನ್ನ ನೀವು ಕ್ಯಾಸ್ ಮಾಡ್ಕೋಬೇಕು, ಮರುವಾದೇನ ಹೆಚ್ಚಿಸ್ಕೋಬೇಕು. ಅದೆಂಗ್ಲ ಅನ್ನಿಸ್ಕೊ, ನಿಮ್ಮ ಸೊಸೆ ಸೀಮಂತ ಕಾರ್ಯನ ಭರ್ಜರಿಯಾಗಿ ಮಾಡ್ಬೇಕು. ಶಾಂತಿ, ಶಾಂತಿ, ನಿಮ್ಮ ಸೊಸೆ ಸೀಮಂತ ಕಾರ್ಯ ನಡೆದ್ರೆ ಇಲ್ಲಿ ಬಂದಿರೋ ಹೆಂಗಸರೆಲ್ಲ ನಿಮ್ಮನ್ನ ಕೊಂಡಾಡ್ತಾರೆ, ಪಾರ್ಟಿ ಪ್ರೆಸಿಡೆಂಟ್ ಖುಷಿಯಾಗ್ತಾರೆ, ನಿಮಗೆ ಸೀಟ್ ಗ್ಯಾರಂಟಿ, ಮುಂದಿನ ಎಲೆಕ್ಷನ್ ಒಟ್ಟು ಗ್ಯಾರಂಟಿ. ಹಂಗಂತೀಯಾ? ಇದು ಒಳ್ಳೆ ಐಡಿಯಾ ನಾಗಣ್ಣ. ಏನಣ್ಣ ನಿನ್ನ ದ್ವಕ್ಷತಲೆ ಸೀಮಂತ ಕಾರ್ಯ ಮುಗಿಸ್ಬಿಡ. ಮುಗಿಸ್ಬಿಡೋಣ, ನೀವ್ ಹೇಳದ್ಮೇಲೆ ಬಿಡ್ತೀನ. ಓ, ಏನು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದಿರಾ? ಪಾರ್ಟಿ ಪ್ರೆಸಿಡೆಂಟ್ ಆದ ನಿಮಗೆ ಸ್ವಾಗತ, ಹಾಗೆ ನಮ್ಮ ಸೊಸೆದು ಸೀಮಂತ ಕಾರ್ಯ.
ಊರಿಗೆ ಯಜಮಾನ ಮಾಮ ದಾನದಲ್ಲಿ ಶೂರ ನಿವ ದಾನದಲ್ಲಿ ಶೂರ ನಿವ ದಾನ ಶೂರ ಕರ್ಣ ನಿವ ಮೋಜನು ತರುವ ಹರುಷ ಉಕ್ಕಿ ಕೊಳೆಯಾಗಿದೆ ಎಲ್ಲೆಲ್ಲೂ ಆನಂದವೆ ಕುಣಿವ ನಾವು ನಲಿವ ನಾವು ತಕ್ಕ ತಕ್ಕ ಜನ ತಕ್ಕ ಜನ ನಮ್ಮೂರ ಕೇರಿಗಳಲ್ಲಿ ಹಬ್ಬದ ಉಲ್ಲಾಸ ನಮ್ಮೆಲ್ಲರ ಕಣ್ಣುಗಳಲ್ಲಿ ಹೊಮ್ಮಿದ ಸಂತೋಷ ಎಲ್ಲೆಲ್ಲೂ ಉತ್ಸಾಹ ಜಿಗಿದಾಡುವ ವೇಷ ನಮ್ಮೂರ ಕೇರಿಗಳಲ್ಲಿ ಹಬ್ಬದ ಉಲ್ಲಾಸ ನಾವು ಒಳ್ಳೆ ದಿನವೇ ಬಂದ್ವಿ. ನಿಮಗೆ ಜನರ ಸಪೋರ್ಟ್ ಎಷ್ಟಿದೆ ಅಂತ ಗೊತ್ತಾಯ್ತು. ಹಾ, ಪರವಾಗಿಲ್ಲ, ನೀವು ಗಟ್ಟಿ ಕ್ಯಾಂಡಿಡೇಟೆ. ಸಾವುಕಾರೆ, ಸೊಸೆನ ತವ್ರ ಮನೆ ಕರ್ಕೊಂಡು ಹೋಗಕ್ಕೆ ಅವ್ರ ತಾಯಿ ಬಂದಿದ್ದಾರೆ, ಕಳಿಸ್ತೀರಾ? ಚೊಚ್ಚಲ ಬಾಣಂತನ ತವ್ರ ಮನೇಲೇ ಆಗ್ಬೇಕು ಅಲ್ವೇ ಸಾವುಕಾರ? ಹೌದೌದು, ಕಳಿಸ್ಕೊಡಿ ಪಾಪ. ಏನಿಲ್ಲ, ಮೈ ಮೇಲೆ ಭರ್ಜರಿ ಬೆಲೆ ಬಾಳೋ ಒಡವೆಗಳನ್ನ ಹಾಕಿದಿರಿ, ಅದನ್ನ ತೆಗಿಸಿಟ್ಬಿಡೋಣ. ಏನ್ರಪ್ಪ ಇವರು? ಅವಳು ನನ್ನ ಸೊಸೆನೇ ಅಲ್ಲ, ಮಗಳ ಸಮಾನ. ಒಡವೆ ಯಾರದ್ದು? ಮಗಳದ್ದೇ ಅಲ್ವಾ? ಕರ್ಕೊಂಡು ಹೋಗಿ. ಸಾವುಕಾರ, ಕಾರ್ನಲ್ಲಿ ಕಳ್ಸೋದ ಅಥವಾ ಎತ್ತಿನ ಬಂಡಿಲ್ ಕಳ್ಸೋದ? ಛೇ ಛೇ ಛೇ, ಏನ್ ಬೀಗ್ರಪ್ಪ ನೀವು, ಕಾರ್ನಲ್ಲೇ ಕರ್ಕೊಂಡು ಹೋಗಿ. ಸಾವುಕಾರ ದೊಡ್ಡ ಕಾರ್ ಇದೆಯಲ್ಲ, ಅದನ್ನೇ ತಗೊಂಡು. ಬಸರಿ ಹೆಣ್ಣು ಮಗಳು, ತ್ರಾಸ ಆಗಬಾರ್ದು, ಜ್ವಾಪಾನ. ಬರ್ತೀನಿ ಸಾವುಕಾರ. ಹೋಗಿ ಬನ್ನಿ ತಾಯಿ. ನಾಗಣ್ಣ, ಎಲ್ಲ ನಿನ್ ದಯೆಯಪ್ಪ. ಪ್ರೆಸಿಡೆಂಟ್ರೇ, ಹೇಗಿತ್ತು ಎಲ್ಲ ಅರೇಂಜ್ಮೆಂಟು? ಗುಡ್ ಗುಡ್. ಬಂದಿದ್ದವರೆಲ್ಲ ನಮ್ ನಾಗಣ್ಣನ ಬಂಧು ಬಳಗ, ಸ್ನೇಹಿತರು, ಅಕ್ಕ ತಂಗಿರೆ. ಅವನು ಒಂದು ಮಾತು ಬನ್ನಿ ಅಂತ ಕರೆದ್ರೆ ಇಡೀ ಊರ್ ಜನವೇ ಸೇರ್ಬಿಡುತ್ತೆ. ಹಾಗಾದ್ರೆ ವಾಟ್ ಅಬೌಟ್ ಸಾವುಕಾರ್? ಸಾವುಕಾರ್ ಬಂದಿದ್ದವ್ರು ಯಾರಾದ್ರೂ ಈ ಮುಸುಳಿನ ಮಾತಾಡ್ಸಿದ್ರೆ ಸರ್, ನಾಗಣ್ಣ ಹೋಗ್ತಿದ್ದಾಗೆ ನೋಡಿ ಅವನ ಹಿಂದೆನೆ ಎಲ್ಲ ಹೋಗ್ಬಿಟ್ರು. ಕರೆಕ್ಟ್. ನಿಜ ಹೇಳಬೇಕು ಅಂದ್ರೆ ನಾನು ನಾಗಣ್ಣ ನೋಡಕ್ಕೆ ಬಂದಿದ್ದು. ನಮ್ಮ ಪಕ್ಷದಲ್ಲಿ ಯುವ ನಾಯಕರಿಗೆ ಮೊದಲನೇ ಪ್ರಾಧಾನ್ಯತೆ. ಅವನು ಯಾವತ್ತೂ ಪಾರ್ಟಿ ಪಾಲಿಟಿಕ್ಸ್ ಫಂಕ್ಷನ್ ಅಂದ್ರೆ ಮಾರುದ್ದ ದೂರ ಇರ್ತಾನೆ. ನಮ್ಮಣ್ಣ ಈಗ ಗೂಂಡಾಗಿರಿ ದಾದಾಗಿರಿ ಎಲ್ಲ ಬಿಟ್ಬಿಟ್ಟಿದ್ದಾನೆ. ಈಗ ಅವನಿಂದ ಏನ್ ಪ್ರಯೋಜನ? ಈಗ ಅದಕ್ಕೆಲ್ಲ ಈ ಸಾವುಕಾರ, ಇವನ ಮಗ, ಇವರೇ ಸರಿ. ನಮ್ಮ ಮುಕುಂದ ಯಾವಾಗ್ಲೂ ಹುಡುಗಾಟದ ಹುಡುಗ, ನಕ್ ನಗಿಸ್ತಾನೆ ಇರ್ತಾನೆ. ಇದು ಹುಡುಗಾಟ ಅಲ್ಲ, ಸತ್ಯ. ಪ್ರೆಸಿಡೆಂಟ್ರೆ, ಆ ಉಡುಪುಳ್ಳೆ ತಾವ್ ಏನ್ ಮಾತು? ಗೆಸ್ಟ್ ಹೌಸ್ ಹೋಗಿ ಸ್ವೀಟ್ ಆಗಿ ಬಸಿ ರೇಷ್ಟಗಳನ್ನ ಬನ್ನಿ. ಅಪ್ಪ, ಇವತ್ ನಾವು ಸರಿಕರ ಎದುರು ತಲೆ ಎತ್ತಿ ಬಾಳೋ ಹಾಗೆ ಬೆಂಗಾವಲಾಗಿ ನಿಂತಿರೋರು ಯಾರು? ಆ ದೇವರಂತ ನಾಗಣ್ಣ ಕಣಪ್ಪ. ಆ ನಾಗಣ್ಣನ್ಗೆ ನಾವೇನಾದ್ರೂ ಉಪಕಾರ ಮಾಡಿ ಕೃತಜ್ಞತೆ ತೋರ್ಸೋದ್ ಬೇಡವಾ? ನಮ್ಮಂತ ಪಾಮರರು ಆ ವಯ್ಯನಿಗೆ ಏನ್ ತಾನೇ ಮಾಡೇವು? ಮಾಡ್ಬೋದಪ್ಪ. ಅಪ್ಪ, ನಾಗಣ್ಣ ಉಮಾನ ಮದುವೆ ಆಗ್ಬೇಕಾದ್ರೆ ಉಮಾ ತಂಗಿರಿಗೆ ಗಂಡ್ ಸಿಗ್ಬೇಕು. ಉಮಾ ತಂಗಿ ಗಾಯತ್ರಿನ ನಾನು ಯಾಕೆ ಮದುವೆ ಆಗಿ ನಾಗಣ್ಣನ ಋಣ ತೀರಿಸಬಾರ್ದು? ನಿನ್ನ ಆಲೋಚನೆ ಒಳ್ಳೇದೆ ಮಗ. ಏನ್ ಹಾಗೆ ನೋಡ್ತಿದ್ಯಾ ಪೂಜಾರಪ್ಪ? ಇವೆಲ್ಲ ನಮ್ಮ ದೇವಸ್ಥಾನದ ಒಡವೆಗಳು, ಬೇಗದ ಕೈ ನನ್ನ ಸೊಂಟದಲ್ಲೇ ಇದೆ. ಇವೆಲ್ಲ ಹೇಗೆ ಬಂತು ಇಲ್ಲಿಗೆ? ಇವೆಲ್ಲ ನಕಲಿ ಒಡವೆಗಳು, ಇವು ಸಹಿತ ನಿಮ್ಮ ಕಣ್ಣಿಗೆ ಮಣ್ಣೆ ಎರಚಿದಾವೆ ಅಂದ್ರೆ? ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥವಾಗದೆ ಇರೋದಕ್ಕೆ ಇದೇನು ಇಷ್ಟ್ರಿನ ಜಾಗರ್ಪಿನ? ಸಿಂಪಲ್ಲು ಪೂಜಾರಪ್ಪ, ಈ ಒಡವೆಗಳನ್ನೆಲ್ಲ ದೇವರ ಮೈ ಮೇಲೆ ಟೆಂಪರವರಿಯಾಗಿ ಹಾಕು. ಒರಿಜಿನಲ್ ಒಡವೆಗಳನ್ನೆಲ್ಲ ತಕೊಂಬಂದು ನನ್ನ ಕೈಗೆ ಕೊಡು. ನಾನು ಅದನ್ನ ಎಲ್ಲರೂ ಅಡ ಮಡಗಿ ಎಲೆಕ್ಷನ್ ಖರ್ಚಿಗೆ ನಾನು ಹಣ ತಕೊಂಬರ್ತೀನಿ. ಶಾಂತಂ ಪಾಪಂ, ಶಾಂತಂ ಪಾಪಂ. ಸಾವುಕಾರ, ಇದು ಅಪಚಾರ. ಉಪಕಾರ ಅನ್ನು ಎಲೆಕ್ಷನ್ ನಲ್ಲಿ ಲಕ್ಷ ಲೀಡಿಂಗ್ ನಲ್ಲಿ ಗೆದ್ದು ಬರೋದು ಗ್ಯಾರಂಟಿ. ಆಮೇಲೆ ಬಿಡಿಸ್ಕೊಡ್ತೀನಿ ಹೇಳು. ಬೇಡ ಸಾವುಕಾರ, ಆ ದೇವರ ಸ್ವತ್ತನ್ನು ಮುಟ್ಟದವ್ರಿಗೆ ಒಳ್ಳೇದಾಗೋಲ್ಲ.
ದೇವ್ರ ಸ್ವತ್ತ. ಇದನ್ನ ನಮ್ಮಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಮಾಡ್ಸಾಕಿದ್ದು ಪೂಜಾರಪ್ಪ. ಕ್ಷಮಿಸಿ, ಹತ್ತು ಹಳ್ಳಿ ಜನ ಸೇರಿ ಮಾಡ್ಸಾಕಿದ ಒಡವೆಗಳು. ಈ ಪಾಪದ ಕೆಲಸ ನನ್ನಿಂದ ಆಗೋಲ್ಲ. ಯಾರ ಕತೆ ಹೇಳಬಿಟ್ಟು ಬೀಗ ಕೊಡು ಪೂಜಾರಪ್ಪ. ಇಲ್ಲ ನಮ್ಮ ತಾಯಲ್ಲ ನಿಮ್ಮ ಒಳ್ಳೆ. ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಅಪ್ಪನ ಬಿದ್ದು ಬರೆ ಮಗನಿಗೂ ಬಿದ್ದು ಬಿಡುತ್ತೆ. ಹುಷಾರ್, ಇಲ್ಲಿ ನಾನು ಇದೀನಿ ಕಂದ. ದೇವಸ್ಥಾನದ ಗಂಟೆ ಬಾರಿಸೋಕೆ ಬಂದ ಭಕ್ತಳ ಕೈಗೆ ನೀನ್ ಬರೆ ಹಾಕಿದ್ದೆ, ಜ್ಞಾಪಕ ಇದೆಯಾ? ಊರಿನ ಜನರನ್ನ ದೋಚಿದ್ದಾಯ್ತು, ಈಗ ದೇವರ ಒಡವೆಗಳನ್ನ ದೋಚೋಕ್ ಬಂದಿದ್ಯಾ ಮುಕುಂದ? ಇದಕ್ಕೆ ಕೈಗೆ ಬರೆ ಹಾಕಿದ್ರೆ ಸಾಲದು, ಮೈ ಮೇಲೆಲ್ಲ ಅಡ್ಡ ದಿಂಡಿ ಬರೆ ಹಾಕ್ಬೇಕು. ಉಗಿಯಪ್ಪ, ಚೆನ್ನಾಗಿ ಉಗಿಯಪ್ಪ. ಎಲೆ ಅಡಿಕೆ ಹಾಕೊಂಡು ತಂದೆ ಮಕ್ಕಳಿಗೆ ಇಬ್ಬರಿಗೂ ಚಾಕರ್ಸ್ ಚೆನ್ನಾಗಿ ಉಗಿಯಣ. ನಿನ್ನ ಪಾಪಶೇಷ ಅಂತ ಕರೆದ ನಾವು ಪಾಪಶೇಷಗಳಪ್ಪ. ನಿನ್ನ ಗೋಪುರದಲ್ಲಿರೋವರೆಗೂ ದೇವಸ್ಥಾನ ಪವಿತ್ರವಾಗಿತ್ತಪ್ಪ. ನಿನ್ನ ಬಂಗಾರದ ಕಲಶ ಅಂತ ಅರ್ಥ ಮಾಡ್ಕೊಳ್ತೀರವ್ರಿಗೆ ದೇವರು ಸರಿಯಾಗಿ ಪಾಠ ಕಲಿಸ್ತಪ್ಪ. ಇವ್ರನ್ನ ಸುಮ್ಮನೆ ಬಿಡಬೇಡ, ಪೊಲೀಸ್ನವ್ರಿಗೆ ಒಪ್ಸು. ನಾಗರಾಜ, ನಿನ್ನ ನಾನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲಪ್ಪ, ನನ್ನ ಕ್ಷಮಿಸ್ಬಿಡಪ್ಪ. ಅರ್ಚಕರೇ, ಪಶ್ಚಾತ್ತಾಪಕ್ಕಿಂತ ಬೇರೊಂದಿಲ್ಲ. ನಾಗಣ್ಣ, ನಮ್ಮನ್ನು ಕ್ಷಮಿಸ್ಬಿಡಪ್ಪ, ನಮಗೂ ಪಶ್ಚಾತ್ತಾಪ ಆಗೈತೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದ್ದು ಮುತ್ತಿನಂತ ಮಾತು ಕಣಪ್ಪ. ತಿಪ್ಪೇಸ ಖಾಲಿ ಬೀಳ. ಐ ಆಮ್ ಸಾರಿ ಜೆಂಟಲ್ಮನ್. ಓ, ಇಂಗ್ಲಿಷ್ ಬೇಡ ಕಳ್ಳನ ಮಗಂಗೆ. ಸಾರಿ ಅಂದ್ರೆ ಬಿಟ್ಬಿಡ್ತೀವಾ? ನಡೀರೋ ಸ್ಟೇಷನ್ಗೆ. ಬೇಡಪ್ಪ, ದೊಡ್ಡ ಮನಸ್ಸು ಮಾಡಿ ಇದೊಂದ್ಸಾರಿ ನಮ್ಮನ್ನ ಕ್ಷಮಿಸ್ಬಿಡಪ್ಪ. ನೀನೇ ಬೇಕಾದ್ರೆ ನಾಲ್ಕೇಟ್ ಹಾಕು, ಪೊಲೀಸ್ಗೆ ಮಾತ್ರ ಒಪ್ಪಿಸ್ಬೇಡ. ನಿಮ್ ಜನ್ಮ ಕಷ್ಟ, ನಿಮ್ ಮುಖ ನೋಡೋಕ್ಕೂ ನಾಚಿಕೆ ಆಗುತ್ತೆ. ತೊಲಗ್ರಿ. ಅದು ದೇವ್ರಿಟ್ಟು ಬರೇ ತಿಪ್ಪೇಶ, ಇನ್ನಾದ್ರೂ ನಿಯತ್ತಿಂದ ಬದುಕೋದ್ ಕಲೀರಿ. ಗುರುಮೂರ್ತಿ, ಇದ್ ನಿನ್ ಮದುವೆ ಇನ್ವಿಟೇಷನ್. ಥ್ಯಾಂಕ್ಸ್. ಶಿವು, ಇದ್ ನಿಂದು. ಥ್ಯಾಂಕ್ ಯು. ಅಣ್ಣ, ನೀವು ನಡೀತಾ ಇರಿ, ನಾನು. ತುಂಬಾ ಸುಸ್ತೇನೆ. ಏನು ಇಲ್ಲ ರೀ. ಒಳಗಿರೋ ಮಗ ತುಂಬಾ ಭಾರ ಅಂತ ಕಾಣುತ್ತೆ. ಮರಕ್ಕೆ ಕಾಯಿ ಭಾರನ? ಅದೇನು ಮಗ ಅಂತೀರಾ? ಅಷ್ಟೊಂದು ಗ್ಯಾರಂಟಿನಾ? ಹೌದು ಕಣೆ, ನನಗೆ ಗಂಡೇ ಹುಟ್ಟಬೇಕು. ಅದು ಎಂಥದ್ದು ಗೊತ್ತಾ? ಗಂಡು ಮೆಟ್ಟಿನ ನಾಡಿನ ಗಂಡು ನಮ್ಮ ಅಣ್ಣ ಇದನ್ನಲ್ಲ, ಹಂಗಿರ್ಬೇಕು ನೋಡಿ ಸಾಕತ್ತಾಗಿ. ನನಗಿರೋ ಹೆಣ್ಣೆ ಬೇಕು. ಗಂಡು ಮೆಟ್ಟಿನ ನಾಡಿನ ಕಲ್ಲನ್ನು ಕಡ್ದು ಸುಂದರವಾದ ವಿಗ್ರಹ ಮಾಡಿದ್ಲಲ್ಲ ನಮ್ಮ ಅಕ್ಕ ಉಮಾ, ಅವಳಂತ ಸೂಪರ್ ಹೆಣ್ಣೆ ನನಗ್ ಬೇಕು. ಬಿಡ್ತು ಅನ್ನು, ಗಂಡೇ ಬೇಕು. ನನಗೆ ಹೆಣ್ಣೆ ಬೇಕು. ಗಂಡೇ ಬೇಕು. ನನಗೆ ಹೆಣ್ಣೆ ಬೇಕು. ಗಂಡು ಹೆಣ್ಣು ಗಂಡು ಹುಟ್ಟಲ್ಲ. ಯಾವುದು ಹುಟ್ಟಲ್ಲ, ಹುಟ್ಟೋಕ್ ನಾನು ಬಿಡಲ್ಲ. ಏ ತಿಪ್ಪೇಶ, ಧ್ಯಾನ ಇಟ್ಕೊಂಡು ಮಾತಾಡೋ. ನಮ್ಮಪ್ಪನ ಕೈಗೆ ಬರೆ ಎಳೆಯುವಷ್ಟು ಕೊಬ್ಬೇನೋ ಕುನ್ನಿ, ಪಾರ್ಟಿ ಪ್ರೆಸಿಡೆಂಟ್ ಎದುರು ನಮ್ಮ ಅಪ್ಪನೇ ಉಡಾಫೆ ಮಾಡ್ತೀಯನೋ ಮಂಕೆ. ಜ್ಞಾನ ನಿನಗಿರ್ಬೇಕಾಗಿತ್ತು. ಜ್ಞಾನ ಇಲ್ಲದೆ ಕುಣಿದಕ್ಕೆ ನಿನ್ ಹೆಂಡತಿ ಮಾನ ನಿನ್ನ ಪ್ರಾಣ ಎರಡೂ ಉಳಿಯಲ್ಲ ಮಗನೇ. ಬಿಡ್ತೀನಿ. ಅವತ್ತು ಎಲ್ಲರೆದುರಿಗೆ ಮದುವೆ ಮಂಟಪದಲ್ಲಿ ನನ್ನ ಅವಮಾನ ಮಾಡಿದ್ಯಲ್ಲ, ಅದಕ್ಕೆ ನೀನ್ ಇವತ್ತು ಬೆಲೆ ತೆರಲೇಬೇಕು. ತಿಪ್ಪೇಶ, ಈ ವಿಷಯ ನಮ್ಮ ಅಣ್ಣನ್ ಗೊತ್ತಾದ್ರೆ ನೀವ್ ಈ ಪ್ರಪಂಚದಲ್ಲಿ ಇದ್ರೆ ತಾನೇ ಗೊತ್ತಾಗೋದು. ಚಿಂತೆ ಉಡಾಸ ಇವ್ರನ್ನ. ಸುಧಾ,
ಮುಕುಂದ ಏನೋ ಇದು ಯಾರು ಈಗ ಮಾಡಿದ್ದು ಮುಕುಂದ ಸುಧಾ ಸುಧಾ ಅಣ್ಣ ಬೇಡ ಅಣ್ಣ ಗಾಡಿ ನಿಲ್ಸಣ್ಣ ಇಲ್ಲ ನೀವು ಸಾಯ್ಬಾರ್ದು ನೀವು ಸಾಯ್ ನಾನು ಬಿಡಲ್ಲ ಧೈರ್ಯವಾಗಿರಿ ನಾನು ನಿಮ್ಮನ್ನು ಉಳಿಸ್ಕೋತೀನಿ ಐದು ನಿಮಿಷ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಯಾಕಾಗಲ್ಲ ನನ್ನ ಜೀವ ಕೊಟ್ಟಾದ್ರೂ ನಾನು ನಿಮ್ಮನ್ನು ಉಳಿಸ್ಕೋತೀನಿ ಕಣ್ ಮಂಜಾಗ್ತಾ ಇದೆ ನಾವಿನ್ ಹೆಚ್ಚು ಬದುಕಿರಲ್ಲ ನನಗಿಂತ ಚಿಕ್ಕೋ ನೀವು ನನ್ನ ಕಣ್ಣು ಮುಂದೆ ಸಾಯೋದಕ್ಕೆ ನಾನು ನಿಮ್ಮನ್ನು ಬಿಡೋದಿಲ್ಲ ಮುಕುಂದ ಸುಧಾ ಅಣ್ಣ ಅಣ್ಣ ಇನ್ನು ಹತ್ರ ಬಾ ಅಣ್ಣ ಬಿಟ್ಟು ಹೋಗ್ಬೇಕಲ್ಲ ಅಂತ ನನಗೂ ದುಃಖ ಆಗ್ತಾ ಇದೆ ಅಮ್ಮ ಇಲ್ಲ ನಿಮ್ಮನ್ನ ಈ ಸ್ಥಿತಿಗೆ ತಂದಿರೋ ಆ ರಾಕ್ಷಸರ ಮನೆಯಲ್ಲಿ ರಕ್ತದ ಹೊಳೆ ಹರಿಸ್ತೀನಿ ಬೇಡಣ್ಣ ದ್ವೇಷ ದ್ವೇಷ ಬೇಡಣ್ಣ ನಿನ್ ಕೈಯಿಂದ ಕೊಲೆ ಆಗಬಾರ್ದು ನೀನ್ ಚೆನ್ನಾಗಿರ್ಬೇಕಣ್ಣ ನೀವಿಲ್ದೆ ನಾನ್ ಹೇಗೆ ಇಲ್ಲ ಇಲ್ಲ ನಿಮ್ಮನ್ನ ನನ್ನಿಂದ ಕಿತ್ಕೊಂಡ್ರು ಆ ಕಿರಾತಕನ ಆ ಕಿರಾತಕನ ನಾ ಜೀವ ಸಹಿತ ಉಳಿಸೋದಿಲ್ಲ ಹರಿಣಿ ನಿನಗೆ ತಂಗಿ ಅಲ್ವೇನಣ್ಣ ಸೆಟ್ಟಿನ ಕೈಗೆ ಬುದ್ಧಿ ಕೊಟ್ಟು ನೀನ್ ಕಡ್ಸಿ ತಾಳಿ ನೀನೇ ಕಿತ್ತು ಹಾಕ್ತೀಯ ನಿನ್ ತಂಗಿಗೆ ವಿಧವೆ ಪಟ್ಟ ಕಟ್ತೀಯ ಅಣ್ಣ ಬೇಡಣ್ಣ ಬೇಡ ಯಾಕಣ್ಣ ಸುಮ್ಮನೆ ಇದ್ಯಾ ಎಂತ ಸಮಯದಲ್ಲು ಯಾರನ್ನು ಕೊಲೆ ಮಾಡಲ್ಲ ಅಂತ ಮಾತು ಕೊಡಣ್ಣ ಕೊಡಣ್ಣ ನಾನು ಬಿದ್ದೋಗ ಮರ ನಮ್ಮ ಉಂಡ್ರೇನು ಉಪವಾಸ ಸತ್ರೇನು ಅವನಿಗೆ ಊಟ ಮಾಡಿಸಮ್ಮ ನನಗೆ ಹಸುವಿಲ್ಲ ಅಮ್ಮ ಊಟ ಮಾಡಿಲ್ಲ ಅವ್ರಿಗೆ ಮಾಡಿಸು ಬೇಡಪ್ಪ ಮಗ ಸೊಸೆ ಇಬ್ಬರನ್ನು ಕಳ್ಕೊಂಡು ಹೊಟ್ಟೆ ತುಂಬಾ ಬೆಂಕಿನೇ ತುಂಬಿಕೊಂಡಿದ್ದೀನಿ ನನಗೆ ಬೇಡವೋ ನಿಮ್ ಸಂತ ನನಗೆ ಅರ್ಥವಾಗುತ್ತಮ್ಮ ಹಾಗಂತ ಸತ್ತವ್ರ ಜೊತೆಗೆ ಯಾರು ಸಾಯೋಕ್ಕಾಗಲ್ಲ ನಿಮ್ ಇನ್ನೊಬ್ಬ ಮಗನ್ ಮುಖನಾದ್ರೂ ನೋಡಿ ನೀವು ಧೈರ್ಯ ತಂದ್ಕೋಬೇಕಮ್ಮ ಅವ್ರು ಹೇಗಾಗಿದ್ದಾರೆ ನೋಡಿ
ಅವರು ಊಟ ಮಾಡಿಸೋ ಶಕ್ತಿ ನಿಮಗೊಬ್ಬರಿಗೆ ಅಮ್ಮ ಇರೋದು ಇರೋ ಒಬ್ಬ ಮಗನಾದ್ರು ಉಳಿಸ್ಕೊಳ್ಳಿ ನಾಗರಾಜ ನನಗೆ ಜೀವನನೇ ಬೇಡ ಅನಿಸ್ಬಿಟ್ಟಿದೆ ಅಮ್ಮ ಹಾಗಾದ್ರೆ ಹೇಗೋ ನಿನ್ನನ್ನೇ ನಂಬಿರೋ ಜೀವಗಳಿಗೆ ನ್ಯಾಯ ಸಿಗೋದು ಬೇಡವೇನೋ ನ್ಯಾಯ ಈ ಪ್ರಪಂಚದಲ್ಲಿ ಎಲ್ಲಿದೆ ಅಮ್ಮ ನ್ಯಾಯ ಮೋಡ ಮುಸುಕಿದ ಕ್ಷಣ ಸೂರ್ಯನೇ ಇಲ್ಲ ಅಂತಾರ ನ್ಯಾಯ ಇದೆ ಅದನ್ನು ಉಳಿಸೋಕೆ ನೀವಿರಬೇಕು ಅನ್ಯಾಯ ಅಟ್ಟಹಾಸ ಅಕ್ರಮಗಳ ಹುಟ್ಟಡಿಸೋಕೆ ನೀವು ಬದುಕಲೇಬೇಕು ಇವಳ ತಂಗಿಯರ ಮದುವೆ ನಿಂತೋದ್ರೆ ನಿನ್ನ ತಮ್ಮ ಮುಕುಂದನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಕಣೋ ಮದುವೆ ದಿನ ಕೂಡ ಹತ್ರ ಬರ್ತಾ ಇದೆ ನೀನೇ ನಿಂತು ಮಾಡಬೇಕಾಗಿರೋ ಮದುವೆ ನೀನೇ ಮಂಕದ್ರೆ ಹೇಗಪ್ಪ ಒಂದು ತುತ್ತು ತಿನ್ನು ಬಾರೋ ಮೊದಲು ನೀನು ಊಟ ಮಾಡಿದ್ರೇನೆ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ನೀನು ಹಸ್ಕೊಂಡಿರುವಾಗ ನಾನು ಹೇಗಪ್ಪ ತಿನ್ನಲಿ ಮಕ್ಕಳ ಹೊಟ್ಟೆ ತುಂಬಿದ್ರೆ ತಾಯಿ ಹಸು ಹಿಂಗಿದಾಗೆ ಅಮ್ಮ ನಿಮ್ಮ ಊಟ ಆಯ್ತಾ ಸುಳ್ಳು ಯಾಕಮ್ಮ ಹೇಳ್ತೀಯ ನಾನು ಊಟ ಮಾಡಲಿಲ್ಲ ಅಂತ ಅವನು ಅವನು ಮಾಡಲಿಲ್ಲ ಅಂತ ನೀನು ಇದನ್ನೇ ಕಣಮ್ಮ ಅನುಬಂಧ ಅನ್ನೋದು ನಾಳೆ ಇಂದಲೇ ಲಗ್ನ ಪತ್ರಿಕೆ ಕೊಡೋ ಕೆಲಸ ಶುರು ಮಾಡಪ್ಪ ನಮಸ್ಕಾರ ಸರ್ ಓ ಬನ್ನಿ ನಾಗರಾಜ್ ಮೊದಲು ನಿಮ್ಮನ್ನೇ ಕರೀತಾ ಇದ್ದೀನಿ ಯಾಕೆಂದ್ರೆ ಕೆಟ್ಟ ಹೆಸರಿರೋ ನನಗೆ ಯಾರು ಕೆಲಸ ಕೊಡದೇ ಇದ್ದಾಗ ನೀವು ಕರೆದು ಕೆಲಸ ಕೊಟ್ರಿ ನೀವು ಖಂಡಿತ ಬರಬೇಕು ಸರ್ ಖಂಡಿತ ಬರ್ತೀನಿ ಕೂತ್ಕೊಳ್ಳಿ ಕಾಫಿ ತಗೊಳ್ಳಿ ಬನ್ನಿ ಸರ್ ಇನ್ನೂ ಬಹಳ ಜನನ ಕರೀಬೇಕಾಗಿದೆ ಎಲ್ಲ ಕೆಲಸನೂ ನಾನು ಒಬ್ಬನೇ ಮಾಡಬೇಕಾಗಿದೆ ಬರ್ತೀನಿ ಸರ್ ಒಳ್ಳೆದಪ್ಪ
ತಿಪ್ಪೇಶ ತಿಪ್ಪೇಶ ಮಗನೇ ಏನಾಗೋತ ಏನಾತ ಅಯ್ಯೋ ತಿಪ್ಪೇಶ ಅಯ್ಯೋ ಎಂತ ಸಮಯದಲ್ಲಿ ಯಾರನ್ನು ಕೊಲೆ ಮಾಡಲ್ಲ ಅಂತ ಬಾತ್ ಕೊಡಣ್ಣ ಆತ್ ಕೊಡಣ್ಣ ಕೊಡಣ್ಣ ನೀವು ಯಾರನ್ನ ಕೊಂದ್ರೋ ಅವರೇ ಇವತ್ತು ನಿಮಗೆ ಜೀವದಾನ ಮಾಡಿದ್ದಾರೆ ನಾನು ಮನಸ್ಸು ಬದಲಾಯಿಸೋದ್ರಲ್ಲಿ ಮಾವನ ಜಯಕ್ಕೋಸ್ಕರ ನಾನು ಎಂತ ತ್ಯಾಗಕ್ಕೋ ಸಿದ್ಧ ಹೊಚ್ಚಿ ನಿನಗೆ ಮೂರನೇ ಗಂಟಿನ ರಹಸ್ಯ ಗೊತ್ತಿಲ್ಲ ಗೊತ್ತಕ್ಕ ನಾನು ನನ್ನ ಮಾವನ ಪ್ರೀತಿಸಲ್ಲ ಅನ್ನೋದನ್ನ ನನ್ನ ಹೃದಯಾಂತರಾಳದಿಂದ ಹೇಳಬೇಕು ತಾನೆ ನೀಲ ಪ್ರೀತಿಯ ಇನ್ನೊಂದು ಮುಖನೇ ತ್ಯಾಗ ಅಕ್ಕ ಇದು ಭಾವುಕತೆಯ ಪರಮಾವಧಿ ನೀಲ ದೊಡ್ಡ ದೊಡ್ಡ ಮಾತು ನನಗೆ ಅರ್ಥ ಆಗೋಲ್ಲಕ್ಕ ಪ್ರೀತಿ ತ್ಯಾಗ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳೋದನ್ನ ಕೇಳಿದ್ನಿ ಅಚ್ಚರಿಯಕ್ಕ ನಮ್ಮ ಮಾವನ ಮೇಲೆ ನಿಂಗೆ ನಿಜವಾಗ್ಲೂ ಪ್ರೀತಿ ಇಲ್ವಾ ಇಲ್ಲ ಅಕ್ಕ ತಲೆ ಎತ್ತಿ ಹೇಳು ನನ್ನ ಕಣ್ಣ ಕಣ್ಣಿಟ್ಟು ಹೇಳು ಇಲ್ಲ 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 ಇದು ತ್ಯಾಗವೇ ಅಕ್ಕ ನೀಲ ಹೌದಕ್ಕ ಮಾವ ಪ್ರೀತಿಸ್ತಿರೋದು ನಿನ್ನ ನೀನು ಮಾವನ್ನ ಪ್ರೀತಿಸಲ್ಲ ಅಂತ ಬಾಯಲ್ಲಿ ಹೇಳಿದ್ರು ಮನಸ್ಸಿನಲ್ಲಿ ಹತ್ತತ್ರ ಆಗ್ತಾ ಹೋದೆ ಇದು ನಿನ್ನ ತಪ್ಪು ಕಲ್ಪನೆ ನೀಲ ಹಾಗಾದ್ರೆ ಇದು ಇದರಲ್ಲಿ ನನ್ನ ತಪ್ಪಾಗ್ಲಿ ನಾಗರಾಜ್ ತಪ್ಪಾಗ್ಲಿ ಇಲ್ಲ ನೀಲ ಅವರ ಪ್ರೀತಿ ಪಾತ್ರರು ಇದನ್ನ ಪ್ರಿಂಟ್ ಮಾಡಿಸಿದ್ದಾರೆ ಅದು ಅವರ ದುಡುಕು ದುಡುಕಲ್ಲ ಹಾರೈಕೆ ಆಸೆ ನಾನು ಪ್ರೀತಿ ಪಾತ್ರಳೆ ನಂದು ಅದೇ ಆಸೆ ಅಕ್ಕ ನೀವಿಬ್ರು ಗಂಡ ಹೆಂಡತಿರಾಗಬೇಕು ನೀಲ ನನ್ನ ಬಯಸಿ ಬರೋ ಹಾಗ ಮಾಡಿ ನಿನ್ನ ಕುತ್ತಿಗೆಗೆ ಮೂರು ಗಂಟೆ ಹಾಕ್ತೀನಿ ಅಂತ ಹೇಳಿದ್ರೆ ಅದೇ ರೀತಿ ಸಾಧಿಸಿ ತೋರಿಸ್ಬಿಟ್ರೆ ಈಗ ನಾನಾಗ ನಾನೇ ನಿಮ್ಮನ್ನ ಬಯಸಿ ಬಂದಿದ್ದೀನಿ ತಿಳಿದೋ ತಿಳಿದಿರೋ ನಾನು ನಿಮ್ಮನ್ನ ಬಯಸಿದೆ ಅದು ನಿಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿನ ಎಬ್ಬಿಸ್ಬಿಡ್ತು ನಿಮ್ಮ ನಿಶ್ಚಿತಾರ್ಥ ನಿಂತೋಯ್ತು ತಂದೆನ ಕಳ್ಕೊಂಡ್ರಿ ತಬ್ಲಿ ಆದ್ರಿ ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಶಿಕ್ಷೆ ಅಂತ ತಿಳ್ಕೊಂಡು ನೀವು ಹೇಳಿದ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ ಇನ್ನೊಂದು ಕೆಲಸ ಮಾತ್ರ ಬಾಕಿ ಇದೆ ಏನು ಅವತ್ತು ನನ್ನಿಂದ ನಿಂತೋಗಿದ್ದ ನಿಮ್ಮ ಮದುವೆನ ಅದೇ ಹುಡುಗನ ಜೊತೆ ನಾಗರಾಜ್ ಏನು ಹೇಳ್ತಿದ್ದೀರಾ ಹೌದು ಉಮಾ ನಾನು ನಿಮಗೆ ಸರಿಯಾದ ವರ ಅಲ್ಲ ವಿದ್ಯೆ ಬುದ್ಧಿ ಗೊತ್ತಿಲ್ಲದಿರೋ ಒಬ್ಬ ಸಾಮಾನ್ಯ ಕೂಲಿ ವಿದ್ಯೆ ಬುದ್ಧಿಗಿಂತ ಸಂಸ್ಕೃತಿ ಮಾನವೀಯತೆ ಬಹಳ ದೊಡ್ಡದು ಅದು ನಿಮ್ಮಲ್ಲಿದೆ ಆದ್ರಿಂದ ಕೂಲಿಕಾರನ ಹೆಂಡತಿಯಾಗೋಕ್ಕೂ ನಾನು ಸಿದ್ಧ ಉಮಾ ನನ್ನ ತಂದೆ ಇದ್ದಿದ್ರು ನನ್ನ ತಂಗಿಯರಿಗೆ ಇಷ್ಟು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ತಿದ್ರೋ ಇಲ್ವೋ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಧಾನವಾಗಿರಬಹುದು ಅಷ್ಟಕ್ಕೆ ನನ್ನನ್ನು ದೂರ ಮಾಡಿಬಿಡ್ತೀರಾ ನೀವು ನನ್ನ ನಿರಾಕರಿಸಿದ್ರೆ ಜೀವನ ಪರ್ಯಂತ ಹಾಗೆ ಉಳ್ಕೋತೀನಿಯ ಹೊರತು ಬೇರೆ ಯಾರನ್ನು ಮದುವೆ ಆಗೋಲ್ಲ ಈ ಮಾತಿಗೆ ದೇವರೇ ಸಾಕ್ಷಿ
ಈ ನಿಮ್ಮ ನಿರ್ಧಾರಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ನಿರ್ಧಾರ ನನ್ನೊಬ್ಬಳದೇ ಅಲ್ಲ, ನಿಮ್ಮ ತಮ್ಮ ಮುಕುಂದನ ಆಸೆ ಕೂಡ ಇದೆ. ನೀವೇ ನನ್ನ ಪಾಲಿನ ದೇವರು. ದೇವಸ್ಥಾನಕ್ಕೆ ಕಳಶ ಎಷ್ಟು ಮುಖ್ಯನೋ ನನ್ನ ಬಾಳಿಗೆ ನೀವು ಅಷ್ಟೇ ಮುಖ್ಯ. ನನ್ನ ಬಾಳಿನ ಬಂಗಾರದ ಕಳಶ ನೀವು. ನಾಗರಾಜ್, ಚಂದ್ರನಿಂದ ಬೆಳದಿಂಗಳು ಕಿತ್ಕೊಳ್ಳಕ್ಕೆ ಯಾರಿಂದ ಸಾಧ್ಯ? ಬಂಗಾರದ ಹೊಳಪನ್ನ ಬೇರ್ಪಡಿಸೋಕೆ ಯಾರಿಂದ ಸಾಧ್ಯ? ನೀಲಾ, ಮಾವ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಉಮಾ, ನಾಗರಾಜ್, ನೀಲಾ ಬಂದು ಎಲ್ಲ ವಿಷಯ ಹೇಳಿದ್ಲು. ಅವಳ ದಿಟ್ಟತನ ನನಗಿಷ್ಟ ಆಯ್ತು. ನಾವಿಬ್ರು ಮದ್ವೆ ಮಾಡ್ಕೊಂಡ್ವಿ. ಈಗ ನೀವಿಬ್ರು ಮದ್ವೆ ಮಾಡ್ಕೊಳ್ಳಿ ಮಾವ. ಹೌದು, ತಗೊಳ್ಳಿ. ಶುಭ ದಿನ.